ಹೆಲೋ ಸ್ಟೂಡೆಂಟ್ಸ್ ಅರುಣಾ ಐ ಎ ಎಸ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ ಸಂಚಿಕೆಯನ್ನು ಶುರು ಮಾಡೋದ್ಕಿಂತ ಮುಂಚೆ ಒಂದು ಸೂಚನೆ ಅಂದರೆ ಕನ್ನಡದಲ್ಲಿ ಐ ಮಾಡಬೇಕು ಅಂತಿರುವ ವಿದ್ಯಾರ್ಥಿಗಳಿಗೆ ಯು ಸಂಪೂರ್ಣ ಸಿಲೆಬಸ್ ಪ್ರತಿಯೊಂದು ಸಬ್ಜೆಕ್ಟನ್ನು ಜನರಲ್ ಸ್ಟಡೀಸ್ ಪೇಪರ್ ಒನ್ನಿಂದ ಪೇಪರ್ ಫೋರ್ ಎಥಿಕ್ಸ್ನವರೆಗೂ ಎಸ್ಸೆಯನ್ನು ಸೇರಿಸಿ ಎಲ್ಲವನ್ನೂ ಸಂಪೂರ್ಣ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಫೌಂಡೇಶನ್ ಕೋರ್ಸ್ನಲ್ಲಿ ಈಗ ಈ ಕೋರ್ಸಿನ ಸೆಕೆಂಡ್ ಬ್ಯಾಚನ್ನು ಶುರು ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ಮೊದಲನೇ ಆರ್ಟಿಕಲ್ ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ತಮಿಳುನಾಡಿನ ಮಹಿಳಾ ದುಂಪರೈ ಅನ್ನುವಂಥ ಸ್ಥಳದಲ್ಲಿ ಮನುಷ್ಯ ನಾಲ್ಕು ಸಾವಿರದ ಎರಡು ನೂರು ವರ್ಷಗಳಷ್ಟು ಹಿಂದೆನೆ ಐರನನ ಕಬ್ಬಿಣವನ್ನ ಬಳಕೆ ಮಾಡಿರುವಂತ ಕುರುಹುಗಳು ಸಿಕ್ಕಿದವೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ ಉತ್ಖನನ ಅಂತಾನೆ ಹೇಳಬಹುದು ಯಾಕೆ ಅಂತಂದ್ರೆ ಮನುಷ್ಯ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ತನ್ನ ಆಹಾರಕ್ಕೋಸ್ಕರ ಬೇಟೆ ಆಡಲಿಕ್ಕೋಸ್ಕರ ಎಲ್ಲದಕ್ಕೂ ಮನುಷ್ಯ ಮೊದಲಿಗೆ ಯೂಸ್ ಮಾಡಿದಂಥ ಆಯುಧ ಆ ಸಂದರ್ಭದಲ್ಲಿ ಕಲ್ಲಿನ ಆಯುಧವೇ ಆಗಿತ್ತು ಶಿಲೆಯ ಆಯುಧವೇ ಆಗಿತ್ತು ಆದ್ದರಿಂದನೇ ನಾವು ಶಿಲಾಯುಗಗಳು ಅಂತ ಕರಿತೀವಿ ಮನುಷ್ಯನ ಹಿಸ್ಟಿಯನ್ನು ಓದ್ತಾ ಇರಬೇಕಾದ್ರೆ ಆ ಶಿಲಾಯುಗಗಳಲ್ಲಿ ಒಂದು ಪೇಲಿಯೋಲಿಥಿಕ್ ಆಗಿರಬಹುದು ಹಳೆಯ ಶಿಲಾಯುಗ ಅದೇ ರೀತಿಯಾಗಿ ಮಿಸೋಲಿತಿಕ್ ಆಗಿರಬಹುದು ನಿಯೋಲಿಥಿಕ್ ಆಗಿರಬಹುದು ಎಲ್ಲವನ್ನ ನೋಡ್ತೀವಿ ಯಾಕೆ ಲಿಥಿಕ್ ಅನ್ನುವಂಥ ಪದವನ್ನು ಕೊಟ್ಟಿರೋದು ಅಂತಂದರೆ ಅಲ್ಲಿ ಮನುಷ್ಯ ಬಳಕೆ ಮಾಡ್ತಾ ಇದ್ದಂಥ ಆಯುಧ ಇದ್ದಿದ್ದು ಶಿಲೆಯಿಂದ ಅದಕ್ಕೋಸ್ಕರ ಅದರಿಂದನೇ ಶಿಲಾಯುಗ ಅಂತ ಕರಿತೀವಿ ಈಗ ಶಿಲೆಯನ್ನು ಬಳಕೆ ಮಾಡ್ತಾ ಇದ್ದಂಥ ಮನುಷ್ಯ ಯಾವಾಗ ತನ್ನ ಕಡೆಯಿಂದ ಲೋಹವನ್ನು ಬಳಕೆ ಮಾಡಲಿಕ್ಕೆ ಮೆಟಲನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡ್ದ ಯಾವಾಗ ಅನ್ನುವುದೇ ಈಗ ನಮ್ಮ ಮುಂದೆ ಇರುವಂಥ ಕ್ವೆಶನ್ ಲೋಹವನ್ನ ಬಳಕೆ ಮಾಡಿದಾಗ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಐರನ್ ಅನ್ನುವಂಥ ಲೋಹ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಐರನ್ ಅನ್ನ ಮನುಷ್ಯ ಬಳಕೆ ಮಾಡಲಿಕ್ಕೆ ಶುರು ಮಾಡಿದಾಗ ಅಗ್ರಿಕಲ್ಚರ್ ಅನ್ನೋದು ಜಾಸ್ತಿ ಆಗುತ್ತೆ ಜೊತೆಗೆ ಮನುಷ್ಯ ಒಂದು ಕಡೆ ನೆಲೆ ನಿಂತು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಕಡೆಗೆ ಜಾಸ್ತಿ ಫೋಕಸ್ ಅನ್ನು ಮಾಡ್ತಾನೆ ಆದ್ದರಿಂದ ಐರನ್ ಅನ್ನುವಂಥ ಲೋಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಐರನ್ಗಿಂತ ಮುಂಚೆ ಇತರ ಲೋಹಗಳನ್ನು ಮನುಷ್ಯ ಬಳಕೆ ಮಾಡಿರ್ತಾನೆ ಎಕ್ಸಾಂಪಲ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಲ್ಲಿ ಎಲ್ಲ ರೀತಿಯ ಲೋಹಗಳನ್ನು ಬಳಕೆ ಮಾಡ್ತಾರೆ ಜನತೆ ಆದರೆ ಐರನ್ ಬಗ್ಗೆ ಮಾತ್ರ ಅವರಲ್ಲಿ ಜ್ಞಾನ ಇರಲಿಲ್ಲ ಇಂಡಸ್ ವ್ಯಾಲಿ ನ ಜನತೆ ಎಲ್ಲ ರೀತಿಯ ಲೋಹಗಳನ್ನ ಬಳಕೆ ಮಾಡಿದ್ದಾರೆ ಆದರೆ ಕಬ್ಬಿಣವನ್ನ ಬಳಕೆ ಮಾಡಿಲ್ಲ ಈಗ ಕಬ್ಬಿಣವನ್ನ ಮನುಷ್ಯ ಮೊಟ್ಟ ಮೊದಲನೆಯ ಬಾರಿಗೆ ಯಾವಾಗ ಬಳಕೆ ಮಾಡಿದ್ದು ಇದು ನಮ್ಮ ಮುಂದೆ ಇರುವಂತಹ ಕ್ವೆಶನ್ ಇಲ್ಲಿಯವರೆಗೂ ನಾವು ಅಂದ್ಕೊಂಡಿದ್ವಿ ಸಾವಿರದ ಐನೂರು ಬಿ ಸಿ ಈ ಒಂದು ಎರಾದ ಸಂದರ್ಭದಲ್ಲಿ ಮನುಷ್ಯ ಕಬ್ಬಿಣವನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡಿರಬಹುದು ಅಂದ್ರೆ ಮನುಷ್ಯನಿಗೆ ಕಬ್ಬಿಣದ ಬಗ್ಗೆ ಕಬ್ಬಿಣದ ಉಪಯೋಗದ ಬಗ್ಗೆ ಜ್ಞಾನ ತಿಳಿದಿರಬಹುದು ಈ ಸಂದರ್ಭದಲ್ಲಿ ಅಂತ ಆದರೆ ಈಗ ತಮಿಳುನಾಡಿನಲ್ಲಿ ಮಹಿಳಾ ದುಂಪರಿಯ ಅನ್ನುವಂಥ ಈ ಒಂದು ಸ್ಥಳದಲ್ಲಿ ಸಿಕ್ಕಿರುವಂತ ಆಧಾರಗಳು ನಮಗೆ ಹೇಳ್ತಾ ಇದ್ದಾವೆ ಐನೂರು ಬಿ ಸಿ ಅಲ್ಲ ಎರಡು ಸಾವಿರದ ಎರಡು ನೂರು ಬಿ ಸಿ ಈ ಕಾಲಕ್ಕೆ ಆಗಲೇ ಮನುಷ್ಯನಿಗೆ ಕಬ್ಬಿಣದ ಬಗ್ಗೆ ಜ್ಞಾನ ತಿಳಿದಿತ್ತು ಅಂತ ಈ ಈ ಕಬ್ಬಿಣವನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡುವಂತ ಕಾಲ ಇದೆಯಲ್ಲ ಇದನ್ನ ನಾವು ಐರನ್ ಏಜ್ ಅಂತ ಕರಿತೀವಿ ಐರನ್ ಏಜ್ ಅಂತಂದ್ರೆ ಕಬ್ಬಿಣವನ್ನ ಕಬ್ಬಿಣವನ್ನು ಮನುಷ್ಯ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ನಲ್ಲ ಆ ದಿನದಿಂದ ಇರುವಂತಹ ಕಾಲವನ್ನು ನಾವು ಐರನ್ ಏಜ್ ಅಂತ ಕರೀತೀವಿ ಈ ಐರನ್ ಏಜ್ ಅನ್ನೋದು ಪ್ರಪಂಚದಾದ್ಯಂತ ಬೇರೆ ಬೇರೆ ಕಾಲದಲ್ಲಿ ಇದೆ ಅಂದ್ರೆ ಮನುಷ್ಯ ಬೇರೆ ಬೇರೆ ಕಾಲದಲ್ಲಿ ಐರನ್ ಅನ್ನ ಕಬ್ಬಿಣವನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡ್ದ ಇಂಡಿಯಾದಲ್ಲಿ ಕೂಡ ಇಡೀ ಭಾರತವನ್ನ ತಗೊಂಡಾಗ ಒಂದು ಸಬ್ ಕಾಂಟಿನೆಂಟ್ ಉಪಖಂಡದಷ್ಟು ದೊಡ್ಡದಿರುವಂತ ನಮ್ಮ ದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಮನುಷ್ಯ ಐರನ್ ಅನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡ್ದ ಅಂತ ನಮ್ಗೆ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ ತಮಿಳುನಾಡಿನಲ್ಲಿ ನಾವು ನಾಲ್ಕು ಸಾವಿರದ ಎರಡು ನೂರು ವರ್ಷಗಳ ಹಿಂದೆನೆ ಈ ಮಹಿಳಾ ದುಂಪರ್ಯ ಅನ್ನುವಂತ ಸ್ಥಳದಲ್ಲಿ ಕಬ್ಬಿಣವನ್ನ ಬಳಕೆ ಮಾಡಿರುವಂತಹ ಒಂದಷ್ಟು ಕುರುಹುಗಳು ಸಿಕ್ಕಿದವೆ ಅಂತ ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಒಂದು ಮಹಿಳಾ ದುಂಪರ್ಯ ಅನ್ನುವಂತ ಈ ಸ್ಥಳದ ಹೆಸರನ್ನ ಡೈರೆಕ್ಟ್ ಆಗಿ ಯು ಸಿ ಕೇಳಬಹುದು ಈ ಸ್ಥಳ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಯಾವ ಹಿನ್ನೆಲೆಯಲ್ಲಿ ಅಂತ ಮತ್ತು ಈ ಮ್ಯಾಪ್ ಅನ್ನ ನೀವು ಅಬ್ಸರ್ವ್ ಮಾಡಿ ತಮಿಳುನಾಡಿನ ಈ ಮ್ಯಾಪ್ ಅಲ್ಲಿ ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಮಹಿಳಾ ದುಂಪರ್ಯ ಈ ಒಂದು ಸ್ಥಳದಲ್ಲಿ ನಮ್ಗೆ ಸಿಗುತ್ತೆ ಜೊತೆಗೆ ತಮಿಳುನಾಡಿನಲ್ಲಿ ಕಲ್ಚರಲ್ ಹೆರಿಟೇಜ್ ವಿಷಯಕ್ಕೆ ಬಂದಿದ್ದೆ ಆದರೆ ನಮಗೆ ಹಿಸ್ಟ್ರಿಯ ವಿಷಯಕ್ಕೆ ಬಂದಿದ್ದಾದರೆ ಕೆಲವೊಂದು ಇಂಪಾರ್ಟೆಂಟ್ ಸ್ಥಳಗಳು ನೆನಪಿರಬೇಕಾಗುತ್ತೆ ಮತ್ತು ಆಗಾಗ್ಗೆ ಸುದ್ದಿಯಲ್ಲಿ ಇರುವಂತಹ ಸ್ಥಳಗಳು ಇವಾಗಿದ್ದಾವೆ ಅದರಲ್ಲಿ ಈಗ ಸದ್ಯಕ್ಕೆ ಕುಡುಮನಾಲ್ ಅನ್ನುವಂಥ ಸ್ಥಳ ಈ ಒಂದು ಏರಿಯಾದಲ್ಲಿ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ನಂತರ ಕೀಲಾಡಿ ಅನ್ನುವಂಥ ಸ್ಥಳ ಈ ಒಂದು ಏರಿಯಾದಲ್ಲಿ ಕಂಡು ನಂತರ ಗಂಗೈಕೊಂಡ ಚೋಳಪುರಂ ಈ ಒಂದು ಏರಿಯಾದಲ್ಲಿ ಲೊಕೇಟ್ ಆಗಿದೆ ಇದರ ಬಗ್ಗೆ ನೀವು ಹಿಸ್ಟ್ರಿಯಲ್ಲೂ ಓದಿರ್ತೀರಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಬಗ್ಗೆ ಅಧ್ಯಯನ ಮಾಡ್ತಿರಬೇಕಾದ್ರೆ ಕೂಡ ಇದರ ಬಗ್ಗೆ ನಿಮಗೆ ಗಮನ बंदरते ನಂತರ ಸುದ್ದಿಯಲ್ಲಿ ಇರುವಂತಹ ಇತರ ಸ್ಥಳಗಳು ಅಂತಂದ್ರೆ ಒಂದು ಆದಿಚನಲೂರ್ ನೆನ್ಪಿಟ್ಕೊಳ್ಳೇಬೇಕು ಎಲ್ಲಿ ಲೊಕೇಟ್ ಆಗಿದೆ ಅಂತ ನಂತರ ಶಿವಗಾಲೈ ನಂತರ ಕೋರ್ಕೈ ಎಲ್ಲ ಸ್ಥಳಗಳ ಬಗ್ಗೆ ಮತ್ತೆ ಅವಕಾಶ ಸಿಕ್ಕಾಗ ನಾವು ಇನ್ ಡೀಟೇಲ್ಡ್ ಆಗಿ ಅಧ್ಯಯನ ಮಾಡೋಣ ಈಗ ಸದ್ಯಕ್ಕೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಹಿಳಾ ದುಂಪರ್ಯ ಯಾವ ಹಿನ್ನೆಲೆಯಲ್ಲಿ ಇದು ಸುದ್ದಿಯಲ್ಲಿದೆ ನಮಗೆ ಐರನ್ ಏಜಿನ ಬಗ್ಗೆ ಜ್ಞಾನವನ್ನ ಕೊಡುವಂತ ಅದರಲ್ಲೂ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಐರನ್ ಏಜ್ ಯಾವಾಗ ಶುರುವಾಯಿತು ಅನ್ನೋದಕ್ಕೆ ಕೆಲವೊಂದು ಕುರುಹುಗಳು ಈ ಸ್ಥಳದಲ್ಲಿ ಸಿಗ್ತವೆ ಈ ಸ್ಥಳ ಎಲ್ಲಿ ಲೊಕೇಟ್ ಆಗಿದೆ ಅಂದಾಗ ತಮಿಳುನಾಡಿನ ಈ ಒಂದು ಭಾಗದಲ್ಲಿ ಲೊಕೇಟ್ ಆಗಿದೆ ಇಷ್ಟಂತೂ ನಿಮಗೆ ನೆನಪಿರಬೇಕು ಜೊತೆಗೆ ಈ ಮ್ಯಾಪ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಸ್ಥಳಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಯಾವ ಸ್ಥಳವನ್ನಾದ್ರೂ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಅದಕ್ಕೋಸ್ಕರ ಹಾಗಾಗಿ ಸುದ್ದಿಯಲ್ಲಿರುವಂತಹ ಸ್ಥಳಗಳು ಇವಾಗಿದ್ದಾವೆ ಅದಕ್ಕೋಸ್ಕರ ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ನ ನ ಹಿನ್ನೆಲೆಯಲ್ಲಿ ನಂತರ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಇಂಪಾರ್ಟೆಂಟ್ ಸೈಟ್ಗಳಲ್ಲಿ ಒಂದಾಗಿರುವಂತಹ ರಾಖಿ ಗರಿಯಲ್ಲಿ ಕೂಡ ಸಾಕಷ್ಟು ಉತ್ಖನನಗಳು ಎಕ್ಸ್ಕಾವೇಷನ್ಗಳು ನಡೀತಾ ಇದ್ದಾವೆ ಆ ಒಂದು ಅಲ್ಲಿ ನಮಗೆ ಈ ಒಂದು ಸ್ಥಳದಲ್ಲಿ ಕಾಪರ್ ಜ್ಯುವೆಲರಿ ಗೋಲ್ಡ್ ಜ್ಯುವೆಲರಿಗಳು ಸಿಕ್ಕಿದವೆ ಮತ್ತು ಈ ಸಿಟಿಯಲ್ಲಿ ರಾಖಿ ಗರಿ ಅನ್ನುವಂಥ ಈ ಸಿಟಿಯಲ್ಲಿ ಯಾವ ರೀತಿಯಾಗಿ ಡ್ರೈನೇಜ್ ಸಿಸ್ಟಮ್ ಇತ್ತು ಎಲ್ಲದರ ಬಗ್ಗೆ ಅಧ್ಯಯನಗಳು ನಡೀತಾ ಇದ್ದಾವೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ ಈಗ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಇಂಪಾರ್ಟೆಂಟ್ ಸ್ಥಳಗಳನ್ನು ಈ ಮ್ಯಾಪಲ್ಲಿ ಕೊಡಲಾಗಿದೆ ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಹರಿಯಾಣದಲ್ಲಿ ಲೊಕೇಟ್ ಆಗಿರುವಂತಹ ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ರಾಖಿ ಗರಿನ ನೀವು ಅಬ್ಸರ್ವ್ ಮಾಡಿ ಈ ರಾಖಿ ಗರಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಮಗೆ ಸಿಕ್ಕಿರುವಂತಹ ಎಲ್ಲ ತಾಣಗಳಲ್ಲೇ ಅತಿ ದೊಡ್ಡ ತಾಣ ಇದಾಗಿದೆ ಅತಿ ದೊಡ್ಡ ಸೈಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅದು ರಾಖಿ ಗರಿಯೇ ಆಗಿದೆ ಈ ಹಿಂದೆ ನಾವು ಮಹೇಂಜದಾರು ಅಂದ್ಕೊಂಡಿದ್ವಿ ಆದರೆ ನಂತರ ನಮಗೆ ತಿಳಿಯುತ್ತೆ ಮಹೇಂಜದಾರು ಅಲ್ಲ ಅದಕ್ಕೂ ದೊಡ್ಡದಾದಂತಹ ಒಂದು ಸೈಟ್ ಇಂಡಿಯಾದಲ್ಲೇ ಇದೆ ಅದು ರಾಖಿ ಗರಿ ಅಂತ ಮಹೆಂಜದಾರು ಆಗಿರಬಹುದು ಹರಪ್ಪ ಆಗಿರಬಹುದು ಎಲ್ಲವೂ ನಮಗೆ ದೊರಕೋದು ಪಾಕಿಸ್ತಾನಲ್ಲಿ ಅದೇ ರಾಖಿ ಗರಿ ನಮಗೆ ಇಂಡಿಯಾದಲ್ಲಿ ಹರಿಯಾಣ ರಾಜ್ಯದಲ್ಲಿ ದೊರಕುವಂತ ಒಂದು ಸೈಟ್ ಆಗಿದೆ ನಂತರ ಈ ಹಿಂದೆ ನಮ್ಗೆ ಧೋಲಾವಿರಾ ಅನ್ನುವಂತ ಸ್ಥಳ ಕೂಡ ಸುದ್ದಿಯಲ್ಲಿತ್ತು ಇನ್ಫ್ಯಾಕ್ಟ್ ಅದರ ಬಗ್ಗೆ ಈಗಾಗಲೇ ಯು ಸಿ ಲಾಸ್ಟ್ ಇಯರ್ ತಾನೇ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಕೂಡ ಯಾಕೆ ಅಂತಂದ್ರೆ ಧೋಲಾವೀರವನ್ನು ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಡಿಕ್ಲೇರ್ ಮಾಡ್ತೀವಿ ಅದರ ಹಿನ್ನೆಲೆಯಲ್ಲಿ ಧೋಲಾವೀರದ ಬಗ್ಗೆ ಈಗಾಗಲೇ ಯು ಪಿ ಎಸ್ ಸಿ ಕ್ವೆಶನನ್ನು ಕೇಳಿದೆ ಧೋಲಾವೀರ ಆಗಿರಬಹುದು ರಾಖಿಗರಿ ಆಗಿರಬಹುದು ಈಗ ತಾನೇ ನಾವು ಡಿಸ್ಕಸ್ ಮಾಡಿದಂಥ ಆದಿಚನ್ನಲೂರ್ ಆಗಿರಬಹುದು ಎಲ್ಲವನ್ನ ಗೌರ್ನಮೆಂಟ್ ಈಗಾಗಲೇ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದೆ ಐಕಾನಿಕ್ ಸೈಟ್ಗಳಾಗಿ ಡೆವಲಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಆದ್ದರಿಂದ ಈ ಸೈಟ್ಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಐಕಾನಿಕ್ ಸೈಟ್ಗಳಾಗಿ ಡೆವಲಪ್ ಮಾಡಬೇಕು ಅಂತ ಈಗಾಗಲೇ ಗೌರ್ಮೆಂಟು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದೆ ಒಂದು ರಾಖಿ ಗರಿ ಇದೆ ಇನ್ನೊಂದು ಧೋಲಾವೀರ ಇದೆ ಇನ್ನೊಂದು ಈಗ ತಾನೇ ನಾವು ಡಿಸ್ಕಸ್ ಮಾಡಿದಂತಹ ಆದಿ ಕೂಡನು ಇದೆ ಇಷ್ಟು ನಮ್ಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮತ್ತೆ ಅವಕಾಶ ಸಿಕ್ಕಾಗ ಇನ್ನು ಇನ್ಡೆಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಎಲ್ಲ ಕಲ್ಚರಲ್ ಸೈಟ್ ಗಳ ಬಗ್ಗೆ ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ವ್ಯಾಟಿಕನ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ಮೊಟ್ಟ ಮೊದಲನೆಯ ಬಾರಿಗೆ ಭಾರತದ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಆಗಿ ಹೋದಂತ ದೇವ ಸಹಾಯಂ ಪಿಳ್ಳೈ ಅನ್ನುವಂಥವರಿಗೆ ಸೈಂಟ್ ವುಡ್ ಅನ್ನ ಸಂತತ್ವವನ್ನು ಈಗ ಸದ್ಯಕ್ಕೆ ಡಿಕ್ಲೇರ್ ಮಾಡಿದೆ ಅಂದರೆ ಈ ವ್ಯಕ್ತಿಯನ್ನ ಸಂತ ಅಂತ ಈಗ ವ್ಯಾಟಿಕನ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ರೆಕಗ್ನೈಸ್ ಮಾಡಿದೆ ವೆರಿ ಇಂಪಾರ್ಟೆಂಟ್ ಬೆಳವಣಿಗೆ ಇನ್ ಕೇಸ್ ಕ್ವೆಶನ್ ಏನಾದರೂ ಕೇಳಿದೆ ಅಂದರೆ ಯು ಪಿ ಎಸ್ ಸಿ ಪ್ರೀಲಿಮ್ಸ್ ಅಲ್ಲಿ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಬೇಕು ಆದ್ದರಿಂದ ಒಂದಷ್ಟು ಡೀಟೇಲ್ಸ್ ನೋಡೋಣ ಈ ದೇವ ಸಹಾಯಂ ಪಿಳ್ಳೆ ಅನ್ನೋರು ಯಾವ ಸಂದರ್ಭದಲ್ಲಿ ಜೀವಿಸಿದ್ರು ಯಾವ ರೀತಿಯ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ ಮೊದಲಿಗೆ ಇವರು ಹುಟ್ಟಿದ್ದು ಇವತ್ತಿನ ತಮಿಳುನಾಡಿನ ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ಏರಿಯಾದಲ್ಲಿ ಸಾವಿರದ ಏಳುನೂರ ಹನ್ನೆರಡರಲ್ಲಿ ನಂತರದ ದಿನಗಳಲ್ಲಿ ಅವರು ಉದ್ಯೋಗಕ್ಕಾಗಿ ಇವತ್ತಿನ ಕೇರಳ ಅಥವಾ ಅವತ್ತಿನ ಟ್ರವಾಂಕೂರ್ ಸಂಸ್ಥಾನ ಟ್ರವಾಂಕೂರ್ ಸಂಸ್ಥಾನದಲ್ಲಿ ಅವತ್ತು ಇದ್ದದ್ದು ಮಾರ್ಥಾಂಡ ವರ್ಮ ಅನ್ನುವಂತ ರಾಜ ಆ ರಾಜನ ಆಸ್ಥಾನಕ್ಕೆ ಇವರು ಕೆಲಸಕ್ಕೆಂದು ಹೋಗ್ತಾರೆ ಕೆಲಸಕ್ಕೆ ಹೋದಂಥ ಆ ಸಂದರ್ಭದಲ್ಲೇ ಅವರಿಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಅಫಿಷಿಯಲ್ಸ್ ಜೊತೆಗೆ ಸಂಪರ್ಕ ಬೆಳೆಯುತ್ತೆ ಆ ಸಂಪರ್ಕದಲ್ಲೇ ಅವರಿಗೆ ಕ್ರಿಶ್ಚಿಯನ್ ಧರ್ಮದ ಕಡೆಗೆ ಒಲವು ಜಾಸ್ತಿಯಾಗುತ್ತೆ ಕ್ರಿಶ್ಚಿಯನ್ ಧರ್ಮವನ್ನು ಅವರು ಫಾಲೋ ಮಾಡ್ತಾನೆ ತಮ್ಮ ಕಡೆಯಿಂದ ಸಮಾನತೆ ಪ್ರೀತಿ ಕಂಪ್ಯಾಷನ್ ಆಗಿರಬಹುದು ಎಲ್ಲವನ್ನ ತಮ್ಮ ಕಡೆಯಿಂದ ಬೋಧನೆ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ನಮ್ಮ ಸಮಾಜದಲ್ಲಿ ಇದ್ದಂಥ ಒಂದು ಎವಿಲ್ ಕ್ಯಾಸ್ಟಿಸಮ್ ಅಂತ ಏನಿತ್ತು ಅದನ್ನು ಕೂಡ ಅಪೋಸ್ ಮಾಡ್ತಾರೆ ಅವರು ಕ್ಯಾಸ್ಟಿಸಮ್ ಅನ್ನು ಅಪೋಸ್ ಮಾಡಿದ್ದು ಎಲ್ಲರಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತ ಬೋಧನೆಯನ್ನು ಮಾಡಿದ್ದು ಎಲ್ಲದರ ಹಿನ್ನೆಲೆಯಲ್ಲಿ ಅವರ ಮೇಲೆ ಹಲ್ಲೆಗಳು ಜಾಸ್ತಿ ಆಗ್ತವೆ ಹಲ್ಲೆಗಳು ಜಾಸ್ತಿ ಆಗ್ತಾನೇ ಇರ್ತವೆ ಕೊನೆಗೆ ಒಂದು ದಿನ ಸಾವಿರದ ಏಳುನೂರ ಐವತ್ತೆರಡರಲ್ಲಿ ಅವರನ್ನು ಕೊಲೆ ಮಾಡಲಾಯಿತು ಅವರ ಈ ಕೊಲೆ ಮತ್ತು ಅವರು ಕೊಟ್ಟಿರುವಂಥ ಈ ಕಾಂಟ್ರಿಬ್ಯೂಷನ್ ಏನಿದೆ ಇದೆಲ್ಲವನ್ನು ನೆನಪಿಸ್ಕೊಳ್ಳಿಕ್ಕೋಸ್ಕರ ಈ ಹಿಂದೆ ಈಗಾಗಲೇ ವ್ಯಾಟಿಕನ್ ತನ್ನ ಕಡೆಯಿಂದ ದೇವ ಸಹಾಯಂ ಪಿಳ್ಳೈ ಅವರನ್ನು ಮಾರ್ಟೈರ್ ಅಂತ ಘೋಷಣೆಯನ್ನು ಮಾಡಿತ್ತು ಅಂದರೆ ಹುತಾತ್ಮರು ಅಂತ ಘೋಷಣೆಯನ್ನು ಮಾಡಿತ್ತು ಈಗ ಹೊಸದೊಂದು ಬೆಳವಣಿಗೆ ಅದೇನು ಅಂತಂದರೆ ಅವರಿಗೆ ಸಂತತ್ವವನ್ನು ತನ್ನ ಕಡೆಯಿಂದ ಡಿಕ್ಲೇರ್ ಮಾಡಿದೆ ವ್ಯಾಟಿಕನ್ ಚರ್ಚು. ಇದು ಒಂದು ವಿಶಿಷ್ಟವಾದಂತಹ ಬೆಳವಣಿಗೆ ಯಾಕೆ ಅಂತಂದ್ರೆ ಭಾರತದಲ್ಲಿ ಸಾಮಾನ್ಯರಂತೆ ಜನಸಾಮಾನ್ಯರಂತೆ ಇದ್ದಂತ ಒಬ್ಬ ವ್ಯಕ್ತಿಗೆ ಇಲ್ಲಿ ಸಂತತ್ವ ಸಿಕ್ಕಿದೆ ಈ ರೀತಿಯಾಗಿ ಮೊಟ್ಟ ಮೊದಲನೆಯ ಬಾರಿಗೆ ಭಾರತೀಯರಲ್ಲಿ ಒಬ್ಬರಿಗೆ ಭಾರತೀಯರಲ್ಲಿ ಜನಸಾಮಾನ್ಯರಂತೆ ಇದ್ದಂತ ಒಬ್ಬ ವ್ಯಕ್ತಿಗೆ ಸಿಕ್ಕಿರುವುದು ಸಂತತ್ವ ಸಿಕ್ಕಿರುವುದು ಆದ್ದರಿಂದನೆ ಇಂಪಾರ್ಟೆಂಟ್ ಆಗುತ್ತೆ ತ್ರೀ ಸ್ಟಾರ್ ಅಂತ ಹೇಳಬಹುದು ಈಗ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸಹಾಯಂ ಪಿಳ್ಳೆಯವರು ಯಾವ ಸಂದರ್ಭದಲ್ಲಿ ಜೀವಿಸಿದ್ರು ಮತ್ತು ಯಾವ ಏರಿಯಾದಲ್ಲಿ ಜೀವಿಸಿದ್ರು ಇಷ್ಟು ನಿಮಗೆ ತಿಳಿದಿದ್ರೆ ಬೇಸಿಕ್ ಡೀಟೇಲ್ಸ್ ನಂತರ ಜಿಯೋಗ್ರಫಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ವಾರ ನಮಗೆ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಥವಾ ನಗರ ಶಾಖ ದ್ವೀಪಗಳು ಅನ್ನುವಂತ ಒಂದು ಫೆನಾಮಿನಾ ಪ್ರಕ್ರಿಯೆ ಸಾಕಷ್ಟು ಸುದ್ದಿಯಲ್ಲಿದೆ ಇದರ ಬಗ್ಗೆ ಯು ಪಿ ಎಸ್ ಸಿ ಈಗಾಗಲೇ ಮೇನ್ಸ್ ಅಲ್ಲಿ ಕೇಳಿದೆ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ ಈಗ ನಾವು ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಥವಾ ನಗರ ಶಾಖ ದ್ವೀಪಗಳು ಅಂದ್ರೆ ಏನು ಅಂತ ಸಿಂಪಲ್ ಟರ್ಮ್ಸ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ ನಗರಗಳನ್ನು ತೆಗೆದುಕೊಂಡಾಗ ನಗರಗಳ ಸುತ್ತ ಇರುವಂತ ಹಳ್ಳಿಗಳಿಗೆ ಕಂಪೇರ್ ಮಾಡಿದ್ದೆ ಆದರೆ ನಗರಗಳಲ್ಲಿ ಶಾಖ ಜಾಸ್ತಿ ಇರುತ್ತೆ ಜಾಸ್ತಿ ಯಾಕೆ ಇರುತ್ತೆ ಕಾರಣಗಳನ್ನು ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಈ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿ ಚಿತ್ರದಲ್ಲಿ ಒಂದು ಗ್ರಾಫನ್ನು ಹಾಕಲಾಗಿದೆ ಯಾವ ರೀತಿಯಾಗಿ ನಗರಗಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂತ ನಗರಕ್ಕೆ ಬಂದಾಗ ಟೆಂಪ್ರೇಚರ್ ಜಾಸ್ತಿ ಇದೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿದ್ದಾದರೆ ಟೆಂಪ್ರೇಚರ್ ಕಡಿಮೆ ಇದೆ ಯಾಕೆ ಒಂದೇ ಪ್ರದೇಶದಲ್ಲಿ ಇದ್ದರೂ ಕೂಡ ಒಂದೇ ರೀತಿಯಾದಂಥ ಸೂರ್ಯ ಕಿರಣಗಳು ರೀಚ್ ಆಗ್ತಾ ಇದ್ರು ಕೂಡ ನಗರಗಳಲ್ಲಿ ಮಾತ್ರನೇ ಟೆಂಪ್ರೇಚರ್ ಜಾಸ್ತಿ ಇರೋದು ಯಾಕೆ ಟೆಂಪ್ರೇಚರ್ ಜಾಸ್ತಿ ಇರೋದು ಅಂತಂದರೆ ನಗರಗಳಲ್ಲಿ ಇರುವಂಥ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಇರುವಂಥ ಸ್ಟ್ರಕ್ಚರ್ಗಳು ಈ ರೀತಿಯಾಗಿರುವಂಥ ಉದ್ದ ಉದ್ದದ ಟಾಲ್ ಬಿಲ್ಡಿಂಗ್ಸ್ ಅಂತ ಏನಿದ್ದಾವೆ ಇವುಗಳು ಹೀಟನ್ನು ಕ್ಯಾಪ್ಚರ್ ಮಾಡ್ತವೆ ಬಿಲ್ಡಿಂಗ್ಗಳ ನಡುವೆ ಇರುವಂಥ ಈ ಸಣ್ಣ ಜಾಗ ಏನಿದೆಯಲ್ಲ ಈ ಜಾಗದಲ್ಲಿ ಶಾಖ ಕ್ಯಾಪ್ಚರ್ ಆಗಿ ಅಲ್ಲಿ ಸ್ಟೋರ್ ಆಗುತ್ತೆ ಓವರ್ ಆಲ್ ಟೆಂಪ್ರೇಚರ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ಇದರ ಜೊತೆಗೆ ಇದು ಒಂದು ಕಾರಣ ಮಾತ್ರನೇ ಎರಡನೇ ಕಾರಣ ಅಂತಂದ್ರೆ ಇಲ್ಲಿ ಬಿಲ್ಡಿಂಗ್ಗಳು ಮತ್ತು ಇಲ್ಲಿರುವಂತಹ ಸ್ಟ್ರಕ್ಚರ್ಗಳು ಅದು ರೋಡ್ ಆಗಿರಬಹುದು ಬ್ರಿಡ್ಜ್ ಆಗಿರಬಹುದು ಇವುಗಳ ಕಲರ್ ಡಾರ್ಕ್ ಕಲರ್ ಆಗಿರುವಂತದ್ದು ಡಾರ್ಕ್ ಕಲರ್ ಸರ್ಫೇಸ್ ಏನಿರುತ್ತಲ್ಲ ಬ್ಲಾಕ್ ಆಗಿರಬಹುದು ಅಥವಾ ಯಾವುದೇ ಡಾರ್ಕ್ ಕಲರ್ ಆಗಿರಬಹುದು ಆ ಸರ್ಫೇಸಿನ ಅಲ್ಪಿಡೋ ಕಡಿಮೆ ಇರುತ್ತೆ ಅಲ್ಬಿಡೋ ಬಿಡೋ ಅಂತಂದ್ರೆ ಸೂರ್ಯನ ಕಿರಣಗಳು ಏನ್ ಬರ್ತವಲ್ಲ ಅವುಗಳನ್ನು ಪ್ರತಿಫಲಿಸುವಂಥ ವಾಪಾಸು ಪ್ರತಿಫಲಿಸುವಂಥ ಶಕ್ತಿ ಇವು ವಾಪಾಸು ಪ್ರತಿಫಲಿಸುವಂಥ ಶಕ್ತಿ ಅಥವಾ ಅಲ್ಬಿಡೋ ಬಿಡೋ ಏನಿದೆಯಲ್ಲ ಇದು ಕಡಿಮೆ ಇರುತ್ತೆ ಡಾರ್ಕ್ ಕಲರ್ ಸರ್ಫೇಸ್ಗಳಿಗೆ ಡಾರ್ಕ್ ಕಲರ್ ಸರ್ಫೇಸ್ ಅಥವಾ ಮೇಲ್ಮೈಗಳಿಗೆ ಅಲ್ ಬಿಡೋ ಕಡಿಮೆ ಇರೋದ್ರಿಂದ ಅಥವಾ ಸೂರ್ಯನ ಕಿರಣಗಳನ್ನ ವಾಪಸ್ ಕಳಿಸುವಂತ ಶಕ್ತಿ ಕಡಿಮೆ ಇರೋದ್ರಿಂದ ಆ ಸೂರ್ಯನ ಕಿರಣಗಳಿಂದ ಬಂದಿರುವಂಥ ಶಕ್ತಿ ಎಲ್ಲವೂ ಅಥವಾ ಶಾಖ ಎಲ್ಲವೂ ಆ ಸರ್ಫೇಸಲ್ಲೇ ಉಳ್ಕೊಳ್ಳುತ್ತೆ ಅಥವಾ ಆ ಸರ್ಫೇಸ್ ಆ ಮೇಲ್ಮೈಯೇ ಸೂರ್ಯನ ಕಿರಣದಿಂದ ಬಂದಿರುವಂಥ ಎಲ್ಲ ಉಷ್ಣಾಂಶ ಶಾಖವನ್ನು ಹೀರ್ಕೊಂಡು ಈ ಒಂದು ಏರಿಯಾದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಈಗ ನಾವು ಸಿಟಿಯಲ್ಲಿ ಅಬ್ಸರ್ವ್ ಮಾಡಿದ್ವಿ ಸಿಟಿಯಲ್ಲಿ ರೋಡ್ ಆಗಿರಬಹುದು ಸೇತುವೆಗಳಾಗಿರಬಹುದು ಅಥವಾ ಬಿಲ್ಡಿಂಗ್ಗಳ ಕಲರ್ ಆಗಿರಬಹುದು ಇದೆಲ್ಲವೂ ಡಾರ್ಕ್ ಆಗಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಶಾಖ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕೆ ಡಾರ್ಕ್ ಕಲರ್ ಸರ್ಫೇಸಿನ ಅಲ್ಲಿ ಬಿಡೋ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಇದು ಎರಡನೇ ಕಾರಣ ಮೂರನೇ ಕಾರಣ ಅಂತಂದರೆ ಸಿಟಿಗಳಲ್ಲಿ ಗ್ರೀನ್ರಿ ಕಡಿಮೆ ಇರುವಂಥದ್ದು ಹಸಿರು ಕಡಿಮೆ ಇರುವಂಥದ್ದು ಸಿಟಿಗಳಲ್ಲಿ ಇಲ್ಲಿ ಹಸಿರಿಗೂ ಉಷ್ಣಾಂಶಕ್ಕೂ ಏನು ಸಂಬಂಧ ಏನು ಸಂಬಂಧ ಅಂತಂದರೆ ಎಕ್ಸಾಂಪಲ್ ಆಗಿ ಒಂದು ಮರವನ್ನೇ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಒಂದು ಮರ ಇದೆ ಅಂತಂದರೆ ಗ್ರೀನ್ರಿ ಇಲ್ಲಿ ಇದೆ ಅಂತಂದರೆ ಇಲ್ಲಿ ಮರ ತನ್ನ ಕಡೆಯಿಂದ ಎಲೆಯಿಂದ ಒಂದಷ್ಟು ಸ್ಟೊಮ್ಯಾಟಾದ ಮುಖಾಂತರವಾಗಿ ಹೊರ ಹಾಕತ್ತೆ ತೇವಾಂಶವನ್ನು ಅಲ್ಲಿರುವಂಥ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ಮರದಲ್ಲಿರುವಂಥ ಎಲೆಗಳಲ್ಲಿರುವಂಥ ಸ್ಟೊಮಾಟಾದ ಮುಖಾಂತರವಾಗಿ ಒಂದಷ್ಟು ತೇವಾಂಶವನ್ನು ಹೊರ ಹಾಕುತ್ತೆ ಈ ಮರ ಇದನ್ನೇ ನಾವು ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪೀಕರಣ ಅಂತ ಕರಿತೀವಿ ಇದರ ಬಗ್ಗೆ ನಾವು ಸ್ಕೂಲ್ ಬುಕ್ ಗಳಲ್ಲೇ ಓದ್ಕೊಂಡಿದೀವಿ ಈ ರೀತಿಯಾಗಿ ಹೊರಬಂದಂತ ತೇವಾಂಶ ಏನಿದೆ ಈ ತೇವಾಂಶ ಸುತ್ತಮುತ್ತಲಿನ ವಾತಾವರಣದ ಉಷ್ಣಾಂಶವನ್ನ ರೆಗ್ಯುಲೇಟ್ ಮಾಡುತ್ತೆ ಇದೆಲ್ಲವೂ ಎಲ್ಲಿ ಆಗ್ತಾ ಇರೋದು ಗ್ರೀನ್ರಿ ಜಾಸ್ತಿ ಇರುವ ಹತ್ತಿರ ಆದರೆ ಗ್ರೀನ್ರಿ ಜಾಸ್ತಿ ಎಲ್ಲಿ ಇದೆ ಹಳ್ಳಿಗಳಲ್ಲಿ ಇದೆ ಆದರೆ ಸಿಟಿಗಳಲ್ಲಿ ಇಲ್ಲ ಆದ್ದರಿಂದನೇ ಸಿಟಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ ಆದರೆ ಸಿಟಿಯ ಒಳಗಡೆ ಟೆಂಪರೇಚರ್ ಜಾಸ್ತಿ ಇರುತ್ತೆ ಇವೆಲ್ಲ ನಮಗೆ ಬೇಸಿಕ್ ರೀಸನ್ಸ್ ಆಗ್ತವೆ ಯಾಕೆ ಅರ್ಬನ್ ಹೀಟ್ ಐಲ್ಯಾಂಡ್ ಅನ್ನ ನಾವು ಇವತ್ತು ಕಾಣ್ತಾ ಇದೀವಿ ನಗರ ಶಾಖ ದ್ವೀಪಗಳನ್ನ ಕಾಣ್ತಾ ಇದೀವಿ ಅಂತ ಇಲ್ಲಿ ದ್ವೀಪ ಅನ್ನುವಂತ ಹೆಸರು ಯಾಕೆ ಕೊಟ್ಟಿರೋದು ಯಾಕೆ ಅಂತಂದ್ರೆ ನಗರ ಒಂದು ಕಡೆ ಇದೆ ಆ ನಗರದ ಸುತ್ತ ಇರುವಂತಹ ಹಳ್ಳಿಗಳಲ್ಲಿ ಟೆಂಪರೇಚರ್ ಕಡಿಮೆ ಇದೆ ಆದರೆ ನಗರದಲ್ಲಿ ಮಾತ್ರನೇ ಟೆಂಪರೇಚರ್ ಜಾಸ್ತಿ ಇದೆ ಸಾಗರದ ಮಧ್ಯದಲ್ಲಿ ನೆಲ ಇರುವ ಹಾಗೆ ಟೆಂಪರೇಚರ್ ಕಡಿಮೆ ಇರುವಂತಹ ವಾತಾವರಣದ ನಡುವೆಯೇ ಟೆಂಪರೇಚರ್ ಜಾಸ್ತಿ ಇರುವಂತ ದ್ವೀಪದಂತೆ ಕಾಣುವಂತ ನಗರ ನಮಗೆ ಸಿಗುತ್ತೆ ಅದಕ್ಕೋಸ್ಕರನೇ ಹೆಸರು ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂತ ಜಸ್ಟ್ ನಿಮಗೆ ಜನರಲ್ ಡಿಸ್ಕಷನ್ ಒಂದಷ್ಟು ಐಡಿಯಾ ಇದ್ರೆ ಇನ್ ಕೇಸ್ ಯು ಪಿ ಎಸ್ ಏನಾದರೂ ಏನಾದ್ರೂ ಅಲ್ಲಿ ಕ್ವೆಶನ್ ಕೇಳಿದೆ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ಜೊತೆಗೆ ಆರ್ಟಿಕಲಲ್ಲಿ ನಾಸಾದ ಒಂದು ಪ್ರಾಜೆಕ್ಟಿನ ಬಗ್ಗೆ ಕೂಡ ಉಲ್ಲೇಖ ಮಾಡಿದರೆ ಆ ಪ್ರಾಜೆಕ್ಟನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಪ್ರಾಜೆಕ್ಟ್ ಯಾವುದು ಅಂತಂದರೆ ಸ್ಟ್ರೆಸ್ ಅದರ ಎಕ್ಸ್ಪಾನ್ಷನ್ ಬಂದು ಎಕೋಸಿಸ್ಟಮ್ ಸ್ಪೇಸ್ ಬಾರ್ನ್ ಥರ್ಮಲ್ ರೇಡಿಯೋಮೀಟರ್ ಎಕ್ಸ್ಪೆರಿಮೆಂಟ್ ಇದರ ಉದ್ದೇಶ ಏನು ಅಂತಂದರೆ ನಾಸಾ ನಮ್ಮ ಭೂಮಿಯ ಮೇಲೆ ಯಾವ ರೀತಿಯಾಗಿ ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾ ಇದೆ ಅನ್ನೋದನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೋಸ್ಕರ ಅದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ತಂದಿದೆ ಎಕೋಸ್ಟ್ರೆಸ್ ನಾಸಾದ ಪ್ರಾಜೆಕ್ಟ್ ಆಗಿದೆ ಯಾರ ಪ್ರಾಜೆಕ್ಟ್ ಅನ್ನೋದು ಇಂಪಾರ್ಟೆಂಟ್ ಜೊತೆಗೆ ಈ ಪ್ರಾಜೆಕ್ಟಿನ ಉದ್ದೇಶ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಆರ್ಟಿಕಲಲ್ಲಿ ಉಲ್ಲೇಖ ಮಾಡಿರೋದು ಅಂತಂದರೆ ಈ ನಾಸಾದ ಸ್ಟ್ರೆಸ್ ಹೇಳ್ತಾ ಇದೆ ಇಂಡಿಯಾದ ಕೆಲವೊಂದು ಸಿಟಿಗಳಲ್ಲಿ ಈ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅನ್ನುವಂಥ ಫೆನಾಮಿನಾ ಅಥವಾ ಪ್ರಕ್ರಿಯೆ ಕಂಡು ಬರ್ತಾ ಇದೆ ಅಂತ ಇಷ್ಟು ಓರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಂತರ ಸೊಸೈಟಿಯಲ್ಲೇ ನಮಗೆ ಅರ್ಬನೈಸೇಷನ್ ಅಥವಾ ನಗರೀಕರಣ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಈ ನಗರೀಕರಣದಲ್ಲಿ ನಾವು ನಗರಗಳಿಗೆ ಬಂದಾಗ ಜನತೆಗೆ ಪ್ರತಿಯೊಬ್ಬರಿಗೂ ಕುಡಿಯುವ ನೀರಿನ ಸೌಲಭ್ಯವನ್ನ ಕೊಡಬೇಕಾಗುತ್ತೆ ಕುಡಿಯುವ ನೀರು ಅನ್ನುವಂಥ ಈ ಒಂದು ಮೂಲಭೂತ ಸೌಕರ್ಯ ಏನಿದೆಯಲ್ಲ ಇದನ್ನು ಎಲ್ಲರಿಗೂ ಒದಗಿಸಲಿಕ್ಕೆ ವಾಟರ್ ಸೆಕ್ಯೂರಿಟಿಯನ್ನು ನಾವು ಅಚೀವ್ ಮಾಡಲಿಕ್ಕೆ ಮತ್ತು ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನೀರಿನ ಆಹಾಕಾರವನ್ನು ಕಡಿಮೆ ಮಾಡಲಿಕ್ಕೆ ವಾಟರ್ ಸ್ಟ್ರೆಸ್ ಏನು ಆಗೋದಿದೆ ಮುಂಬರುವ ದಿನಗಳಲ್ಲಿ ಅದನ್ನು ಕಡಿಮೆ ಮಾಡಲಿಕ್ಕೆ ಗೌರ್ನಮೆಂಟ್ ಈಗಾಗಲೇ ಸಾಕಷ್ಟು ಎಫರ್ಟ್ಸನ್ನು ಇದೆ ಅವುಗಳಲ್ಲಿ ಇತ್ತೀಚೆಗೆ ಆಗಿರುವಂಥ ಒಂದು ಬೆಳವಣಿಗೆ ಅಂತಂದರೆ ಪಿ ಐ ಬಿಯಲ್ಲಿ ಅಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಭಾರತ್ ಟ್ಯಾಪ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಗೌರ್ನಮೆಂಟ್ ಲಾಂಚ್ ಮಾಡಿದೆ ಇದನ್ನು ಲಾಂಚ್ ಮಾಡಿರೋದು ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ತನ್ನ ಕಡೆಯಿಂದ ಲಾಂಚ್ ಮಾಡಿದೆ ಭಾರತ್ ಟ್ಯಾಪ್ ಅಂತ ಎಲ್ಲಿ ಅಂತಂದ್ರೆ ಪ್ಲಂಬೆಕ್ಸ್ ಇಂಡಿಯಾ ಎಕ್ಸಿಬಿಷನ್ನ ಸಂದರ್ಭದಲ್ಲಿ ಪ್ಲಂಬೆಕ್ಸ್ ಇಂಡಿಯಾ ಎಕ್ಸಿಬಿಷನ್ ಅನ್ನೋದು ಒಂದು ಇನಿಷಿಯೇಟಿವ್ ಇದನ್ನು ಯಾತಕ್ಕೋಸ್ಕರ ತಂದಿರೋದು ಅಂತಂದ್ರೆ ನಮ್ಮ ಎಕಾನಮಿಯಲ್ಲಿ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಪ್ಲಂಬಿಂಗ್ನ ವಿಷಯದಲ್ಲಿ ಅಂತಂದ್ರೆ ಕೊಳಾಯಿ ಸೇವೆಗಳನ್ನ ಕೊಡ್ತೀವಲ್ಲ ಆ ವಿಷಯದಲ್ಲಿ ಇರುವಂತ ಇಂಡಸ್ಟ್ರಿಯ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಒಂದು ಕಡೆ ಸೇರ್ಕೊಂಡು ಡೆವಲಪ್ಮೆಂಟ್ ಗ್ರೋತ್ ಮತ್ತು ಬಿಸ್ನೆಸ್ನ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಈ ಎಕ್ಸಿಬಿಷನ್ ಅನ್ನು ನಾವು ನಡೆಸೋದು ಈ ಎಕ್ಸಿಬಿಷನ್ ಸಂದರ್ಭದಲ್ಲೇ ಗವರ್ನಮೆಂಟ್ನ ಕಡೆಯಿಂದ ಒಂದು ಹೊಸ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಲಾಗಿದೆ ಅದೇ ಭಾರತ ಟ್ಯಾಪ್ ಇನಿಷಿಯೇಟಿವ್ ಇದರ ಬಗ್ಗೆ ಒಂದೇ ಒಂದು ಸಾಲನ ನಾವು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಜಸ್ಟ್ ನಮಗೆ ತಿಳಿದಿರಬೇಕು ಅದಕ್ಕೋಸ್ಕರ ಭಾರತ ಟ್ಯಾಪ್ ಇನಿಶಿಯೇಟಿವ್ ಇದರ ಉದ್ದೇಶ ಏನು ಅಂತಂದ್ರೆ ನಾವು ಬಳಕೆ ಮಾಡುವಂತ ಕೊಳಾಯಿಗಳು ಟ್ಯಾಪ್ಗಳು ಏನಿದಾವಲ್ಲ ಅವುಗಳು ಲೋ ಫ್ಲೋ ಆಗಿರಬೇಕು ಕಡಿಮೆ ನೀರು ಅವುಗಳಲ್ಲಿ ಹರಿಬೇಕು ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಅವುಗಳಿಂದ ಲೀಕೇಜ್ ಕಡಿಮೆ ಆಗಬೇಕು ಅಲ್ಲೇನು ವಾಟರ್ ವೇಸ್ಟ್ ಆಗ್ತಾ ಇತ್ತು ಲೀಕೇಜಿನ ಕಾರಣದಿಂದಾಗಿ ಆ ಲೀಕೇಜ್ ಕಡಿಮೆ ಆಗಬೇಕು ಅದರ ಮುಖಾಂತರವಾಗಿ ಈ ಒಂದು ಇನಿಷಿಯೇಟಿವ್ನಲ್ಲಿ ಗೌರ್ನಮೆಂಟ್ ಹೇಳ್ತಾ ಇದೆ ಅಪ್ ಟು ಫಾರ್ಟಿ ಪರ್ಸೆಂಟೇಜ್ ನಾವು ವಾಟರ್ ವೇಸ್ಟೇಜನ್ನು ಕಡಿಮೆ ಮಾಡ್ತೀವಿ ಅಥವಾ ವಾಟರ್ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡ್ತೀವಿ ಅಂತ ಅದರ ಮುಖಾಂತರವಾಗಿ ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ವಿಷಯದಲ್ಲಿ ಏನು ಆಹಾಕಾರ ಆಗೋದಿದೆ ಅಥವಾ ವಾಟರ್ ಸ್ಟ್ರೆಸ್ ಅನ್ನೋದು ಆಗೋದಿದೆ ಅದನ್ನು ನಾವು ಕಡಿಮೆ ಮಾಡ್ತೀವಿ ಅಂತ ಗೌರ್ನಮೆಂಟ್ ಹೇಳ್ತಾ ಇದೆ ಈಗ ಓವರ್ ಆಲ್ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಎರಡು ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಳ್ಬೇಕು ಮೊದಲನೇ ಪಾಯಿಂಟ್ ಭಾರತ ಟ್ಯಾಪ್ ಇನಿಷಿಯೇಟಿವ್ ಯಾವ ಮಿನಿಸ್ಟ್ರಿ ತಂದಿರೋದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಯಾತಕ್ಕೋಸ್ಕರ ತಂದಿರೋದು ವಾಟರ್ ಸೆಕ್ಯೂರಿಟಿಯನ್ನ ಕೊಡ್ಲಿಕ್ಕೋಸ್ಕರ ಯಾವ ರೀತಿಯಾಗಿ ವಾಟರ್ ಲೀಕೇಜ್ ಕಡಿಮೆ ಮಾಡುವುದರ ಮುಖಾಂತರವಾಗಿ ಗಳಲ್ಲಿ ಹರಿತಾ ಇರುವಂತಹ ನೀರು ಲೋ ಫ್ಲೋ ಆಗುವ ರೀತಿಯಲ್ಲಿ ನೋಡಿಕೊಳ್ಳುವುದರ ಮುಖಾಂತರವಾಗಿ ಪ್ಲಂಬಿಂಗ್ ಅಥವಾ ಸ್ಯಾನಿಟರಿ ವೇರ್ ಕೊಳಾಯಿಗಳು ಏನಿದಾವಲ್ಲ ಅವುಗಳಲ್ಲಿ ಅವುಗಳ ಡಿಸೈನ್ಗಳಲ್ಲಿ ಅವುಗಳ ಎಫಿಷಿಯನ್ಸಿಯಲ್ಲಿ ನಾವು ಎಫರ್ಟ್ ಅನ್ನು ಹಾಕುವುದರ ಮುಖಾಂತರವಾಗಿ ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ವಾಟರ್ ಸೆಕ್ಯೂರಿಟಿಯ ನಂತರ ನಮಗೆ ಬರೋದು ಫುಡ್ ಸೆಕ್ಯೂರಿಟಿ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆಯ ವಿಷಯದಲ್ಲಿ ಈ ವಾರದಲ್ಲಿ ಆಗಿರುವಂತಹ ಬೆಳವಣಿಗೆ ಅಂತಂದ್ರೆ ಇಂಟರ್ ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಗ್ಲೋಬಲ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ ಇದು ತನ್ನ ಕಡೆಯಿಂದ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದೆ ರಿಪೋರ್ಟ್ ಯಾವುದು ಅಂತಂದ್ರೆ ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟ್ ಕ್ಲೈಮೇಟ್ ಚೇಂಜ್ ಅಂಡ್ ಫುಡ್ ಸಿಸ್ಟಮ್ ಹೆಸರೇ ಹೇಳ್ತಾ ಇದೆ ಗ್ಲೋಬಲಿ ಜಾಗತಿಕ ಹಂತದಲ್ಲಿ ಫುಡ್ ಪಾಲಿಸಿ ಅಂತ ಗವರ್ನಮೆಂಟ್ಗಳು ಏನು ಮಾಡ್ತಾ ಇರ್ತವೆ ಅವುಗಳ ವಿಷಯದಲ್ಲಿ ಸಹಾಯವನ್ನು ಮಾಡಲಿಕ್ಕೋಸ್ಕರ ಒಂದು ರಿಪೋರ್ಟನ್ನು ಇದೆ ಈ ಒಂದು ಆರ್ಗನೈಸೇಷನ್ ಈ ವರ್ಷದ ರಿಪೋರ್ಟ್ ಫೋಕಸ್ ಮಾಡ್ತಾ ಇರೋದು ಕ್ಲೈಮೇಟ್ ಚೇಂಜ್ ಮತ್ತು ಫುಡ್ ಇವತ್ತು ಕ್ಲೈಮೇಟ್ ಚೇಂಜ್ ಅನ್ನೋದು ಫುಡ್ ಸೆಕ್ಯುರಿಟಿಯ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಬೀರಿದೆ ಒಂದು ಕಡೆ ಅಗ್ರಿಕಲ್ಚರ್ ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗಿದೆ ಇನ್ನೊಂದು ಕಡೆ ಕ್ಲೈಮೇಟ್ ಚೇಂಜ್ ಅಗ್ರಿಕಲ್ಚರಲ್ಲಿ ರಿಸ್ಕನ್ನು ಇಂಡ್ಯೂಸ್ ಮಾಡ್ತಾ ಇದೆ ಈಗ ನಮ್ಮ ಫೋಕಸ್ ಇರೋದು ಕ್ಲೈಮೇಟ್ ಚೇಂಜ್ ಇಂದ ಕೃಷಿಯ ಮೇಲೆ ಆಗ್ತಾ ಇರುವಂಥ ಪರಿಣಾಮ ಕೃಷಿಯ ಮೇಲೆ ಪರಿಣಾಮ ಆಗ್ತಾ ಇದೆ ಅಂತಂದರೆ ಡೈರೆಕ್ಟ್ಲಿ ಫುಡ್ ಪ್ರೊಡಕ್ಷನ್ ಆಹಾರ ಉತ್ಪಾದನೆ ಅಲ್ಲಿಂದ ಡೈರೆಕ್ಟ್ಲಿ ಫುಡ್ ಸೆಕ್ಯೂರಿಟಿಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆದ್ದರಿಂದ ಕ್ಲೈಮೇಟ್ ಚೇಂಜಿಂದ ಫುಡ್ ಸೆಕ್ಯುರಿಟಿಯ ಮೇಲೆ ಯಾವ ಯಾವ ರೀತಿಯ ಪರಿಣಾಮಗಳು ಆಗಬಹುದು ಆ ನಿಟ್ಟಿನಲ್ಲಿ ಯಾವ ರೀತಿಯ ಪಾಲಿಸಿಯನ್ನು ನಾವು ಕೈಗೊಳ್ಳಬೇಕು ಎಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡುತ್ತೆ ಈ ವರ್ಷದ ಈ ಒಂದು ರಿಪೋರ್ಟು ರಿಪೋರ್ಟು ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟ್ ಯಾರು ಪಬ್ಲಿಷ್ ಮಾಡಿರೋದು ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಗ ಈ ಇನ್ಸ್ಟಿಟ್ಯೂಟಿನ ಬಗ್ಗೆ ಹೇಳೋದಾದರೆ ಇದು ಸ್ಥಾಪನೆಗೊಂಡದ್ದು ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಅಲ್ಲಿ ಇದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ ಇದರ ಕೆಲಸ ಏನು ಅಂತಂದ್ರೆ ಜಾಗತಿಕ ಹಂತದಲ್ಲಿ ಬಡತನ ಮತ್ತು ಹಸಿವೆ ಪಾವರ್ಟಿ ಅಂಡ್ ಹಂಗರ್ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಆ ಹಂತದಲ್ಲಿ ಫುಡ್ ಪಾಲಿಸಿಗಳನ್ನು ಗವರ್ಮೆಂಟ್ಗಳು ಏನು ಕೈಗೊಳ್ತಾ ಇರ್ತವೆ ಅವುಗಳಿಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರ ಈ ಸಂಸ್ಥೆ ರಿಸರ್ಚನ್ನು ಅನ್ನು ಮಾಡುತ್ತೆ ರಿಸರ್ಚ್ ಅನ್ನು ಮಾಡಿ ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಇಂಥ ರಿಪೋರ್ಟ್ಗಳನ್ನು ಹೊರತರುತ್ತೆ ಒಟ್ಟಾರಿಯಾಗಿ ಈ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಇದು ಯು ಎನ್ಗೆ ಅಥವಾ ಡಬ್ಲ್ಯೂ ಎಚ್ಒಗೆ ರಿಲೇಟೆಡ್ ಆಗಿರುವಂಥ ಸಂಸ್ಥೆ ಅಲ್ಲ ಇದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇಷ್ಟು ಬೇಸಿಕ್ ಇನ್ಫರ್ಮ್ ನ್ ನಮಗೆ ಈ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಬಗ್ಗೆ ತಿಳಿದಿರಬೇಕು ಜೊತೆಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಇನ್ಸ್ಟಿಟ್ಯೂಟ್ ರಿಲೀಸ್ ಮಾಡಿರುವಂತಹ ಗ್ಲೋಬಲ್ ಫುಡ್ ಪಾಲಿಸಿ ರಿಪೋರ್ಟ್ ಇದರ ಹೆಸರು ಕೂಡ ನಮಗೆ ನೆನಪಿರಬೇಕು ನಂತರ ಜಿ ಎಸ್ ಪೇಪರ್ ಟು ಗವರ್ನೆನ್ಸ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದರೆ ಈ ವಾರ ನಮಗೆ ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡುವಂಥ ವರ್ಲ್ಡ್ ಗವರ್ನೆನ್ಸ್ ಇಂಡಿಕೇಟರ್ಸ್ ಸಾಕಷ್ಟು ಸುದ್ದಿಯಲ್ಲಿದೆ ಯಾಕೆಂತಂದ್ರೆ ಈ ಇಂಡಿಕೇಟರ್ಸ್ ಅಲ್ಲಿ ಇಂಡಿಯಾದ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಷ್ಟೇನು ಚೆನ್ನಾಗಿ ಇಲ್ಲ ಆದ್ದರಿಂದ ಸಾಕಷ್ಟು ಬಾರಿ ಆರ್ಟಿಕಲ್ಗಳಲ್ಲಿ ಈ ಇಂಡಿಕೇಟರ್ಸ್ ಅನ್ನ ಡಿಸ್ಕಸ್ ಮಾಡಿದ್ದಾರೆ ಹೆಸರೇ ಹೇಳ್ತಾ ಇದೆ ವರ್ಲ್ಡ್ ಗವರ್ನೆನ್ಸ್ ಇಂಡಿಕೇಟರ್ಸ್ ಆಡಳಿತದ ವಿಷಯದಲ್ಲಿ ಮಾತನಾಡುವಂಥ ಇಂಡಿಕೇಟರ್ಸ್ ಇವಾಗಿದ್ದಾವೆ ಆಡಳಿತ ಅಥವಾ ಗವರ್ನೆನ್ಸ್ ಅಂತ ಬಂದಾಗ ಅಕೌಂಟಬಿಲಿಟಿ ಎಷ್ಟರ ಮಟ್ಟಿಗೆ ಇದೆ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಎಷ್ಟರ ಮಟ್ಟಿಗೆ ಇದೆ ಎಫೆಕ್ಟಿವ್ನೆಸ್ ಎಷ್ಟರ ಮಟ್ಟಿಗೆ ಇದೆ ಗುಣಮಟ್ಟದ ಸೇವೆಗಳನ್ನು ಮತ್ತು ರೆಗ್ಯುಲೇಷನ್ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಕರಪ್ಷನ್ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ರೂಲ್ ಆಫ್ ಲಾ ಯಾವ ಮಟ್ಟಿಗೆ ಇದೆ ಎಲ್ಲ ಅಂಶಗಳನ್ನು ಅಲ್ಲಿ ಅಳತೆ ಮಾಡಲಾಗುತ್ತೆ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಇಂಡಿಯಾದ ರ್ಯಾಂಕಿಂಗ್ ಅನ್ನು ಕಡಿಮೆ ಕೊಟ್ಟಿದ್ದಾರೆ ಅಂತಂದ್ರೆ ಇಂಡಿಯಾಗೆ ಕನ್ಸರ್ನ್ ಇರಲೇಬೇಕು ಯಾಕೆ ಹೆಚ್ಚಿನ ಕನ್ಸರ್ನ್ ಇದೆ ಅಂತಂದ್ರೆ ಒಂದು ಸ್ಪೆಸಿಫಿಕ್ ರೀಸನ್ ಅಂತಂದ್ರೆ ಇಲ್ಲಿ ಗವರ್ನೆನ್ಸ್ ಇಂಡಿಕೇಟರ್ಸ್ ನಾವು ಗವರ್ನೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರೂ ಕೂಡ ಇದು ಎಕಾನಮಿ ಲಿಂಕ್ ಆಗಿದೆ ಯಾಕೆ ಅಂತಂದ್ರೆ ಒಂದು ದೇಶದಲ್ಲಿ ಗವರ್ನೆನ್ಸ್ ಚೆನ್ನಾಗಿ ಇದೆ ಆ ದೇಶದಲ್ಲಿ ಈಸ್ ಆಫ್ ಡೂಯಿಂಗ್ ಅನ್ನೋದು ಚೆನ್ನಾಗಿ ಇರುತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಚೆನ್ನಾಗಿ ಇದೆ ಇನ್ವೆಸ್ಟ್ ಮಾಡಿದವರಿಗೆ ಪ್ರಾಫಿಟ್ ಬಂದೇ ಬರುತ್ತೆ ಪ್ರಾಫಿಟ್ ಬರುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಒಲ್ಲರಬಿಲಿಟಿ ಕಡಿಮೆ ಆಗುತ್ತೆ ಪ್ರಾಫಿಟ್ ಬರುತ್ತೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಈಸ್ ಆಫ್ ಡೂಯಿಂಗ್ ಎಲ್ಲವೂ ಲಿಂಕ್ ಆಗಿ ಇರೋದ್ರಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಫಾರಿನ್ ಪೋರ್ಟೋಫೋಲಿಯೋ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಈ ರೀತಿಯಾಗಿ ವಿದೇಶದಿಂದ ಹರಿದು ಬರುವಂತ ಬಂಡವಾಳ ಹೂಡಿಕೆ ಅನ್ನೋದು ನಮ್ಮಲ್ಲಿರುವಂತಹ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಗವರ್ನೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆದ್ದರಿಂದನೇ ಗವರ್ನಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಇಂಡಿಕೇಟರ್ಸ್ ಅನ್ನ ಈಗ ಸದ್ಯಕ್ಕೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ವರ್ಲ್ಡ್ ಗವರ್ನೆನ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ರೆ ವರ್ಲ್ಡ್ ಬ್ಯಾಂಕ್ ಅಂತ ನೀವು ನೆನಪಿಟ್ಕೊಳ್ಬೇಕು ಈ ಇಂಡಿಕೇಟರ್ಸ್ ಅನ್ನ ರಿಲೀಸ್ ಮಾಡಲಿಕ್ಕೋಸ್ಕರ ವರ್ಲ್ಡ್ ಬ್ಯಾಂಕ್ ಮಾಡುತ್ತೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಕೊಡುವಂತಹ ಕೆಲವೊಂದು ರಿಪೋರ್ಟ್ ಗಳನ್ನ ಫ್ರೀಡಂ ಹೌಸ್ ರಿಪೋರ್ಟ್ ಆಗಿರಬಹುದು ಈ ರೀತಿಯಾಗಿ ಹಲವಾರು ಪ್ರಾಜೆಕ್ಟ್ ಗಳು ರಿಪೋರ್ಟ್ ಗಳನ್ನ ಆಧಾರವಾಗಿ ಇಟ್ಕೊಂಡು ವರ್ಲ್ಡ್ ಬ್ಯಾಂಕ್ ಈ ಒಂದು ಇಂಡಿಕೇಟರ್ಸ್ ವರ್ಲ್ಡ್ ಗವರ್ನೆನ್ಸ್ ಇಂಡಿಕೇಟರ್ಸ್ ಅನ್ನು ರಿಲೀಸ್ ಮಾಡಿದೆ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಂತರ ಜಿ ಎಸ್ ಪೇಪರ್ ಟು ಐಆರ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ನ್ಯಾಟೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಸಾಕಷ್ಟು ಸುದ್ದಿಯಲ್ಲಿದೆ ಕಳೆದ ಎರಡು ಮೂರು ತಿಂಗಳಿನಿಂದ ಈಗಾಗಲೇ ನಾವು ವೀಕ್ಲಿ ಕರೆಂಟ್ ಅಲ್ಲಿ ಕೂಡ ಒಂದೆರಡು ಬಾರಿ ನ್ಯಾಟೋವಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸನ್ನು ನೋಡಿದ್ವಿ ಈಗ ಸದ್ಯಕ್ಕೆ ಸುದ್ದಿ ಏನು ಅಂತಂದರೆ ಫಿನ್ಲ್ಯಾಂಡ್ ದೇಶ ನ್ಯಾಟೋಗೆ ಜಾಯ್ನ್ ಆಗಲಿಕ್ಕೆ ಅಂತ ಮುಂದೆ ಬಂದಿದೆ ಫಿನ್ಲ್ಯಾಂಡ್ ಅಷ್ಟೇ ಅಲ್ಲ ಸ್ವೀಡನ್ ದೇಶ ಕೂಡ ಮುಂದೆ ಬಂದಿದೆ ಎರಡೂ ದೇಶಗಳು ನ್ಯಾಟೋಕ್ಕೆ ಜಾಯ್ನ್ ಆಗೋದು ರಷ್ಯಾಕ್ಕೆ ಇಷ್ಟ ಇಲ್ಲ ರಷ್ಯಾ ಹೇಳ್ತಾ ಇದೆ ಈ ಎರಡು ದೇಶಗಳು ಏನಾದರೂ ನ್ಯಾಟೋಕ್ಕೆ ಜಾಯ್ನ್ ಆಗಿದ್ದೆ ಆದರೆ ತಾನು ಈ ಎರಡು ದೇಶಗಳ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ಈ ಎಲ್ಲ ಜಿಯೋ ಪೊಲಿಟಿಕಲ್ ಆಸ್ಪೆಕ್ಟ್ಸಿನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನ್ಯಾಟೋದ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅಂತೂ ನಮಗೆ ತಿಳಿದಿರಲೇಬೇಕಾಗುತ್ತೆ ಮೊದಲಿಗೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದು ಒಂದು ಆರ್ಗನೈಸೇಷನ್ ಈ ಆರ್ಗನೈಸೇಷನ್ ಒಂದು ಟ್ರೀಟಿ ಇದೆ ಈ ಟ್ರೀಟಿಯಲ್ಲಿ ಭಾಗಿಯಾಗಿರುವಂತಹ ದೇಶಗಳು ಅಂತಂದ್ರೆ ನಾರ್ತ್ ಅಟ್ಲಾಂಟಿಕ್ ಗೆ ಬಾರ್ಡರ್ನ ಹೊಂದಿರುವಂತಹ ದೇಶಗಳು ಇದು ಇನಿಷಿಯಲಿ ಇದ್ದದ್ದು ಆದರೆ ನಂತರದಲ್ಲಿ ಇಲ್ಲಿ ಲ್ಯಾಂಡ್ ಲಾಕ್ಡ್ ದೇಶಗಳು ಏನಿದಾವೆ ಯುರೋಪಿನ ಭಾಗದಲ್ಲಿರುವಂತಹ ದೇಶಗಳು ಇನ್ಕ್ಲೂಡಿಂಗ್ ಟರ್ಕಿ ಇದು ಒಂದು ಯುರೇಷಿಯನ್ ದೇಶ ಎಲ್ಲ ದೇಶಗಳು ಸೇರ್ಕೊಳ್ತವೆ ನ್ಯಾಟೋ ಅನ್ನುವಂಥ ಈ ಒಂದು ಟ್ರೀಟಿ ಆರ್ಗನೈಸೇಷನ್ಗೆ ನ್ಯಾಟೋವನ್ನು ಮೊದಲಿಗೆ ತಂದದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಪ್ರಿಲಿನ ಸಂದರ್ಭ ಯಾತಕ್ಕೋಸ್ಕರ ಅಂತಂದ್ರೆ ಆ ಸಂದರ್ಭದಲ್ಲಿ ಕೋಲ್ಡ್ ವಾರ್ ನಡೀತಾ ಇತ್ತು ಕೋಲ್ಡ್ ವಾರ್ ಅನ್ನೋದು ಎರಡು ಐಡಿಯೋಲಜಿಗಳ ನಡುವೆ ನಡೀತಾ ಇದ್ದಂತ ಯುದ್ಧ ಶೀತಲ ಸಮರ ಆ ಐಡಿಯಾಲಜಿಗಳಲ್ಲಿ ಒಂದು ಕಡೆ ರಷ್ಯಾ ಅಥವಾ ಅವತ್ತಿನ ಯು ಎಸ್ ಆರ್ ಯು ಎಸ್ ಎಸ್ ನ ಲೀಡರ್ಶಿಪ್ ಅಲ್ಲಿ ಕಮ್ಯುನಿಸ್ಟ್ ವರ್ಲ್ಡ್ ಇತ್ತು ಇನ್ನೊಂದು ಕಡೆ ಯುರೋಪ್ ಮತ್ತು ನಾರ್ತ್ ಅಮೆರಿಕಾ ಇಲ್ಲಿರುವಂಥ ಕ್ಯಾಪಿಟಲಿಸ್ಟ್ ವರ್ಲ್ಡ್ ಇತ್ತು ಈ ಎರಡೂ ಪ್ರಪಂಚಗಳ ನಡುವೆ ಆದಂಥ ಒಂದು ಶೀತಲ ಸಮರವೇ ಈ ಕೋಲ್ಡ್ ವಾರ್ ಆಗಿತ್ತು ಕೋಲ್ಡ್ ವಾರಿನ ಸಂದರ್ಭದಲ್ಲಿ ಈಗಾಗಲೇ ಎರಡು ಮಹಾಯುದ್ಧಗಳು ಆಗಿದವೆ ಎರಡು ಮಹಾಯುದ್ಧಗಳು ಆಗಿ ಈಗಾಗಲೇ ಸಾಕಷ್ಟು ವಿನಾಶ ನಾಶ ಅನ್ನೋದು ಆಗಿದೆ ಯುರೋಪಲ್ಲಿ ಆದ್ದರಿಂದ ಯುರೋಪ್ ಮತ್ತೊಂದು ಯುದ್ಧಕ್ಕೆ ರೆಡಿ ಇರಲಿಲ್ಲ ಜೊತೆಗೆ ಯುರೋಪ್ ಎಷ್ಟರ ಮಟ್ಟಿಗೆ ಹರಿದು ಹಂಚಿ ಹೋಗಿತ್ತು ಅಂತಂದರೆ ಸಣ್ಣ ಸಣ್ಣ ದೇಶಗಳು ಏನು ಯುರೋಪಲ್ಲಿ ಉದ್ಭವ ಆಗಿದ್ವು ಎರಡು ಮಹಾಯುದ್ಧಗಳ ಸಂದರ್ಭದಲ್ಲಿ ಈ ದೇಶಗಳು ತಮ್ಮ ಸೆಕ್ಯೂರಿಟಿಯನ್ನು ತಾವು ನೋಡಿಕೊಳ್ಳಲಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ವು ಅದಕ್ಕೆ ಕಾರಣ ಏನು ಎರಡು ಮಹಾಯುದ್ಧಗಳಿಂದ ಆದಂತ ಹೊಡೆತ ಈಗ ತಮ್ಮ ಸೆಕ್ಯುರಿಟಿಯನ್ನು ತಾವು ನೋಡ್ಕೊಳ್ತಿಲ್ಲ ಅಂತಂದರೆ ತಾವೆಲ್ಲರೂ ಕೋಆಪರೇಟ್ ಮಾಡಿಕೊಂಡು ಕೋ ಮಾಡ್ಕೊಂಡು ಸಾಮೂಹಿಕವಾಗಿ ತಮ್ಮೆಲ್ಲರ ಸೆಕ್ಯೂರಿಟಿ ತಾವೇ ನೋಡ್ಕೊಳ್ಬೇಕು ಅದಕ್ಕೋಸ್ಕರನೇ ಒಂದು ಕಾನ್ಸೆಪ್ಟ್ ಬರುತ್ತೆ ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ ಸಾಮೂಹಿಕವಾಗಿ ಸಣ್ಣ ಸಣ್ಣ ದೇಶಗಳೆಲ್ಲವೂ ಸೇರಿಕೊಂಡು ತಮ್ಮ ಸೆಕ್ಯುರಿಟಿಯನ್ನು ತಾವೇ ನೋಡಿಕೊಳ್ಳೋದು ಆ ಸೆಕ್ಯೂರಿಟಿಯನ್ನು ನೋಡ್ಕೊಳ್ಳಿಕ್ಕೆ ದೊಡ್ಡ ದೇಶಗಳ ಅಥವಾ ದೊಡ್ಡ ಎಕಾನಮಿಗಳ ಸಪೋರ್ಟ್ ಸಿಗೋದು ಇಂಥ ಒಂದು ಕಾನ್ಸೆಪ್ಟಿನ ಆಧಾರದ ಮೇಲೇನೆ ನಿಂತಿರೋದು ನ್ಯಾಟೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿ ಅಂತಂದರೆ ಸಿಂಪಲ್ ಅಲ್ಲಿ ಹೇಳೋದಾದ್ರೆ ಈ ನ್ಯಾಟೋದಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಲ್ಲಿ ಎಷ್ಟೆಲ್ಲ ಮೆಂಬರ್ಸ್ ಇದಾರಲ್ಲ ಈ ಮೆಂಬರ್ಸಲ್ಲಿ ಯಾವ ಒಬ್ಬ ಮೆಂಬರಿನ ಮೇಲೆ ಅಟ್ಯಾಕ್ ಆದರೂ ಕೂಡ ಎಲ್ಲ ಮೆಂಬರ್ಸಿನ ಮೇಲೆ ಅಟ್ಯಾಕ್ ಆದ ಹಾಗೆ ಅನ್ಕೊಂಡು ಎಲ್ಲರೂ ಸಾಮೂಹಿಕವಾಗಿ ವಾಪಾಸು ವಿರೋಧಿಯ ಮೇಲೆ ಆಕ್ರಮಣ ಮಾಡ್ತಾರೆ ಹಾಗಂತ ಈ ಟ್ರೀಟಿ ಹೇಳುತ್ತೆ ಈ ಟ್ರೀಟಿ ಆರ್ಗನೈಸೇಷನ್ ಆ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ ಸೊ ಒಟ್ಟಾರೆಯಾಗಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಪ್ರಿಲ್ನ ಸಂದರ್ಭದಲ್ಲಿ ಬಂದಂತ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅನ್ನೋದು ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನುವಂಥ ಕಾನ್ಸೆಪ್ಟಿನ ಆಧಾರದ ಮೇಲೆ ನಿಂತಿರುವಂಥ ಕ್ಯಾಪಿಟಲಿಸ್ಟ್ ವರ್ಲ್ಡ್ ಅದರಲ್ಲೂ ವೆಸ್ಟರ್ನ್ ಎಕಾನಮಿ ಅಂತ ನಾವೇನು ಕರಿತೀವಿ ಯು ಎಸ್ ಎ ಆಗಿರಬಹುದು ಕೆನಡಾ ಆಗಿರಬಹುದು ಯುರೋಪ್ ಅದರಲ್ಲೂ ವೆಸ್ಟರ್ನ್ ಯುರೋಪಿಯನ್ ದೇಶಗಳಿಂದವಲ್ಲ ಇವೆಲ್ಲವೂ ಸೇರಿಕೊಂಡು ಮಾಡಿರುವಂಥ ಒಂದು ಆರ್ಗನೈಸೇಷನ್ ಒಂದು ಟ್ರೀಟಿ ಆರ್ಗನೈಸೇಷನ್ ಆಗಿದೆ ಈಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಅಂತಂದರೆ ಈ ಮ್ಯಾಪಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಎಷ್ಟೆಲ್ಲ ಮೆಂಬರ್ ಕಂಟ್ರೀಸ್ ಇದಾವೆ ಈ ಒಂದು ನ್ಯಾಟೋ ಅನ್ನುವಂಥ ಆರ್ಗನೈಸೇಷನ್ ಅಲ್ಲಿ ಅಂತ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಮೂವತ್ತು ಸದಸ್ಯರನ್ನ ಹೊಂದಿರುವಂತಹ ಒಂದು ಟ್ರೀಟಿ ಆರ್ಗನೈಸೇಷನ್ ಇದಾಗಿದೆ ಮೂವತ್ತನ್ನು ನೆನ್ಪಿಟ್ಕೊಳ್ಳೋದು ಕಷ್ಟ ಆದರೆ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಒಂದೆರಡು ಹೆಸರುಗಳು ಅಂತಂದ್ರೆ ಒಂದು ನಾರ್ತ್ ಮೆಸಡೋನಿಯಾ ನಾರ್ತ್ ಮೆಸಡೋನಿಯಾ ಅನ್ನೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಟೊಗೆ ಸೇರಿಕೊಂಡಂತಹ ಸದಸ್ಯ ದೇಶ ಆದ್ದರಿಂದ ಲೇಟೆಸ್ಟ್ ಮೆಂಬರ್ ಯಾರು ನ್ಯಾಟೋಗೆ ಸೇರ್ಕೊಂಡಿದ್ದು ಅಂತಂದ್ರೆ ನಾರ್ತ್ ಮೆಸಡೋನಿಯಾ ನೀವು ಹೇಳಬೇಕಾಗಿರುವಂತದ್ದು ನಂತರ ವೆರಿ ಇಂಪಾರ್ಟೆಂಟ್ಲಿ ಮ್ಯಾಪ್ ಅಲ್ಲಿ ಈ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಭಾಗದಲ್ಲಿ ಇರುವಂತ ರಷ್ಯಾಕ್ಕೆ ಸಾಕಷ್ಟು ಹತ್ತಿರದಲ್ಲಿ ಇರುವಂತ ಒಂದು ಫಿನ್ಲ್ಯಾಂಡ್ ಇನ್ನೊಂದು ಸ್ವೀಡನ್ ಈಗ ಸುದ್ದಿಯಲ್ಲಿರುವಂತ ಈ ಎರಡೂ ದೇಶಗಳು ನ್ಯಾಟೋದ ಮೆಂಬರ್ ನೇಷನ್ಸ್ ಅಲ್ಲ ನ್ಯಾಟೋದ ಸದಸ್ಯತ್ವ ಈ ಎರಡು ದೇಶಗಳಲ್ಲಿ ಇಲ್ಲ ಈಗ ಸುದ್ದಿಯಲ್ಲಿರೋದು ಈ ಎರಡನ್ನ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ಕನ್ಫ್ಯೂಸ್ ಮಾಡಬೇಕು ಅಂತಂದ್ರೆ ನಾರ್ವೆ ಮತ್ತು ಡೆನ್ಮಾರ್ಕ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ಆದ್ದರಿಂದ ಕೇರ್ಫುಲ್ ಆಗಿ ಇರಬೇಕು ನಾರ್ವೆ ಆಗಿರಬಹುದು ಡೆನ್ಮಾರ್ಕ್ ಆಗಿರಬಹುದು ಐಸ್ಲ್ಯಾಂಡ್ ಆಗಿರಬಹುದು ಈ ಮೂರೂ ದೇಶಗಳು ಈಗಾಗಲೇ ನ್ಯಾಟೋದ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ ಆದರೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಈ ಎರಡು ದೇಶಗಳು ರಷ್ಯಾದೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ವು ಮತ್ತು ಆ ಸಂಬಂಧವನ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನ್ಯಾಟೋದ ಸದಸ್ಯತ್ವವನ್ನು ಈ ಹಿಂದೆ ತಿರಸ್ಕರಿಸಿದ್ವು ಈಗ ಸದ್ಯಕ್ಕೆ ಇನ್ ಕೇಸ್ ನಮಗೆ ಕನ್ಫ್ಯೂಸ್ ಮಾಡಿದ್ದಾದರೆ ಈ ದೇಶಗಳ ಹೆಸರುಗಳನ್ನೇ ಕೊಟ್ಟು ಕನ್ಫ್ಯೂಸ್ ಮಾಡುವಂತ ಸಾಧ್ಯತೆ ಇದೆ ಮತ್ತು ಬೇಸಿಕ್ ಅಬ್ಸರ್ವೇಷನ್ ನ ಭಾಗವಾಗಿ ಒಂದು ಕೆನಡಾ ಇನ್ನೊಂದು ಯು ಎಸ್ ಎರಡು ದೇಶಗಳು ಯುರೋಪಲ್ಲಿ ಇಲ್ಲ ಆಗಿದ್ದು ಕೂಡ ನ್ಯಾಟೋದ ಭಾಗ ಆಗಿದವೆ ಜೊತೆಗೆ ಟರ್ಕಿಯನ್ನು ಕೂಡ ನೀವು ಅಬ್ಸರ್ವ್ ಮಾಡಿರಿ ಇದು ಒಂದು ಯುರೇಷನ್ ಕಂಟ್ರಿ ಆಗಿದೆ ಅಂದರೆ ಈ ದೇಶದ ಒಂದಷ್ಟು ಭಾಗ ಏಷ್ಯಾದಲ್ಲಿ ಇದೆ ಇನ್ನೊಂದಷ್ಟು ಭಾಗ ಯುರೋಪ್ ಅಲ್ಲಿ ಇದೆ ಈ ದೇಶ ಕೂಡ ನಾಟೋದ ಸದಸ್ಯತ್ವವನ್ನ ಈಗಾಗಲೇ ಪಡ್ಕೊಂಡಿದೆ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಮಲ್ಲಿ ಇರಬೇಕು ನಾಟೋದ ಬಗ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಅಂತಂದ್ರೆ ನಾಟೋದ ಹೆಡ್ ಕ್ವಾರ್ಟರ್ಸ್ ಬಂದು ಬೆಲ್ಜಿಯಂ ನ ಬ್ರುಸೆಲ್ಸ್ ಅಲ್ಲಿ ಇರೋದು ಈಗ ಆರ್ಟಿಕಲ್ ಅನ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ಈ ಹಿಂದೆ ನ್ಯಾಟೋಕ್ಕೆ ಸಂಬಂಧಪಟ್ಟಿದ್ದಂತ ಒಂದು ಗುಂಪಿನ ಬಗ್ಗೆ ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಬಿ ನೈನ್ ಅನ್ನುವಂತ ಗುಂಪು ಯಾತಕ್ಕೋಸ್ಕರ ಯಾರು ಈ ಬಿ ನೈನ್ ಅನ್ನುವಂತಹ ಗುಂಪನ್ನ ಇದನ್ನ ನೀವು ಸೆಕ್ಷನ್ ವೆರಿ ಇಂಪಾರ್ಟೆಂಟ್ ಗುಂಪು ಅಂತಾನೆ ಹೇಳಬಹುದು ಐದರ್ ನ್ಯಾಟೋ ಕ್ವೆಶನ್ ಯು ಪಿ ಎಸ್ ಸಿ ಅಲ್ಲಿ ಅಥವಾ ಬಿ ನೈನ್ ಅಂತ ಇಂತಹ ಗುಂಪುಗಳು ನ್ಯಾಟೋಗೆ ಸಂಬಂಧಪಟ್ಟಂತ ಇಂತಹ ಗುಂಪುಗಳನ್ನಾದ್ರೂ ಕೇಳಬಹುದು ಪ್ರಿಲಿಮ್ಸ್ ಅಲ್ಲಿ ಆದ್ರಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಉತ್ತರಿಸಬೇಕು ಬಿ ನೈನ್ ಗುಂಪನ್ನ ಯಾರು ಯಾತಕ್ಕೋಸ್ಕರ ಮಾಡಿಕೊಂಡಿದ್ದು ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಂತರ ಜಿ ಎಸ್ ಪೇಪರ್ ತ್ರೀ ಎಕಾನಮಿ ಗೆ ಶಿಫ್ಟ್ ಆಗೋದಾದ್ರೆ ಪಿ ಐ ಅಲ್ಲಿ ಈ ಆರ್ಟಿಕಲ್ ಅಲ್ಲಿ ನ್ಯಾಷನಲ್ ಸ್ಟಾರ್ಟ್ ಅಡ್ವೈಸರಿ ಕೌನ್ಸಿಲಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಬೇಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಕೌನ್ಸಿಲಿನ ಬಗ್ಗೆ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಈ ನ್ಯಾಷನಲ್ ಸ್ಟಾರ್ಟ್ಅಪ್ ಅಡ್ವೈಸರಿ ಕೌನ್ಸಿಲ್ ಅನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ತಗೊಂಡು ಬರುತ್ತೆ ಸ್ಪೆಸಿಫಿಕ್ ಆಗಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅದರ ಅಡಿಯಲ್ಲಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅನ್ನುವಂಥ ಈ ಡಿಪಾರ್ಟ್ಮೆಂಟ್ ತಗೊಂಡು ಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾತಕ್ಕೋಸ್ಕರ ಆ ಕೌನ್ಸಿಲಿನ ಹೆಸರೇ ಹೇಳ್ತಾ ಇದೆ ಇದು ಒಂದು ನ್ಯಾಷನಲ್ ಸ್ಟಾರ್ಟ್ಅಪ್ ಅಡ್ವೈಸರಿ ಕೌನ್ಸಿಲ್ ಆಗಿದೆ ಸ್ಟಾರ್ಟ್ಅಪ್ಗಳ ವಿಷಯದಲ್ಲಿ ಗವರ್ನಮೆಂಟ್ಗೆ ಅಡ್ವೈಸ್ ಸಲಹೆಗಳನ್ನು ಕೊಡ್ಲಿಕ್ಕೋಸ್ಕರ ತಂದಿರುವಂಥ ನಮ್ಮ ದೇಶದ ಹಂತದಲ್ಲಿ ತಂದಿರುವಂತ ಒಂದು ಕೌನ್ಸಿಲ್ ಇದಾಗಿದೆ ಆದ್ದರಿಂದ ಈ ಕೌನ್ಸಿಲಿನ ಕೆಲಸ ಏನು ಅಂತಂದರೆ ಗವರ್ನಮೆಂಟ್ಗೆ ಸ್ಟಾರ್ಟ್ ಸ್ಟಾರ್ಟ್ ಅಪ್ ಎಕೋಸಿಸ್ಟಮಿನ ವಿಷಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಎಕಾನಮಿಯಲ್ಲಿ ಆಗ್ತಾ ಇರುವಂತಹ ಇನೋವೇಷನ್ ವಿಷಯದಲ್ಲಿ ಏನಾದರೂ ಚಾಲೆಂಜಸ್ ಇದ್ರೆ ಆ ಚಾಲೆಂಜಸ್ಗಳನ್ನು ಸವಾಲುಗಳನ್ನು ಯಾವ ರೀತಿಯಾಗಿ ನಾವು ಹೊರಬರಬೇಕು ಆ ಸವಾಲುಗಳಿಂದ ಯಾವ ರೀತಿಯ ಸ್ಟೆಪ್ಗಳನ್ನ ತಗೊಳ್ಬೇಕು ಯಾವ ರೀತಿಯ ಪಾಲಿಸಿಗಳನ್ನ ತರಬೇಕು ಎಲ್ಲ ವಿಷಯದಲ್ಲಿ ಈ ಒಂದು ಕೌನ್ಸಿಲ್ ಗೆ ಸಲಹೆಯನ್ನ ಕೊಡುತ್ತೆ ಸಲಹೆಯನ್ನ ಕೊಡೋದೇ ಈ ಕೌನ್ಸಿಲಿನ ಉದ್ದೇಶ ಆಗಿದೆ ಇಂಥ ಕೌನ್ಸಿಲಿನ ಮೆಂಬರ್ಸ್ ಯಾರಾಗಿರ್ತಾರೆ ಅದನ್ನ ಕೂಡ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ ಚೇರ್ಮನ್ ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಮಿನಿಸ್ಟ್ರಿಯ ಮಿನಿಸ್ಟರ್ ಯಾರಾಗಿರ್ತಾರಲ್ಲ ಅವರೇ ಚೇರ್ಪರ್ಸನ್ ಆಗಿರ್ತಾರೆ ಈ ಕೌನ್ಸಿಲ್ಗೆ ಮೊದಲಿಗೆ ಚೇರ್ಪರ್ಸನ್ ಎರಡನೇದಾಗಿ ಮೆಂಬರ್ಸ್ ಅನ್ನ ನೋಡೋದಾದ್ರೆ ಒಂದು ಕಡೆ ಅಫಿಷಿಯಲ್ ಮೆಂಬರ್ಸ್ ಇರ್ತಾರೆ ಯಾರು ಈ ಅಫಿಷಿಯಲ್ ಮೆಂಬರ್ಸ್ ಅಂತಂದ್ರೆ ಬೇರೆ ಬೇರೆ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಜಾಯಿಂಟ್ ಸೆಕ್ರೆಟರಿಗಿಂತನೂ ಮೇಲಿರುವಂತಹ ಆಫೀಸರ್ಸ್ ಯಾರು ಇರ್ತಾರೆ ಅವರನ್ನ ಅಫಿಷಿಯಲ್ ಮೆಂಬರ್ಸ್ ಆಗಿ ನಾಮಿನೇಟ್ ಮಾಡುತ್ತೆ ಗವರ್ನಮೆಂಟ್ ಇನ್ನೊಂದು ಕಡೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಇರ್ತಾರೆ ಇವರನ್ನ ಕೂಡ ಗವರ್ನಮೆಂಟ್ ನಾಮಿನೇಟ್ ಮಾಡುತ್ತೆ ಇವರು ಯಾರಾಗಿರ್ತಾರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಗಳನ್ನ ಸಂಸ್ಥಾಪಿಸಿ ಅವುಗಳನ್ನ ಸಕ್ಸಸ್ಫುಲ್ ಮಾಡಿದಂತ ಫೌಂಡರ್ಸ್ ಯಾರು ಇರ್ತಾರೆ ಅಂತವರನ್ನ ಇಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಈ ಕೌನ್ಸಿಲ್ಗೆ ನಾಮಿನೇಟ್ ಮಾಡುತ್ತೆ ಗವರ್ನಮೆಂಟ್ ಸೊ ಒಟ್ಟಾರಿಯಾಗಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂತಂದ್ರೆ ಒಂದು ಅಫಿಷಿಯಲ್ ಮೆಂಬರ್ಸ್ ಅಂತ ಇರ್ತಾರೆ ಇನ್ನೊಂದು ಕಡೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ಇರ್ತಾರೆ ಈ ನಾನ್ ಅಫಿಷಿಯಲ್ ಮೆಂಬರ್ಸ್ ಯಾರಾಗಿರ್ತಾರೆ ಅಂತಂದ್ರೆ ನಮ್ಮ ದೇಶದ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ ಗಳ ಫೌಂಡರ್ಸ್ ಆಗಿರ್ತಾರೆ ಈ ಎರಡೂ ಕೆಟಗರಿಯ ಮೆಂಬರ್ಸ್ ಅಫಿಷಿಯಲ್ ನಾನ್ ಅಫಿಷಿಯಲ್ ಎರಡೂ ಕೆಟಗರಿಯ ಮೆಂಬರ್ಸ್ ಅನ್ನ ಗವರ್ನಮೆಂಟೇ ನಾಮಿನೇಟ್ ಮಾಡುತ್ತೆ ಈಗ ಪರ್ಸನ್ ಆಯ್ತು ಮೆಂಬರ್ಸ್ ಆಯ್ತು ಕೊನೆಗೆ ಕನ್ವೀನರ್ ಅಂತ ಕನ್ವೀನರ್ ಅಂತಂದ್ರೆ ಈಗ ಒಂದು ಕೌನ್ಸಿಲ್ ಇದೆ ಅಂತಂದ್ರೆ ಆ ಕೌನ್ಸಿಲ್ ಗೆ ಅಜೆಂಡಾವನ್ನ ಸೆಟ್ ಮಾಡೋದು ಆ ಕೌನ್ಸಿಲಿನ ಮೀಟಿಂಗ್ ಅನ್ನ ಅರೇಂಜ್ ಮಾಡೋದು ಎಲ್ಲ ಕೆಲಸವನ್ನ ಮಾಡುವಂತ ಕನ್ವೀನ್ ಮಾಡುವಂತ ಒಬ್ಬ ಪರ್ಸನ್ ಯಾರು ಅಂತಂದ್ರೆ ಇದೇ ಮಿನಿಸ್ಟ್ರಿಯ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅದರ ಅಡಿಯಲ್ಲಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಈ ಡಿಪಾರ್ಟ್ಮೆಂಟ್ ನ ಜಾಯಿಂಟ್ ಸೆಕ್ರೆಟರಿ ಅವರು ಕನ್ವೀನರ್ ಆಗಿ ಕೆಲಸವನ್ನ ಮಾಡ್ತಾರೆ ಈ ಒಂದು ಕೌನ್ಸಿಲ್ ಗೆ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಈ ನ್ಯಾಷನಲ್ ಸ್ಟಾರ್ಟ್ ಸ್ಟಾರ್ಟ್ಅ ಅಡ್ವೈಸರಿ ಕೌನ್ಸಿಲಿನ ಬಗ್ಗೆ ಯಾವಾಗ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಯಾರು ಮಾಡಿದ್ದು ಯಾತಕ್ಕೋಸ್ಕರ ಮಾಡಿದ್ದು ಯಾರು ಚೇರ್ಪರ್ಸನ್ ಆಗಿರ್ತಾರೆ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಇಷ್ಟನ್ನ ನೀವು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಸ್ಟಾರ್ಟ್ಅಪ್ ಅಡ್ವೈಸರಿ ಕೌನ್ಸಿಲಿನ ಬಗ್ಗೆ ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಎಫ್ ಪಿ ಐ ಫಾರಿನ್ ಪೋರ್ಟೋಲಿಯೋ ಇನ್ವೆಸ್ಟ್ಮೆಂಟ್ ಇಂಡಿಯನ್ ಎಕಾನಮಿಯನ್ನು ಬಿಟ್ಟು ಹೊರ ಹೋಗ್ತಾ ಇದೆ ಇದರಿಂದ ಇಂಡಿಯಾದ ಫೋರೆಕ್ಸ್ ರಿಸರ್ವ್ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಹೊಡೆತ ಬೀಳ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ಆರ್ ಬಿ ಐ ತನ್ನ ಕಡೆಯಿಂದ ಗೋಲ್ಡ್ ಪರ್ಚೇಸ್ ಅನ್ನು ಜಾಸ್ತಿ ಮಾಡಿದೆ ಅಂತ ಓವರ್ ಆಲ್ ಈ ಆರ್ಟಿಕಲ್ ಅರ್ಥ ಆಗಬೇಕು ಅಂತಂದ್ರೆ ಅಥವಾ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಡಿಸ್ಕಶನ್ ಬೇಕಾಗಿರೋದು ಒಂದು ಎಫ್ ಪಿ ಐ ಅಂದರೆ ಏನು ಇನ್ನೊಂದು ಫೋರ್ ಎಕ್ಸ್ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಎಫ್ ಪಿ ಐ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಅರ್ಥ ಮಾಡ್ಕೊಳ್ಬೇಕು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದಕ್ಕಿಂತ ಮುಂಚೆ ಫಾರಿನ್ ಇನ್ವೆಸ್ಟ್ಮೆಂಟ್ ಒಂದು ದೇಶದ ಎಕಾನಮಿಗೆ ಇನ್ನೊಂದು ದೇಶದ ಎಕಾನಮಿಯಿಂದ ಹರಿದು ಬರುವಂಥ ಬಂಡವಾಳ ಹೂಡಿಕೆಯನ್ನು ಇನ್ವೆಸ್ಟ್ಮೆಂಟನ್ನು ನಾವೇನಂತೀವಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ದೇಶಕ್ಕೆ ಇನ್ನೊಂದು ದೇಶದಿಂದ ಬರುವಂಥದ್ದು ಫಾರಿನ್ನಿಂದ ಬರುವಂಥದ್ದು ಆದ್ದರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಕರೆದ್ವಿ ಈಗ ಈ ದೇಶದಲ್ಲಿ ಯಾವುದೋ ಒಂದು ಸಣ್ಣ ಕಂಪನಿ ಇದೆ ಆ ಕಂಪನಿಯ ಮೇಲೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿ ಆ ಕಂಪನಿಯಿಂದ ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕು ಆ ಕಂಪನಿಗೆ ಟೆಕ್ನಾಲಜಿಯನ್ನು ತರಬೇಕು ಆ ಕಂಪನಿಯ ಮ್ಯಾನೇಜ್ಮೆಂಟಲ್ಲಿ ಬದಲಾವಣೆಯನ್ನು ತಂದು ಅಥವಾ ಇಂಪ್ರೂವ್ಮೆಂಟನ್ನು ತಂದು ಓವರ್ ಆಲ್ ಆ ಕಂಪನಿಯ ಗ್ರೋತಿನ ಮೇಲೆ ಕಣ್ಣಿಟ್ಟಿರುವಂಥ ಒಂದು ಬಂಡವಾಳ ಹೂಡಿಕೆಯೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಸರನ್ನು ಯಾಕೆ ಕೊಟ್ಟಿರೋದು ಅಂತಂದರೆ ಡೈರೆಕ್ಟ್ಲಿ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುತ್ತೆ ಈ ರೀತಿಯ ಬಂಡವಾಳ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಹೂಡಿಕೆ ನೇರವಾಗಿ ಒಂದು ಕಂಪನಿಯಲ್ಲೇ ಹೂಡಿಕೆಯನ್ನು ಮಾಡ್ತಾರೆ ಈಗ ಸದ್ಯಕ್ಕೆ ಇಂಡಿಯನ್ ಎಕಾನಮಿಯಲ್ಲಿ ನಾವು ರೂಲ್ಸ್ ಅನ್ನು ಹಾಕಿದ್ದೀವಿ ಆ ಕಂಪನಿಯಲ್ಲಿ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಅಲ್ಲಿ ಹತ್ತು ಪರ್ಸೆಂಟೇಜ್ಗಿಂತ ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಾದರೂ ಈ ಇನ್ವೆಸ್ಟ್ಮೆಂಟ್ ತಂದಿದೆ ಆದರೆ ಆಗ ಮಾತ್ರನೇ ಇದನ್ನು ನಾವು ಎಫ್ ಅಂತ ಕರಿತೀವಿ ಅಂತ ಟೆನ್ ಪರ್ಸೆಂಟೇಜ್ಗಿಂತ ಗಿಂತ ಜಾಸ್ತಿ ಬಂಡವಾಳವನ್ನು ತಂದ್ರೆ ಮಾತ್ರನೇ ಅದನ್ನ ನಾವು एफडीआई ಅಂತ ಕರೀತೀವಿ ಜೊತೆಗೆ ಆ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ಲಿ ಒಂದು ಕಂಪನಿಯ ಮೇಲೆ ಆಗಿದ್ರೆ ಮಾತ್ರನೇ ಅದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇಲ್ಲಿ ಡೈರೆಕ್ಟ್ ಅನ್ನುವಂತ ಪದ ನಿಮಗೆ ನೆನಪಿರಬೇಕು ಆ ಕಂಪನಿ ಇಂಡಿಯಾದ ಕಂಪನಿ ಆಗಿರಬಹುದು ಅಂದ್ರೆ ಇಲ್ಲಿ ನಾವು ಮಾತಾಡ್ತಾ ಇರುವಂಥ ನಮ್ಮ ದೇಶದ ಕಂಪನಿಯಾದರೂ ಆಗಿರಬಹುದು ಅಥವಾ ಇನ್ನೊಂದು ದೇಶ एग्जांपल यूएसएನ ತಗೊಳ್ಳೋಣ ಅಲ್ಲಿರುವಂತ ಒಂದು ಕಂಪನಿ ತನ್ನ ব্রাঞ্চನ್ನ ಇಂಡಿಯಾದಲ್ಲಿ ತರಬಹುದು ಒಟ್ಟಾರಿಯಾಗಿ ನಮ್ಮ ಎಕಾನಮಿಗೆ ಬಂದು ಇಲ್ಲಿ ಒಂದು ಕಂಪನಿಯ ಬಗ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರುವಂಥದ್ದು ಡೈರೆಕ್ಟ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರೋದು ಆದ್ದರಿಂದನೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದರಿಂದ ಅಡ್ವಾಂಟೇಜಸ್ ಏನು ಒಂದು ಬಂಡವಾಳ ಹೂಡಿಕೆ ಜಾಸ್ತಿ ಆಯಿತು ಎರಡನೆಯದಾಗಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಪ್ರೊಡಕ್ಷನ್ ವಿಷಯದಲ್ಲಿ ಟೆಕ್ನಾಲಜಿಯ ವಿಷಯದಲ್ಲಿ ಮ್ಯಾನೇಜ್ಮೆಂಟ್ನ ವಿಷಯದಲ್ಲಿ ಸಾಕಷ್ಟು ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ಇಲ್ಲಿ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರು ನಮ್ಮ ಎಕಾನಮಿಗೆ ಸಾಕಷ್ಟು ಉಪಯೋಗ ಆಗುವುದಿದೆ ಜೊತೆಗೆ ಎಕನಾಮಿಕ್ ಗ್ರೋತ್ ಜಿ ಡಿ ಪಿ ಗ್ರೋತ್ಗೆ ಇದು ಸಹಾಯವನ್ನ ಮಾಡುತ್ತೆ ಜೊತೆಗೆ ಇದು ಲಾಂಗ್ ಟರ್ಮ್ ಹೂಡಿಕೆ ಆಗಿರುತ್ತೆ ಸಾಕಷ್ಟು ಸುದೀರ್ಘವಾದಂತಹ ಹೂಡಿಕೆ ಇದಾಗಿರುತ್ತೆ ಇಮಿಡಿಯೇಟ್ಲಿ ಅವರು ಹಿಂತೆಗೆದುಕೊಳ್ಳೋದಿಲ್ಲ ಬಂಡವಾಳವನ್ನ ದೀರ್ಘಕಾಲಿಕ ಬಂಡವಾಳ ಹೂಡಿಕೆ ಇದಾಗಿರೋದ್ರಿಂದ ಕಂಪನಿಗಳಿಗೆ ಕೂಡ ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ ಮತ್ತು ಕಂಪನಿಗಳು ಇಂಪ್ರೂವ್ ಆಗ್ಲಿಕ್ಕೆ ಸಾಕಷ್ಟು ಅವಕಾಶ ಸಿಗುತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೀವು ನೋಟಿಸ್ ಮಾಡಿರ್ಬೇಕು ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದ್ದು ಬಂಡವಾಳ ಹೂಡಿಕೆ ಅಂತ ಸಾಲ ಅಂತ ಅಲ್ಲ ಆದ್ದರಿಂದ ಎಫ್ ಡಿ ಐ ಅನ್ನೋದು ಒಂದು ಇನ್ವೆಸ್ಟ್ಮೆಂಟೇ ಹೊರತು ಸಾಲ ಅಲ್ಲ ಬಂಡವಾಳವೇ ಹೊರತು ಡೆಪ್ಟ್ ಅಲ್ಲ ಡೆಪ್ಟ್ ಅಲ್ಲ ಅನ್ನುವಂಥ ಈ ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕು ಡೆಪ್ಟ್ ಅಥವಾ ಸಾಲ ಅಲ್ಲ ಇದು ಬಂಡವಾಳ ಹೂಡಿಕೆ ಇದು ಒಂದು ದೀರ್ಘಕಾಲಿಕ ಹೂಡಿಕೆ ಆಗಿದೆ ಇದರಲ್ಲಿ ಬೇಸಿಕಲಿ ಹೂಡಿಕೆದಾರರು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಒಂದು ಕಂಪನಿಯಲ್ಲಿ ಡೈರೆಕ್ಟ್ಲಿ ಹೂಡಿಕೆಯನ್ನು ಮಾಡ್ತಾರೆ ನಮ್ಮ ದೇಶದ ಕಂಪನಿಯಲ್ಲಾದರೂ ಹೂಡಿಕೆಯನ್ನು ಮಾಡಬಹುದು ಅಥವಾ ಬೇರೆ ದೇಶದ ಕಂಪನಿ ತನ್ನ ಸಬ್ಸಿಡಿಯರನ್ನ ಅಥವಾ ಒಂದು ಬ್ರಾಂಚ್ನಲ್ಲಿ ತೆಗಿಲಿಕ್ಕಾದರೂ ಹೂಡಿಕೆಯನ್ನು ಮಾಡಬಹುದು ಒಟ್ಟಾರೆಯಾಗಿ ಡೈರೆಕ್ಟ್ಲಿ ಕಂಪನಿಯಲ್ಲೇ ಹೂಡಿಕೆಯನ್ನು ಮಾಡ್ತಾರೆ ಅದರಲ್ಲೂ ಹೂಡಿಕೆಯಲ್ಲಿ ಟೆನ್ ಪರ್ಸೆಂಟೇಜ್ಗಿಂತ ಜಾಸ್ತಿ ಇವರದ್ದೇ ಶೇರ್ ಇರುತ್ತೆ ಆದ್ದರಿಂದನೇ ಇವರನ್ನು ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಇಷ್ಟು ನಮಗೆ ಓವರ್ ಆಲ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಈಗ ಇನ್ನೊಂದು ರೀತಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಬೇರೆ ದೇಶಗಳಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಇನ್ನೊಂದು ರೀತಿಯದ್ದು ಅದು ಯಾವುದು ಅಂತಂದ್ರೆ ಫಾರಿನ್ ಪೋರ್ಟೋಫೋಲಿಯೋ ಇನ್ವೆಸ್ಟ್ಮೆಂಟ್ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂಥ ಹೂಡಿಕೆದಾರರು ಹೇಗಿರ್ತಾರೆ ಅಂತಂದರೆ ಇವರಿಗೆ ಮೇಜರ್ಲಿ ಪ್ರಾಫಿಟ್ ಬೇಕಾಗಿರುತ್ತೆ ಅದೇ ಎಫ್ ಡಿ ಐ ಏನಿತ್ತಲ್ಲ ಅಲ್ಲಿರುವಂಥ ಹೂಡಿಕೆದಾರರಿಗೆ ಬಿಸ್ನೆಸ್ ಬೇಕಾಗಿರುತ್ತೆ ಇಲ್ಲಿ ಎಫ್ ಪಿ ಐ ಅಲ್ಲಿ ಇರುವಂಥವರಿಗೆ ಮೇಜರ್ಲಿ ಪ್ರಾಫಿಟ್ ಬೇಕಾಗಿರುತ್ತೆ ಇವರು ಡೈರೆಕ್ಟ್ಲಿ ಹೋಗಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅದರ ಬದಲಿಗೆ ಆ ಕಂಪನಿಯ ಶೇರ್ಗಳು ಅಥವಾ ಈಕ್ವಿಟಿಗಳು ಏನು ಷೇರು ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಿರ್ತವಲ್ಲ ಅಲ್ಲಿ ಬಂದು ಹೂಡಿಕೆಯನ್ನು ಮಾಡ್ತಾರೆ ಅಂದರೆ ಲಿಸ್ಟ್ ಆಗಿರುವಂಥ ಕಂಪನಿಗಳು ಆ ಕಂಪನಿಗಳ ಈಕ್ವಿಟಿಯ ಮೇಲೆ ಇವರು ಬಂದು ಇನ್ವೆಸ್ಟ್ ಮಾಡೋದು ಡೈರೆಕ್ಟ್ಲಿ ಕಂಪನಿಯ ಬಿಸ್ನೆಸ್ ಆಗಿರಬಹುದು ಕಂಪನಿ ಬಳಕೆ ಶೇರುಗಳು ಷೇರು ಮಾರುಕಟ್ಟೆಯಲ್ಲಿ ಏನು ಸಿಕ್ತವಲ್ಲ ಇನ್ವೆಸ್ಟ್ ಮಾಡ್ತಾರೆ ಪ್ರಾಫಿಟ್ ಅನ್ನ ತಗೊಳ್ತಾರೆ ಅದರಲ್ಲೂ ಈ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇವರು ದೀರ್ಘಕಾಲಿಕ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ರೆಡಿ ಇರೋದಿಲ್ಲ ಯಾಕೆಂದ್ರೆ ಡೈರೆಕ್ಟ್ಲಿ ಕಂಪನಿಯಲ್ಲಿ ಇವರು ಇನ್ವಾಲ್ವ್ ಆಗಿರೋದಿಲ್ಲ ಕಂಪನಿಯ ಬಿಸಿನೆಸ್ ಬಗ್ಗೆ ಇವರಿಗೆ ಐಡಿಯಾ ಇರೋದಿಲ್ಲ ಅದಕ್ಕೋಸ್ಕರ ಸೊ ಒಟ್ಟಾರೆಯಾಗಿ ನಾವು ಎಫ್ ಡಿ ಆ ಬಂಡವಾಳ ಹೂಡಿಕೆ ಅನ್ನೋದು ಡೈರೆಕ್ಟ್ಲಿ ಕಂಪನಿಯಲ್ಲಿ ಇನ್ವಾಲ್ವ್ ಆಗಿರುತ್ತೆ ಟೆಕ್ನಾಲಜಿ ಅನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಮತ್ತು ಅವರ ಇನ್ವೆಸ್ಟ್ಮೆಂಟ್ ದೀರ್ಘಕಾಲಿಕ ಬಂಡವಾಳ ಆಗಿರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅದೇ ನಾವು ಎಫ್ ಐಗೆ ಬಂದ್ರೆ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನಮಗೆ ಷೇರು ಮಾರುಕಟ್ಟೆಯಲ್ಲಿ ಷೇರು ಪೇಟೆಯಲ್ಲಿ ಆ ಕಂಪನಿಗಳ ಷೇರುಗಳ ಮೇಲೆ ಅವುಗಳ ಈಕ್ವಿಟಿಯ ಮೇಲೆ ಇವರು ಬಂದು ಟ್ರೇಡ್ ಮಾಡೋದು ಅಥವಾ ಇನ್ವೆಸ್ಟ್ ಮಾಡುವಂಥದ್ದು ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಆದ್ರಿಂದ ಅವಕಾಶ ಸಿಕ್ಕಾಗೆಲ್ಲ ಬಂದು ಇನ್ವೆಸ್ಟ್ ಮಾಡ್ತಾರೆ ಯಾವಾಗ ಅವಕಾಶ ಇಲ್ಲ ಅನ್ಸುತ್ತೆ ಹೊರ ಹೋಗ್ತಾರೆ ಆದ್ದರಿಂದನೇ ಗವರ್ನಮೆಂಟ್ ಕೂಡ ಹೆಚ್ಚಿನ ಫೋಕಸ್ ಅನ್ನ ಮಾಡೋದು ಎಫ್ ಡಿ ಐ ನ ಮೇಲೆ ಅಲ್ಲ ಎಫ್ ಡಿ ನ ಮೇಲೆ ಫೋಕಸ್ ಮಾಡೋದ್ರಿಂದನೇ ನಾವು ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಸುಲಭ ಆಗ್ಲಿ ಅಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಮೇಲೆ ಫೋಕಸ್ ಮಾಡ್ತಿರ್ತೀವಿ ಯಾವಾಗ ನಮ್ಮ ದೇಶದಲ್ಲಿ ಗವರ್ನೆನ್ಸ್ ಇಂಪ್ರೂವ್ ಆಗುತ್ತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಆಗ ಎಫ್ ಹರಿದು ಬರುತ್ತೆ ಆದರೆ ಎಫ್ ಪಿ ಐ ಅನ್ನೋದು ಹಾಗಲ್ಲ ಸಣ್ಣ ಪುಟ್ಟ ಏರಿಳಿತಗಳಿಗೂ ಕೂಡ ಅವರು ರೆಸ್ಪಾಂಡ್ ಮಾಡ್ತಾರೆ ಎಕ್ಸಾಂಪಲ್ ಯು ಎಸ್ ಎ ಫೆಡ್ರಲ್ ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಅಂತ ಏನಿದೆ ಅದೇನಾದರೂ ಇಂಟ್ರೆಸ್ಟ್ ರೇಟಲ್ಲಿ ವೇರಿಯೇಷನ ಮಾಡಿದ್ದೆ ಆದರೆ ಅದು ಡೈರೆಕ್ಟ್ಲಿ ನಮ್ಮ ದೇಶಕ್ಕೆ ಬರುವಂಥ ಅಥವಾ ನಮ್ಮ ಹೊರ ಹೊರಹೋಗುವಂಥ ಎಫ್ ಪಿ ಐ ಮೇಲೆ ಇಂಪ್ಯಾಕ್ಟನ್ನು ಮಾಡ್ತಿರುತ್ತೆ ಅಂದರೆ ಎಫ್ ಪಿ ಐ ಅನ್ನೋದು ಯು ಎಸ್ ಎ ಸೆಂಟ್ರಲ್ ಬ್ಯಾಂಕಿನ ಒಂದು ಇಂಟ್ರೆಸ್ಟ್ ರೇಟ್ ಇದೆಯಲ್ಲ ಅಷ್ಟು ಸಣ್ಣ ಅಂಶದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಆದರೆ ಎಫ್ ಡಿ ಐ ಅನ್ನೋದು ಹಾಗಲ್ಲ ನಮ್ಮ ದೇಶದ ಬಿಸ್ನೆಸ್ ಎಕೋಸಿಸ್ಟಮ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಓವರ್ ಆಲ್ ನಿಮಗೆ ಎಫ್ ಡಿ ಐ ಅಂದರೆ ಏನು ಎಫ್ ಪಿ ಐ ಅಂದರೆ ಏನು ಎರಡು ಇನ್ವೆಸ್ಟ್ಮೆಂಟ್ಗಳ ಉದ್ದೇಶ ಏನು ಎಷ್ಟು ಡ್ಯೂರೇಷನಲ್ಲಿ ಈ ಇನ್ವೆಸ್ಟ್ಮೆಂಟ್ಗಳು ನಮ್ಮ ದೇಶದಲ್ಲಿ ಇರ್ತವೆ ಇವುಗಳ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಈಗ ನೆಕ್ಸ್ಟ್ ಟರ್ಮಿನಾಲಜಿ ಬಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ನೀವು ಮ್ಯೂಚುವಲ್ ಫಂಡ್ ಗಳ ಹೆಸರುಗಳನ್ನ ಕೇಳಿರ್ತೀರ ಇನ್ಶೂರೆನ್ಸ್ ಕಂಪನಿಗಳ ಹೆಸರುಗಳನ್ನ ಕೇಳಿರ್ತೀರ ಈ ಮ್ಯೂಚುವಲ್ ಫಂಡ್ ಇನ್ಶೂರೆನ್ಸ್ ಕಂಪನಿಗಳು ಇಂತಹ ಸಂಸ್ಥೆಗಳು ಏನಿರ್ತಾವಲ್ಲ ಈ ಸಂಸ್ಥೆಗಳು ತಮ್ಮ ದೇಶದಲ್ಲಿರುವಂತಹ ಇಂಡಿವಿಜುವಲ್ ಅಥವಾ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಅಂತ ಏನಿರ್ತಾರೆ ಅವರಿಂದ ಇನ್ವೆಸ್ಟ್ಮೆಂಟ್ ಅನ್ನು ತಗೊಂಡು ನಮ್ಮ ದೇಶಕ್ಕೆ ಬಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸಂಸ್ಥೆಗಳು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರ್ತವೆ ಈ ಸಂಸ್ಥೆಗಳು ಫಾರಿನ್ ಪೋರ್ಟೋಫೋಲಿಯೋ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಂತ ರೆಡಿ ಇರ್ತಾರಲ್ಲ ಅವರಿಗೆ ಸಹಾಯವನ್ನ ಮಾಡ್ತವೆ ಇಂತಹ ಇನ್ವೆಸ್ಟರ್ಸ್ ಅನ್ನ ಸಂಸ್ಥೆಯ ಹಂತದಲ್ಲಿ ಇರುವಂತಹ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಅಲ್ಲಿರುವಂತಹ ಇನ್ವೆಸ್ಟರ್ ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ ಇವರು ತಾವಾದರೂ ಇನ್ವೆಸ್ಟ್ ಮಾಡಬಹುದು ಅಥವಾ ಫಾರಿನ್ ಪೋರ್ಟೋಫೋಲಿಯೋ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಂತ ಇಂಡಿವಿಜುವಲ್ಸ್ ಆಗಿರಬಹುದು ಅಥವಾ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಏನು ರೆಡಿ ಇರ್ತಾರಲ್ಲ ಅವರಿಗೆ ಸಹಾಯವನ್ನಾದ್ರೂ ಮಾಡಬಹುದು ಎಗೇನ್ ಇದರಿಂದ ನಿಮಗೆ ಅರ್ಥ ಆಗ್ತಾ ಇದೆ ಇವರು ಕೂಡ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ ಎಫ್ ಡಿ ರೂಪದಲ್ಲಿ ಇವರು ಡೈರೆಕ್ಟ್ಲಿ ಕಂಪನಿಯ ಜೊತೆಗೆ ವ್ಯವಹಾರವನ್ನ ಮಾಡುವುದಿಲ್ಲ ಇವರು ಕೂಡ ವ್ಯವಹಾರವನ್ನ ಮಾಡೋದು ಸ್ಟಾಕ್ ಮಾರ್ಕೆಟ್ನ ಹಂತದಲ್ಲಿಯೇ ಸೆಕೆಂಡರಿ ಮಾರ್ಕೆಟಲ್ಲಿ ಈಗಾಗ್ಲೇ ಇರುವಂತ ಷೇರುಗಳನ್ನ ಈಕ್ವಿಟಿಗಳನ್ನು ಅವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾತ್ರನೇ ಮಾಡ್ತಾರೆ ಡೈರೆಕ್ಟ್ಲಿ ಕಂಪನಿಗಳ ವ್ಯವಹಾರದಲ್ಲಿ ಇವರು ಕೈ ಹಾಕೋದಿಲ್ಲ ಇಷ್ಟು ನಮಗೆ ಓರ ಆಲ್ ಎಫ್ ಡಿ ಐ ಅಂದ್ರೆ ಏನು ಎಫ್ ಡಿಐ ಅಂದ್ರೆ ಏನು ಎಫ್ ಐ ಐ ಅಂದ್ರೆ ಏನು ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಫೋರೆಕ್ಸ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ ವಿದೇಶಿ ವಿನಿಮಯ ಸಂಗ್ರಹ ಅಂತಂದ್ರೆ ಈಗ ನಮ್ಮ ದೇಶ ಬೇರೆ ದೇಶಗಳ ಜೊತೆಗೆ ವ್ಯವಹಾರವನ್ನು ಮಾಡಿದಾಗ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡಿದಾಗ ನಮಗೆ ಒಂದಷ್ಟು ವಿದೇಶಿ ವಿನಿಮಯ ಅನ್ನೋದು ಸಿಗುತ್ತೆ ಅದು ಡಾಲರ್ ಆಗಿರಬಹುದು ಪೌಂಡ್ ಆಗಿರಬಹುದು ಒಟ್ಟಾರೆಯಾಗಿ ಬೇರೆ ದೇಶಗಳ ಕರೆನ್ಸಿ ನಮಗೆ ಸಿಗುತ್ತೆ ಯಾವಾಗ ನಾವು ವ್ಯವಹಾರವನ್ನು ಮಾಡಿದಾಗ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡಿದಾಗ ಇನ್ನೊಂದು ಕಡೆ ನಾವೇನಾದರೂ ಆಮದು ಮಾಡಿಕೊಂಡಿದ್ದೆ ಆದರೆ ಬೇರೆ ದೇಶದಿಂದ ವಸ್ತುಗಳನ್ನು ನಾವೇನಾದರೂ ಆಮದು ಮಾಡಿಕೊಂಡಿದ್ದೆ ಆದರೆ ನಾವು ವಾಪಸು ಅವರಿಗೆ ಅವರ ದೇಶದ ಕರೆನ್ಸಿ ಅಥವಾ ಡಾಲರನ್ನು ಕೊಡಬೇಕಾಗತ್ತೆ ಅಂದ್ರೆ ನಮ್ಮ ಹತ್ತಿರ ಇದ್ದಂತ ಡಾಲರನ್ನು ಅವರಿಗೆ ಕೊಡಬೇಕಾಗತ್ತೆ ಈ ರೀತಿಯಾಗಿ ನಮ್ಮ ಎಕಾನಮಿಯಲ್ಲಿ ಆಮದು ರಫ್ತನ್ನ ಮಾಡ್ತಿರ್ಬೇಕಾದ್ರೆ ಬಂಡವಾಳ ಹೂಡಿಕೆಯ ವಿಷಯದಲ್ಲಿ ನಾವು ಹೋಗಿ ಹೂಡಿಕೆಯನ್ನಾದರೂ ಮಾಡಿರಬಹುದು ಅಥವಾ ನಮ್ಮ ಎಕಾನಮಿಗೆ ಹೂಡಿಕೆಯನ್ನು ಅಟ್ರಾಕ್ಟ್ ಮಾಡಿರಬಹುದು ಎಲ್ಲವನ್ನ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ವಿದೇಶಿ ಕರೆನ್ಸಿಯನ್ನ ಡಾಲರ್ ಆಗಿರಬಹುದು ಅಥವಾ ಇನ್ಯಾವುದೇ ಕರೆನ್ಸಿ ಆಗಿರಬಹುದು ಒಂದಷ್ಟನ್ನು ನಾವು ಗಳಿಕೆ ಮಾಡ್ಕೊಂಡಿರ್ತೀವಿ ಒಂದಷ್ಟನ್ನು ನಾವು ಖರ್ಚು ಮಾಡಿರ್ತೀವಿ ಖರ್ಚು ಮಾಡಿರುವುದನ್ನ ಬಿಟ್ಟು ಏನು ನಮ್ಮಲ್ಲಿ ಉಳಿದಿರುತ್ತಲ್ಲ ಅದನ್ನು ನಾವು ಒಂದು ಸಂಗ್ರಹವಾಗಿ ಎತ್ತಿಡ್ತೀವಿ ಅದೇ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ ಏನಿದೆಯಲ್ಲ ಇದು ಕೇವಲ ಕರೆನ್ಸಿಗಳಲ್ಲಿ ಮಾತ್ರನೇ ಇರೋದಿಲ್ಲ ಗೋಲ್ಡಿನ ರೂಪದಲ್ಲಿ ಕೂಡ ಇರುತ್ತೆ ಯಾವ ಯಾವ ರೂಪದಲ್ಲಿ ಇರುತ್ತೆ ಅಂತ ನೀವು ಆರ್ ಬಿ ಐನ ವೆಬ್ಸೈಟ್ಗೆ ಹೋಗಿ ನೋಡಬಹುದು ಪ್ರತಿ ವಾರ ಆರ್ ಬಿ ಐ ತನ್ನ ವೆಬ್ಸೈಟ್ ಅಲ್ಲಿ ವಿದೇಶಿ ವಿನಿಮಯ ಸಂಗ್ರಹದ ಬಗ್ಗೆ ತನ್ನ ಕಡೆಯಿಂದ ಅಪ್ಡೇಟ್ ಮಾಡುತ್ತೆ ಈಗ ಸದ್ಯಕ್ಕೆ ಲೇಟೆಸ್ಟ್ ಏನು ಅಪ್ಡೇಟ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ದೇಶದ ನಮ್ಮ ಎಕಾನಮಿಯ ಒಟ್ಟಾರೆ ವಿದೇಶಿ ವಿನಿಮಯ ಸಂಗ್ರಹ ಎಷ್ಟಿದೆ ಅಂತಂದ್ರೆ ಅರೌಂಡ್ ಫೈವ್ ನೈನ್ಟಿ ತ್ರೀ ಬಿಲಿಯನ್ ಡಾಲರ್ ಅಷ್ಟು ಇದೆ ಡಾಲರ್ ಟರ್ಮ್ಸ್ ಅಲ್ಲಿ ನೋಡಿದ್ದೆ ಆದ್ರೆ ಹಾಗಂತ ಎಲ್ಲವೂ ಡಾಲರ್ ಅಲ್ಲೇ ಇಲ್ಲ ಒಂದಷ್ಟು ಫಾರಿನ್ ಕರೆನ್ಸಿ ಅಸೆಟ್ಸ್ ಅಲ್ಲಿ ಇದೆ ಫಾರಿನ್ ಕರೆನ್ಸಿ ಅಸೆಟ್ಸ್ ಅಂತಂದ್ರೆ ಫಾರಿನ್ ಕರೆನ್ಸಿಗಳು ಅದು ಡಾಲರ್ ಆಗಿರಬಹುದು ಪೌಂಡ್ ಆಗಿರಬಹುದು ಯೂರೋ ಆಗಿರಬಹುದು ಈ ರೀತಿಯ ಫಾರಿನ್ ಕರೆನ್ಸಿಗಳು ಇರಬಹುದು ಒಂದಷ್ಟು ಅದೇ ಮೆಜಾರಿಟಿ ಇರುವಂತದ್ದು ಅದನ್ನು ಬಿಟ್ಟರೆ ಗೋಲ್ಡ್ ಇದೆ ಅದನ್ನು ಬಿಟ್ಟರೆ ಎಸ್ ಇದೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಅದನ್ನ ಬಿಟ್ಟರೆ ಐ ಎಂ ಎಫ್ ಐಡಿಯಲ್ಲೇ ಇರುವಂತಹ ಇನ್ನೊಂದು ಟೂಲ್ ರಿಸರ್ವ್ ಟ್ರಾನ್ಚೆಕ್ಟ್ ಪೊಸಿಷನ್ ಅಥವಾ ರಿಸರ್ವ್ ಪೊಸಿಷನ್ ಅಂತ ಕೂಡ ಕರಿತೀವಿ ಒಟ್ಟಾರೆಯಾಗಿ ನಾಲ್ಕು ಅಂಶಗಳು ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಅಂತ ಬಂದಿದೆ ಆದರೆ ಇದನ್ನ ಇದೇ ಆರ್ಡರ್ ಅಲ್ಲಿ ನೀವು ನೆನಪಿಟ್ಕೊಳ್ಳಿ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಎ ಬಿ ಸಿ ಡಿಯ ಒಂದು ಆರ್ಡರ್ ಅಲ್ಲಿ ನೆನ್ಪಿಟ್ಕೊಂಡಿದ್ದರೆ ಮೊದಲಿಗೆ ಎಫ್ ಬರುತ್ತೆ ಅದೇ ಹೈಯೆಸ್ಟ್ ಇರೋದು ನಮ್ಮ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ನಂತರ ಜಿ ಬರುತ್ತೆ ಅದು ಸೆಕೆಂಡ್ ಹೈಯೆಸ್ಟ್ ಇದೆ ನಂತರ ಎಸ್ ಡಿ ಆರ್ ಬರುತ್ತೆ ಎಸ್ ಬರುತ್ತೆ ಥರ್ಡ್ ಹೈಯೆಸ್ಟ್ ನಂತರ ರಿಸರ್ವ್ ಟ್ರಾನ್ಚ ಪೊಸಿಷನ್ ಆರ್ ಬರುತ್ತೆ ಫೋರ್ತ್ ಹೈಯೆಸ್ಟ್ ಇಲ್ಲಿ ರಿಸರ್ವ್ ಟ್ರಾಂಚ ಪೊಸಿಷನ್ ಅಂದರೆ ಏನು ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದರೆ ಐ ಅಂತ ನಿಮಗೆ ಗೊತ್ತೇ ಇದೆ ಐ ಎಂ ಎಫ್ ಅಲ್ಲಿ ಇರುವಂತಹ ಪ್ರತಿಯೊಂದು ಸದಸ್ಯ ದೇಶವೂ ಇದೆಯಲ್ಲ ಪ್ರತಿಯೊಂದು ಸದಸ್ಯ ದೇಶಕ್ಕೂ ಕೋಟಾ ಅಂತ ಕೊಡ್ಲಾಗಿರುತ್ತೆ ಆ ದೇಶದ ಎಕಾನಮಿ ಜಿಡಿಪಿ ಡಿ ಪಿ ಎಷ್ಟರ ಮಟ್ಟಿಗೆ ಇದೆ ಆ ದೇಶದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಓಪೆನ್ನೆಸ್ ಎಷ್ಟರ ಮಟ್ಟಿಗೆ ಇದೆ ಎಲ್ಲ ಅಂಶಗಳು ಕೆಲವೊಂದು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದು ಫಾರ್ಮುಲಾದ ಆಧಾರದ ಮೇಲೆ ಪ್ರತಿಯೊಂದು ದೇಶಕ್ಕೂ ಕೋಟಾ ಅಂತ ಕೊಡಲಾಗಿರುತ್ತೆ ಆ ಕೋಟಾ ಅಮೌಂಟ್ ಎಕ್ಸಾಂಪಲ್ ಒಂದು ದೇಶಕ್ಕೆ ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದೆ ಆದರೆ ಆ ಕೋಟಾ ಅಮೌಂಟನ್ನು ಆ ದೇಶ ಐ ಎಮ್ ಎಫ್ಗೆ ಕೊಡಬೇಕಾಗತ್ತೆ ಈಗ ಇಂಡಿಯಾವನ್ನೇ ತೆಗೆದುಕೊಂಡಿದ್ದೆ ಆದರೆ ಎಕ್ಸಾಂಪಲ್ ಆಗಿ ನಾವು ನೂರು ರೂಪಾಯಿಯನ್ನು ಐ ಎಮ್ ಎಫ್ಗೆ ಕೊಡಬೇಕಾಗಿರಬೇಕಾದ್ರೆ ಐ ಎಂ ಎಫ್ ಇಡುತ್ತೆ ಎಪ್ಪತ್ತೈದು ರೂಪಾಯಿಯನ್ನು ಕೊಡಿ ಸಾಕು ಉಳಿದಿರುವಂಥ ಇಪ್ಪತ್ತೈದು ರೂಪಾಯಿಯನ್ನು ನಿಮ್ಮ ಹತ್ತಿರವೇ ಇಟ್ಕೊಂಡಿರಿ ನಾನು ಬೇಕಾದಾಗ ಕೇಳ್ತೀನಿ ಅಂತ ಐ ಎಮ್ ಎಫ್ ಹೇಳುತ್ತೆ ಈಗ ಈ ಇಪ್ಪತ್ತೈದು ರೂಪಾಯಿನ ನಾವೇನು ಇಟ್ಕೊಂಡಿದೀವಲ್ಲ ಇದನ್ನ ನಾವು ನಮ್ಮ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಬಹುದು ಇದು ಒಂದು ರಿಸರ್ವ್ ಈ ರಿಸರ್ವ್ ಯಾರಿಗೋಸ್ಕರ ನಾವು ಇಟ್ಕೊಂಡಿರೋದು ಐ ಎಂ ಎಫ್ಗೋಸ್ಕರ ಇದು ಐ ಎಂ ಎಫ್ಗೆ ಅಂತಲೇ ನಾವು ಮೀಸಲಿಟ್ಟಿರುವಂಥ ರಿಸರ್ವು ಆದರೆ ನಮ್ಮ ಎಮರ್ಜೆನ್ಸಿಗೆ ನಾವು ಇದನ್ನು ಬಳಕೆ ಮಾಡಿಕೊಳ್ಳಬಹುದು ಇದಕ್ಕೆ ನಾವು ಕೊಟ್ಟಿರುವಂಥ ಹೆಸರೇ ರಿಸರ್ವ್ ಟ್ರಾನ್ಚೆ ಪೊಸಿಷನ್ ಇಲ್ಲಿ ನಾನು ಸಿಂಪಲ್ ಟರ್ಮ್ಸ್ ಅಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ರುಪಿಯನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡದ್ದು ನಾವಿಲ್ಲಿ ಬೇರೆ ದೇಶಗಳ ಜೊತೆಗೆ ಅಥವಾ ಗ್ಲೋಬಲಿ ಇರುವಂತಹ ಒಂದು ಸಂಸ್ಥೆಯ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇರೋದು ಆದ್ದರಿಂದ ಇಲ್ಲಿ ಇನ್ವಾಲ್ವ್ ಆಗೋದು ಬೇರೆ ಕರೆನ್ಸಿ ಡಾಲರ್ ಆಗಿರಬಹುದು ಅಥವಾ ಇತರ ಫಾರಿನ್ ಕರೆನ್ಸಿಗಳಾಗಿರಬಹುದು ಅಥವಾ ಐ ಎಂ ಎಫ್ ದೇ ಒಂದು ಎಸ್ ಡಿ ಆರ್ ಅಂತಿದೆ ಅದಾಗಿರಬಹುದು ಇಲ್ಲಿ ನಾವು ವ್ಯವಹಾರವನ್ನು ಮಾಡೋದು ರುಪಿಯಲ್ಲಿ ಅಲ್ಲ ಆದ್ದರಿಂದ ಇಲ್ಲಿ ಫಾರಿನ್ ಕರೆನ್ಸಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಈ ಫಾರಿನ್ ಕರೆನ್ಸಿಯನ್ನ ನಾವೆಲ್ಲಿ ಇಟ್ಕೊಂಡಿರ್ತೀವಿ ಅಂತಂದ್ರೆ ನಮ್ಮ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಇಟ್ಕೊಂಡಿರ್ತೀವಿ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು ಆರ್ ಬಿ ಐ ಇಷ್ಟು ನಮಗೆ ಓರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಸಿಕ್ ಡೀಟೇಲ್ಸ್ ಈ ಆರ್ಟಿಕಲ್ ಅನ್ನೋದು ಒಂದು ಅವಕಾಶ ಅಷ್ಟೇ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡು ನಿಮಗೆ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಿತ್ತು ಇಷ್ಟನ್ನ ಡಿಸ್ಕಸ್ ಮಾಡಿತ್ತು ನಂತರ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಂಥ ಈ ಆರ್ಟಿಕಲಲ್ಲಿ ಡಾಲರೈಸೇಷನ್ ಆಫ್ ಎಕಾನಮಿ ಅನ್ನುವಂಥ ಒಂದು ಟರ್ಮ್ ಅನ್ನು ಬಳಕೆ ಮಾಡಿದ್ದಾರೆ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಆರ್ ಬಿ ಐನ ಅಫಿಷಿಯಲ್ಸು ಪಾರ್ಲಿಮೆಂಟ್ರಿ ಪ್ಯಾನೆಲ್ಗೆ ಹೇಳ್ತಾ ಇದ್ದಾರೆ ಕ್ರಿಪ್ಟೋ ಕರೆನ್ಸಿಗಳ ಬಳಕೆ ಜಾಸ್ತಿ ಆದಂತೆ ನಮ್ಮ ಎಕಾನಮಿ ಡಾಲರೈಸೇಷನ್ಗೆ ಒಳಗಾಗಬಹುದು ಅನ್ನುವಂಥ ಕನ್ಸನ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಾಗಂತ ಈ ಆರ್ಟಿಕಲಲ್ಲಿ ಹೇಳ್ತಿದ್ದಾರೆ ಈಗ ಪ್ರೀಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಾಲರೈಸೇಷನ್ ಅಂದರೆ ಏನು ಡಾಲರೈಸೇಷನ್ ಅಂತಂದ್ರೆ ಅದಕ್ಕಿಂತ ಮುಂಚೆ ಸಿಂಪಲ್ ಟರ್ಮ್ಸ್ ಅಲ್ಲಿ ನಮ್ಮ ಎಕಾನಮಿಯಲ್ಲಿ ನೀವೇ ತೆಗೆದುಕೊಳ್ಳಿ ನೀವೇ ಯಾವ ಕರೆನ್ಸಿಯನ್ನ ಬಳಕೆ ಮಾಡ್ತೀರಾ ನಿಮ್ಮ ವ್ಯವಹಾರಕ್ಕೆ ನಮ್ಮ ದೇಶದ ಕರೆನ್ಸಿ ರುಪಿಯನ್ನ ಬಳಕೆ ಮಾಡ್ತೀರಾ ಇನ್ ಕೇಸ್ ಈ ರುಪಿಯ ಜಾಗದಲ್ಲಿ ನೀವೇನಾದರೂ ಡಾಲರ್ ಅನ್ನ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ದೆ ಆದರೆ ರುಪಿಯ ಜಾಗದಲ್ಲಿ ಡಾಲರ್ ಅನ್ನ ಬಳಕೆ ಮಾಡಲಿಕ್ಕೆ ಆದರೆ ಹೆಚ್ಚು ಹೆಚ್ಚು ಡಾಲರ್ ಅನ್ನ ಬಳಕೆ ಮಾಡಲಿಕ್ಕೆ ನಮ್ಮ ಎಕಾನಮಿ ಡಾಲರೈಸೇಷನ್ಗೆ ಒಳಗಾಗಿದೆ ಅಂತ ನಾವು ಹೇಳ್ತೀವಿ ಅಂದ್ರೆ ನಮ್ಮ ಎಕಾನಮಿಯಲ್ಲಿ ನಮ್ಮ ಕರೆನ್ಸಿಯನ್ನ ಬಿಟ್ಟು ಹೆಚ್ಚು ಹೆಚ್ಚು ನಾವು ಡಾಲರ್ ಅನ್ನ ಬಳಕೆ ಮಾಡ್ತಾ ಇದೀವಿ ಇದನ್ನೇ ನಾವು ಡಾಲರೈಸೇಷನ್ ಅಂತ ಕರಿತೀವಿ ಇನ್ಫ್ಯಾಕ್ಟ್ ಒಂದು ಫ್ಯಾಕ್ಟಿನ ಪ್ರಕಾರ ಯು ಎಸ್ ಎ ಡಾಲರ್ ಏನಿದೆಯಲ್ಲ ಈ ಡಾಲರು ಯು ಎಸ್ ಎ ಹೊರಗೆನೇ ಹೆಚ್ಚಿರೋದು ಟೂ ಥರ್ಡ್ ಆಫ್ ದಿ ಯು ಎಸ್ ಎ ಡಾಲರ್ ಯು ಎಸ್ ಎಕಾನಮಿಯನ್ನು ಬಿಟ್ಟು ಹೊರಗಡೆನೇ ಇದೆ ಅಂದರೆ ಎಷ್ಟೆಲ್ಲ ಎಕಾನಮಿಗಳು ಎಷ್ಟೆಲ್ಲ ಮಟ್ಟಿಗೆ ಡಾಲರೈಸೇಷನ್ಗೆ ಒಳಗಾಗಿದ್ದಾವೆ ಅಂತ ನೀವು ಕೂಯಿಸ್ಕೊಳ್ಬಹುದು ಈಗ ವಾಪಸ್ಸು ಇಂಡಿಯನ್ ಎಕಾನಮಿಗೆ ಬರೋಣ ಇಂಡಿಯನ್ ಎಕಾನಮಿಯಲ್ಲಿ ಡಾಲರೈಸೇಷನ್ ಜಾಸ್ತಿ ಆಗಿದೆ ಆದರೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗಬಹುದು ನೀವೇ ಅನಲೈಸ್ ಮಾಡಬಹುದು ನಮ್ಮ ಜನತೆ ಡಾಲರನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಇದಾರೆ ಅಂತಂದ್ರೆ ಆರ್ ಬಿ ಐ ಯಾವುದೇ ರೀತಿಯ ಮಾನಿಟರಿ ಪಾಲಿಸಿ ತಂದರೂ ಕೂಡ ಅದರ ಇಂಪ್ಯಾಕ್ಟ್ ಕಡಿಮೆನೇ ಇರುತ್ತೆ ಅಂತಂದರೆ ಆರ್ ಬಿ ಐ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ಅಥವಾ ರೆಗ್ಯುಲೇಟ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು ರುಪಿಯನ್ನು ಆದರೆ ನಾವು ಬಳಕೆ ಮಾಡ್ತಾ ಇರೋದು ಡಾಲರನ್ನು ಅಂದರೆ ಸೆಂಟ್ರಲ್ ಬ್ಯಾಂಕಿನ ಮಾನಿಟರಿ ಪಾಲಿಸಿ ವೀಕ್ ಆಗ್ತಾ ಹೋಗುತ್ತೆ ಯಾವಾಗ ಒಂದು ಎಕಾನಮಿ ಹೆಚ್ಚು ಹೆಚ್ಚು ಡಾಲರೈಸೇಷನ್ಗೆ ಒಳಗಾದಾಗ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ಡಾಲರೈಸೇಷನ್ ಅನ್ನೋದು ನಮ್ಮ ಎಕಾನಮಿಗೆ ಒಳ್ಳೆಯ ಅಂಶ ಅಲ್ಲ ಅಥವಾ ನಮ್ಮ ಎಕಾನಮಿಯ ಸಾವರ್ನಿಟಿ ಎಕನಾಮಿಕ್ ಸಾವರ್ನಿಟಿ ಅಥವಾ ಆರ್ಥಿಕ ಸಾರ್ವಭೌಮತೆ ಅಂತ ನಾವೇನು ಕರಿತೀವಿ ಅದರ ಮೇಲೆ ಹೊಡೆತವನ್ನ ಬೀರುತ್ತೆ ಈ ಡಾಲರೈಸೇಷನ್ ಅನ್ನೋದು ಎಕನಾಮಿಕ್ ಸಾವರ್ನಿಟಿ ಅಂತಂದರೆ ನಮ್ಮ ಎಕಾನಮಿಯ ಎಲ್ಲ ಅಂಶವನ್ನು ನಾವೇ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದು ಆದರೆ ಡಾಲರೈಸೇಷನ್ ಆದಾಗ ಡಾಲರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವುದೇ ಸ್ಟೆಪ್ ತಗೊಂಡ್ರು ಕೂಡ ಎಫೆಕ್ಟಿವ್ ಆಗುತ್ತೆ ಯಾಕೆ ಡಾಲರನ್ನ ನಿಯಂತ್ರಣ ಮಾಡ್ತಾ ಇರೋದು ಯು ಎಸ್ ಎ ಆದ್ದರಿಂದ ಸೊ ಒಟ್ಟಾರೆಯಾಗಿ ಡಾಲರೈಸೇಷನ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಯ್ತು ಈಗ ಡಾಲರೈಸೇಷನ್ ಯಾಕೆ ಆಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಒಂದು ಕಾರಣವನ್ನು ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿಯ ಬಳಕೆ ಜಾಸ್ತಿ ಆಗ್ತಾ ಇರೋದು ಕ್ರಿಪ್ಟೋ ಕರೆನ್ಸಿಯ ಬಳಕೆ ಜಾಸ್ತಿ ಆಗೋದಕ್ಕೂ ನಮ್ಮ ಎಕಾನಮಿ ಡಾಲರೈಸೇಷನ್ಗೆ ಒಳಗಾಗೋದಕ್ಕೂ ಏನು ಸಂಬಂಧ ಏನು ಸಂಬಂಧ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ನಿಮಗೆ ಗೊತ್ತಿದೆ ಕ್ರಿಪ್ಟೋ ಕರೆನ್ಸಿ ಅನ್ನೋದೇ ಅನಾನಿಮಿಟಿ ಅಥವಾ ಅನಾಮಧೇಯತೆ ಅನ್ನುವಂತ ಒಂದು ಅಂಶದ ಮೇಲೆ ನಿಂತಿರುವಂತದ್ದು ಯಾರು ಕ್ರಿಪ್ಟೋ ಕರೆನ್ಸಿಯನ್ನ ಬಳಕೆ ಮಾಡ್ತಿದ್ದಾರೆ ಯಾರು ಉತ್ಪಾದನೆ ಯಾರು ವ್ಯವಹಾರಕ್ಕೋಸ್ಕರ ಬಳಕೆ ಮಾಡ್ತಿದ್ದಾರೆ ಯಾವುದರ ಬಗ್ಗೆನೂ ಸೆಂಟ್ರಲ್ ಬ್ಯಾಂಕಿಗಾಗಿರಬಹುದು ಅಥವಾ ಗವರ್ನಮೆಂಟ್ ಆಗಿರಬಹುದು ನಿಯಂತ್ರಣ ಇರೋದಿಲ್ಲ ಗವರ್ನಮೆಂಟ್ಗೆ ಅಥವಾ ಸೆಂಟ್ರಲ್ ಬ್ಯಾಂಕಿಗೆ ಇದರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ಜನತೆ ಯಾರ ಹತ್ತಿರ ಕ್ರಿಪ್ಟೋ ಕರೆನ್ಸಿ ಇರುತ್ತಲ್ಲ ಅವ್ರು ಮಾಡ್ತಾರೆ ಕ್ರಿಪ್ಟೋ ಕರೆನ್ಸಿನ ಬಳಕೆ ಮಾಡಿಕೊಂಡು ಡಾಲರ್ನ ಖರೀದಿ ಮಾಡ್ತಾರೆ ಬೇಕಾಗಿರುವಂತಹ ಆಮದು ರಫ್ತುಗಳನ್ನ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮ ಎಕಾನಮಿಯಲ್ಲೇ ಇದ್ದಾರೆ ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡ್ತಿದ್ದಾರೆ ಡಾಲರನ್ನು ಬಳಕೆ ಮಾಡ್ತಿದ್ದಾರೆ ಆದರೆ ನಮ್ಮ ಸೆಂಟ್ರಲ್ ಬ್ಯಾಂಕಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅದಕ್ಕೆ ಕಾರಣ ಅಂತಂದರೆ ಕ್ರಿಪ್ಟೋ ಕರೆನ್ಸಿಯ ಒಂದು ಲಕ್ಷಣ ಅನಾಮಧೇಯತೆ ಅಥವಾ ಅನಾನಿಮಿಟಿ ಅನ್ನುವಂಥ ಲಕ್ಷಣ ಡಿಸೆಂಟ್ರಲೈಸ್ಡ್ ವೇನಲ್ಲಿ ಕೆಲಸ ಮಾಡುವಂಥ ಲಕ್ಷಣ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸೆಂಟ್ರಲೈಸ್ಡ್ ಅಲ್ಲ ಇವತ್ತು ನಾವು ಬಳಕೆ ಮಾಡುವಂಥ ಪ್ರತಿಯೊಂದು ರುಪಿಯು ಪ್ರತಿಯೊಂದು ನೋಟು ಕರೆನ್ಸಿ ನೋಟ್ ನಾವೇನು ಬಳಕೆ ಮಾಡ್ತೀವಲ್ಲ ಅದೆಲ್ಲದರ ಮೇಲೆ ಐದರ್ ಗವರ್ನಮೆಂಟ್ ಅಥವಾ ಆರ್ ಬಿ ಐನ ಸೀಲ್ ಇರುತ್ತೆ ಆರ್ ಬಿ ಐ ಅಥವಾ ಗವರ್ನಮೆಂಟ್ ನ ಮುಖಾಂತರವಾಗಿಯೇ ಆ ಕರೆನ್ಸಿ ಹೊರ ಬಂದಿರುತ್ತೆ ಆದರೆ ಕ್ರಿಪ್ಟೋ ಕರೆನ್ಸಿ ಹಾಗಲ್ಲ ಆದ್ದರಿಂದನೇ ಸೆಂಟ್ರಲ್ ಬ್ಯಾಂಕ್ ಅಥವಾ ಗವರ್ನಮೆಂಟ್ ಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಗವರ್ನಮೆಂಟ್ನ ಹತ್ತಿರ ಮಾಹಿತಿ ಇಲ್ಲದೆ ಇರುವಂತ ಈ ಕ್ರಿಪ್ಟೋ ಕರೆನ್ಸಿಯನ್ನ ಬಳಕೆ ಮಾಡಿಕೊಂಡು ಜನತೆ ವ್ಯವಹಾರಕ್ಕೋಸ್ಕರ ಡಾಲರ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಡಾಲರ್ನ ಬಳಕೆ ನಮ್ಮ ಎಕಾನಮಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಮ್ಮ ಎಕಾನಮಿ ಗೆ ಒಳಗಾಗ್ತಿದೆ ಒಂದಷ್ಟರ ಮಟ್ಟಿಗೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ ಒಂದಷ್ಟರ ಮಟ್ಟಿಗೆ ಮಾತ್ರನೇ ನಮ್ಮ ಎಕಾನಮಿ ಇಲ್ಲಿಯವರೆಗೂ ಹೆಚ್ಚಿನ ಮಟ್ಟದಲ್ಲಿ ಡಾಲರೈಸೇಷನ್ ಗೆ ಒಳಗಾಗಿಲ್ಲ ಬೇರೆ ಎಕಾನಮಿಗಳು ಅದರಲ್ಲೂ ಟ್ಯಾಕ್ಸ್ ಹ್ಯಾವೆನ್ಸ್ ಅಂತ ಏನು ಬರ್ತವೆ ಟ್ಯಾಕ್ಸ್ ಹ್ಯಾವೆನ್ಸ್ ಅಂತಂದರೆ ತುಂಬ ಕಡಿಮೆ ತೆರಿಗೆ ಅಥವಾ ತೆರಿಗೆಯೇ ಇಲ್ಲದೆ ಇರುವಂಥ ಕೆಲವೊಂದು ದೇಶಗಳು ಅಥವಾ ಪ್ರದೇಶಗಳು ಅಂಥ ದೇಶಗಳಲ್ಲಿ ಮೋಸ್ಟ್ಲಿ ಡಾಲರನ್ನೇ ಬಳಕೆ ಮಾಡ್ತಾರೆ ಕಂಪ್ಲೀಟ್ಲಿ ಡಾಲರೈಸೇಷನ್ಗೆ ಒಳಗಾಗಿರ್ತವೆ ಅಂಥ ದೇಶಗಳು ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ ಡಾಲರೈಸೇಷನ್ ತುಂಬ ಕಡಿಮೆ ಇದೆ ಆದರೆ ಕ್ರಿಪ್ಟೋ ಕರೆನ್ಸಿಗಳಿಂದ ಡಾಲರೈಸೇಷನ್ ಜಾಸ್ತಿ ಆಗಬಹುದು ಅನ್ನುವಂಥ ಕಳವಳವನ್ನು ಇಲ್ಲಿ ಆರ್ ಬಿ ಐ ಎಕ್ಸ್ಪ್ರೆಸ್ ಮಾಡಿದೆ ನಮ್ಮ ಪಾರ್ಲಿಮೆಂಟ್ರಿ ಪ್ಯಾನಲಿನ ಮುಂದೆ ನಂತರ ಅಗ್ರಿಕಲ್ಚರ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಈಗ ಖಾರಿಫ್ ಸೀಸನ್ ಶುರುವಾಗ್ತಾ ಇದೆ ಅಂದರೆ ಮಳೆಗಾಲದೊಂದಿಗೆ ಮಾನ್ಸೂನಿನೊಂದಿಗೆ ಕೃಷಿಯ ಸೀಸನ್ ಏನು ಶುರುವಾಗುತ್ತಲ್ಲ ಇಂಡಿಯಾದಲ್ಲಿ ನಾಟಿ ಕಾರ್ಯ ಏನು ಶುರುವಾಗುತ್ತಲ್ಲ ಈ ಸೀಸನನ್ನು ನಾವು ಖಾರಿಫ್ ಸೀಸನ್ ಅಂತ ಕರಿತೀವಿ ಈ ಖಾರಿಫ್ ಸೀಸನ್ ಶುರುವಾಗ್ತಾ ಇದೆ ಅಂತಂದರೆ ನಾಟಿ ಕಾರ್ಯ ಜಾಸ್ತಿ ಆಗುತ್ತೆ ನಾಟಿ ಕಾರ್ಯ ಜಾಸ್ತಿ ಆಯಿತು ಬೆಳೆಯನ್ನು ನಾವು ಜಾಸ್ತಿ ನಾಟಿ ಮಾಡಿದ್ದೀವಿ ಬೆಳೀತಾ ಇದ್ದೀವಿ ಅಂತಂದರೆ ಫರ್ಟಿಲೈಸರ್ನ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಫರ್ಟಿಲೈಸರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ಸಪ್ಲೈ ಚೈನ್ ಮೇಲೆ ಹೊಡೆತ ಬಿದ್ದಿದೆ ಯಾಕೆ ಅಂತಂದ್ರೆ ನಾವು ಬಳಕೆ ಮಾಡುವಂತಹ ಫರ್ಟಿಲೈಸರ್ ಯೂರಿಯಾ ಆಗಿರಬಹುದು ಫಾಸ್ಫೇಟ್ ಆಗಿರಬಹುದು ಇವುಗಳನ್ನು ನಾವು ಉತ್ಪಾದನೆ ಮಾಡೋದಿಲ್ಲ ಮೇಜರ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ ಯೂರಿಯಾವನ್ನೇ ತೆಗೆದುಕೊಂಡಿದ್ದೆ ಆದರೆ ಯೂರಿಯಾ ಉತ್ಪಾದನೆ ಮಾಡಲಿಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳು ಬೇಕಾಗ್ತವೆ ಪೆಟ್ರೋಲಿಯಂ ನಾವು ಹೆಚ್ಚಾಗಿ ಉತ್ಪಾದನೆ ಮಾಡ್ತೀವ ಇಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಆದ್ದರಿಂದ ಯೂರಿಯಾ ಆಗಿರಬಹುದು ಫಾಸ್ಫೇಟ್ ಆಗಿರಬಹುದು ಎಲ್ಲ ಫರ್ಟಿಲೈಸರ್ಸ್ ಏನು ನಾವು ಬಳಕೆ ಮಾಡ್ತೀವಿ ಮೇಜರ್ಲಿ ಇವುಗಳು ಇಂಪೋರ್ಟಿನ ಮೇಲೆ ಆಧಾರವಾಗಿ ಇದ್ದಾವೆ ಈಗ ಇಂಪೋರ್ಟಿನ ವಿಷಯಕ್ಕೆ ಬಂದಿದ್ದಾದರೆ ಒಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಾ ಇದೆ ಅದರಿಂದ ಕೂಡ ಸಪ್ಲೈ ಚೈನ್ ಮೇಲೆ ಹೊಡೆ ಇನ್ನೊಂದು ಕಡೆ ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಚೈನಾದಂತಹ ಎಕಾನಮಿಗಳು ಫರ್ಟಿಲೈಸರ್ನ ಎಕ್ಸ್ಪೋರ್ಟ್ ಅನ್ನ ಕಡಿಮೆ ಪಾಸ್ಪೇಟ್ ಅನ್ನುವ ವಿಷಯಕ್ಕೆ ಬಂದಿದೆ ಆದರೆ ಇಂಡಿಯಾ ತನ್ನ ಫೋರ್ಟಿ ಟು ಫೋರ್ಟಿ ಫೈವ್ ಪರ್ಸೆಂಟೇಜ್ ಆಫ್ ದಿ ಪಾಸ್ಪೇಟ್ ಫರ್ಟಿಲೈಸರ್ನ ಚೈನಾದ ಎಕಾನಮಿಯಿಂದನೇ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಆದರೆ ಚೈನಾ ತನ್ನ ಎಕ್ಸ್ಪೋರ್ಟ್ ಅನ್ನ ಕಡಿಮೆ ಮಾಡಿದೆ ಒಟ್ಟಾರೆಯಾಗಿ ಪಾಯಿಂಟ್ ಏನು ಅಂತಂದ್ರೆ ಫರ್ಟಿಲೈಸರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಇಂಡಿಯನ್ ಎಕಾನಮಿಯಲ್ಲಿ ವರ್ಷದಿಂದ ವರ್ಷಕ್ಕೂ ಜಾಸ್ತಿ ಆಗ್ತಾ ಇದೆ ಖಾರಿಫ್ನಂತ ಸೀಸನ್ಗಳು ಬಂದಾಗ ಫರ್ಟಿಲೈಸರ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆದರೆ ಸಪ್ಲೈನ ವಿಷಯಕ್ಕೆ ಬಂದಿದ್ದರೆ ಎಷ್ಟೆಲ್ಲ ಚಾಲೆಂಜ್ಗಳು ಇದಾವೆ ಗ್ಲೋಬಲಿ ನಾವು ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇರೋದ್ರಿಂದ ಗ್ಲೋಬಲಿ ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಹೊಡೆತಗಳು ಆಗಿರೋದ್ರಿಂದ ಫರ್ಟಿಲೈಸರ್ ಕಾಸ್ಟ್ ನಮಗೆ ಜಾಸ್ತಿ ಆಗಬಹುದು ಕಾಸ್ಟ್ ಜಾಸ್ತಿ ಆಗಬಹುದು ಅಂತ ಹೇಳಿದಾಗ ಫರ್ಟಿಲೈಸರ್ ಅಂತ ಬಂದಾಗ ಸಬ್ಸಿಡಿ ಇದೆಯಲ್ಲ ಅಂತ ನೀವು ಯೋಚನೆ ಮಾಡಬಹುದು ಆದರೆ ಈಗ ಸದ್ಯಕ್ಕೆ ನಮ್ಮ ಗವರ್ನಮೆಂಟ್ ಸಬ್ಸಿಡೈಸ್ಡ್ ಆಗಿ ಕೊಡ್ತಾ ಇರುವಂತಹ ಒನ್ ಅಂಡ್ ಓನ್ಲಿ ಫರ್ಟಿಲೈಸರ್ ಅಂತಂದ್ರೆ ಅದು ಯೂರಿಯಾ ಯೂರಿಯಾವನ್ನು ಮಾತ್ರ ಸಬ್ಸಿಡೈಸ್ಡ್ ಪ್ರೈಸ್ ಅಲ್ಲಿ ಗವರ್ನಮೆಂಟ್ ಕೊಡ್ತಾ ಇರೋದು ಯಾವ ರೀತಿಯಾಗಿ ಅಂತಂದ್ರೆ ಯೂರಿಯಾವನ್ನು ಉತ್ಪಾದನೆ ಮಾಡ್ತಾ ಇರುವಂತಹ ಕಂಪನಿಗಳಿಗೆ ಗವರ್ನಮೆಂಟ್ ಹೇಳುತ್ತೆ ನೀವು ನಾವು ಹೇಳಿರುವಂತ ಪ್ರೈಸ್ಗೆ ಮಾತ್ರನೇ ಆ ಬೆಲೆಗೆ ಮಾತ್ರನೇ ಯೂರಿಯಾವನ್ನ ಮಾರಾಟ ಮಾಡಬೇಕು ರೈತರಿಗೆ ಆ ರೀತಿಯಾಗಿ ಮಾರಾಟ ಮಾಡಿದಾಗ ಎಂ ಆರ್ ಪಿ ನೀವು ಮಾರಲಿಕ್ಕೆ ಅಂತ ಹೋದಂಥ ಎಂ ಆರ್ ಪಿಗೆ ಮತ್ತು ರೈತರಿಗೆ ನೀವು ಮಾರಾಟ ಮಾಡಿದಂತ ಬೆಲೆಗೆ ಎರಡರ ನಡುವೆ ಇರುವಂಥ ಈ ಡಿಫರೆನ್ಸ್ ಅಮೌಂಟ್ ಏನಿದೆಯಲ್ಲ ಈ ಅಮೌಂಟ್ ಅನ್ನ ಗವರ್ನಮೆಂಟ್ ಹೇಳುತ್ತೆ ತಾನೇ ಕೊಡ್ತೀನಿ ಅಂತ ಸೊ ಒಟ್ಟಾರಿಯಾಗಿ ಇದು ಒಂದು ಇಂಡೈರೆಕ್ಟ್ ಸಬ್ಸಿಡಿ ಇಲ್ಲಿ ಗವರ್ನಮೆಂಟ್ ಯೂರಿಯಾ ಅನ್ನುವಂತ ಈ ಫರ್ಟಿಲೈಸರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಅಥವಾ ಮಾರಾಟ ಮಾಡುವಂತ ಕಂಪನಿಗಳಿಗೆ ಈ ಸಬ್ಸಿಡಿಯ ಅಮೌಂಟ್ ಅನ್ನ ಗವರ್ನಮೆಂಟ್ ತಾನೇ ಕೊಡುತ್ತೆ ಈ ಕಂಪನಿಗಳು ಕಡಿಮೆ ಬೆಲೆಯಲ್ಲಿ ರೈತರಿಗೆ ಫರ್ಟಿಲೈಸರ್ ಅನ್ನು ಒದಗಿಸುತ್ತವೆ ಇದು ಇನ್ ಸಬ್ಸಿಡಿ ನಾವು ಮಾತಾಡ್ತಾ ಇರೋದು ಯೂರಿಯಾದ ಮೇಲೆ ಮಾತ್ರನೇ ಉಳಿದಿರುವಂತಹ ಫರ್ಟಿಲೈಸರ್ಸ್ ಮೇಜರ್ಲಿ ನಾವು ಯೂಸ್ ಮಾಡುವಂಥದ್ದು ಎನ್ ಪಿ ಕೆ ಅಂತ ಏನಿದೆಯಲ್ಲ ಯೂರಿಯಾ ಆಗಿರಬಹುದು ಫಾಸ್ಫರಸ್ ಆಗಿರಬಹುದು ಪೊಟ್ಯಾಶ್ ಆಗಿರಬಹುದು ಇವುಗಳಲ್ಲಿ ಎನ್ ಯೂರಿಯಾ ಮಾತ್ರ ಇಲ್ಲಿ ಸಬ್ಸಿಡಿಯಲ್ಲಿ ಕವರ್ ಆಗಿದೆ ಉಳಿದಿರುವಂತಹ ಈ ಎರಡು ಈಗ ಸದ್ಯಕ್ಕೆ ಸಬ್ಸಿಡಿಯಲ್ಲಿ ಕವರ್ ಆಗಿಲ್ಲ ಅಥವಾ ಸಬ್ಸಿಡೈಸ್ಡ್ ಬೆಲೆಯಲ್ಲಿ ದೊರೆಯೋದಿಲ್ಲ ಅದರ ಬದಲಿಗೆ ಗೌರ್ನಮೆಂಟ್ ಮಾಡುತ್ತೆ ಅಂತಂದ್ರೆ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ಅಂತ ಒಂದು ಸ್ಕೀಮ್ ಅನ್ನ ತಂದಿದೆ ಅದರ ಅಡಿಯಲ್ಲಿ ಒಂದು ಫ್ಲಾಟ್ ರೇಟ್ ಅಲ್ಲಿ ಸಬ್ಸಿಡಿಯನ್ನು ಕೊಡುತ್ತೆ ಯೂರಿಯಾದ ವಿಷಯದಲ್ಲಿ ಮಾಡುತ್ತಲ್ಲ ಅತಿ ಕಡಿಮೆ ದರದಲ್ಲಿ ರೈತರಿಗೆ ಯೂರಿಯಾವನ್ನ ಕೊಡೋದು ಅದು ಬೆಲೆ ಏರಿಕೆ ಇಳಿಕೆ ಏನಾದರೂ ಆಗಲಿ ರೈತರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಯೂರಿಯಾ ಆ ರೀತಿಯಾಗಿ ಪಿ ಮತ್ತು ಕೆನ ವಿಷಯದಲ್ಲಿ ಮಾಡೋದಿಲ್ಲ ಫಾಸ್ಪರಸ್ ಮತ್ತು ಪೊಟ್ಯಾಷಿಯನ್ ವಿಷಯದಲ್ಲಿ ಆ ರೀತಿಯಾಗಿ ಮಾಡೋದಿಲ್ಲ ಗವರ್ನಮೆಂಟ್ ಅದರ ಬದಲಿಗೆ ಒಂದು ಫ್ಲಾಟ್ ರೇಟ್ ಅಲ್ಲಿ ಸಬ್ಸಿಡಿಯನ್ನು ಕೊಡುತ್ತೆ ಅದಕ್ಕೆ ಅಂತ ಸೆಪರೇಟ್ ಆಗಿ ಸ್ಕೀಮ್ ಅನ್ನೇ ತಂದಿದೆ ಗವರ್ನಮೆಂಟ್ ಇಲ್ಲಿ ಬೆಲೆ ಏರಿಕೆ ಇಳಿಕೆ ಏನಾದರೂ ಆಗಿದೆ ಆದರೆ ಅದರ ಹೊಡೆತ ರೈತನ ಮೇಲೆ ಬೀಳುತ್ತೆ ಈ ಫರ್ಟಿಲೈಸರ್ ಸಾವಿರ ರೂಪಾಯಿ ಇರಬಹುದು ಎರಡು ಸಾವಿರ ರೂಪಾಯಿ ಆದ್ರೂ ಆಗಬಹುದು ಆ ಒಂದು ಹೊಡೆತ ರೈತನ ಮೇಲೆ ಬೀಳುತ್ತೆ ಗವರ್ನಮೆಂಟ್ ಒಂದು ಫ್ಲಾಟ್ ಸಬ್ಸಿಡಿಯನ್ನು ಕೊಡುತ್ತೆ ಈ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮಿನ ಅಡಿಯಲ್ಲಿ ಇಷ್ಟು ನಮಗೆ ಓರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಫರ್ಟಿಲೈಸರ್ ಸಾಕಷ್ಟು ಸುದ್ದಿಯಲ್ಲಿದೆ ಯಾಕೆ ಅಂತಂದರೆ ಸಪ್ಲೈ ಅನ್ನೋದು ಡಿಸ್ರಪ್ಟ್ ಆಗಿದೆ ಸಪ್ಲೈ ಚೈನ್ ವಿಷಯಕ್ಕೆ ಬಂದಿದ್ದಾದರೆ ಅಂದರೆ ಫರ್ಟಿಲೈಸರ್ ಅನ್ನು ನಾವು ಸರಬರಾಜು ಮಾಡುವ ವಿಷಯಕ್ಕೆ ಬಂದಿದೆ ನಾವು ಇಂಪೋರ್ಟ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ರಷ್ಯಾ ಯುಕ್ರೇನ್ ಯುದ್ಧ ಆಗಿರಬಹುದು ಪ್ಯಾಂಡಮಿಕ್ ಆಗಿರಬಹುದು ಎಲ್ಲವುಗಳಿಂದ ಸಪ್ಲೈ ಚೈನ್ ಅನ್ನೋದು ಹೊಡೆತಕ್ಕೆ ಬಿದ್ದಿದೆ ಇಂಥ ಸಂದರ್ಭದಲ್ಲಿ ಫರ್ಟಿಲೈಸರ್ನ ಬೆಲೆ ಜಾಸ್ತಿ ಆಗಿದ್ದೆ ಆದರೆ ರೈತರ ಮೇಲೆ ಬರ್ಡನ್ ಆಗುತ್ತೆ ಕೃಷಿ ವಲಯದ ಮೇಲೆ ಬರ್ಡನ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಫರ್ಟಿಲೈಸರ್ ಸಬ್ಸಿಡಿ ಏನಾದರೂ ಸಹಾಯಕ್ಕೆ ಬರುತ್ತಾ ಅಂತ ನೋಡಿದಾಗ ಕೇವಲ ಯೂರಿಯಾ ಮಾತ್ರನೇ ಸಬ್ಸಿಡೈಸ್ಡ್ ಬೆಲೆಯಲ್ಲಿ ರೈತರಿಗೆ ದೊರಕ್ತಾ ಇರೋದು ಉಳಿದಿರುವಂಥ ಫರ್ಟಿಲೈಸರ್ಸ್ಗೆ ಫ್ಲಾಟ್ ಒಂದಷ್ಟು ಸಬ್ಸಿಡಿಯನ್ನು ಮಾತ್ರನೇ ಕೊಡುತ್ತೆ ಗವರ್ನಮೆಂಟು ಅದರಲ್ಲೂ ಒಂದು ಸ್ಕೀಮಿನ ಮುಖಾಂತರವಾಗಿ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ಸ್ಕೀಮ್ ಅಂತ ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್ ನಂತರ ಎಕಾನಮಿ ಮತ್ತು ಎನ್ವಿರಾನ್ಮೆಂಟ್ ಎರಡೂ ಪರ್ಸ್ಪೆಕ್ಟಿವಲ್ಲಿ ಆಗಾಗ್ಗೆ ಸುದ್ದಿಯಲ್ಲಿರುವಂತ ಒಂದು ಇಶ್ಯೂ ಅಂತಂದರೆ ಎಂಡೋಸಲ್ಫಾನ್ ಇಶ್ಯೂ ಇದರ ಬಗ್ಗೆ ಆರ್ಟಿಕಲಲ್ಲಿ ಏನು ಹೇಳ್ತಿದ್ದಾರೆ ಅಂತ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ನೋಡೋಣ ಎಂಡೋಸಲ್ಫಾನ್ ಅನ್ನೋದು ಒಂದು ಇನ್ಸೆಕ್ಟಿಸೈಡ್ ಕೀಟನಾಶಕ ಆರ್ಗ್ಯಾನೋ ಕ್ಲೋರಿನ್ ಬಯೋಸೈಡ್ ಅಥವಾ ಆರ್ಗ್ಯಾನೋ ಕ್ಲೋರಿನ್ ಇನ್ಸೆಕ್ಟಿಸೈಡ್ ಆಗಿದೆ ಇದರಲ್ಲಿರುವಂತಹ ಅಂಶ ಯಾವುದು ಆರ್ಗ್ಯಾನೋ ಕ್ಲೋರಿನ್ ಇದೇನು ಒಂದು ಇನ್ಸೆಕ್ಟಿಸೈಡ್ ಕೀಟನಾಶಕ ಆಗಿದೆ ಇದು ಕೀಟವನ್ನು ಮಾತ್ರನೇ ನಾಶ ಮಾಡಲಿಲ್ಲ ಮನುಷ್ಯರ ಮೇಲೆ ಮತ್ತು ಪರಿಸರದ ಮೇಲೆ ಕೂಡ ದುಷ್ಪರಿಣಾಮವನ್ನು ಉಂಟು ಮಾಡಿತು ಬೇಸಿಕಲಿ ನಾವು ಈ ಎಂಡೋಸಲ್ಫಾನ್ ಬೇರೆ ಬೇರೆ ಬೆಳೆಗಳ ಮೇಲೆ ಕೀಟನಾಶಕವಾಗಿ ಬಳಕೆ ಮಾಡ್ತಾ ಬಂದ್ವಿ ನೈನ್ಟೀನ್ ಫಿಫ್ಟೀಸ್ ಬಳಕೆ ಮಾಡ್ತಾ ಬರ್ತಿದೀವಿ ನಾವು ಟ್ರೇಡ್ ಅಲ್ಲಿ ಇದಕ್ಕೆ ಥಿಯೋಡಾನ್ ಅನ್ನುವಂಥ ಹೆಸರನ್ನು ಕೂಡ ಕೊಟ್ಟು ವಾಣಿಜ್ಯ ವ್ಯಾಪಾರವನ್ನು ಮಾಡ್ತಾ

ಈ ಎಂಡೋಸಲ್ಫಾನ್ ಅನ್ನು ನಾವು ಕಾಟನ್ ಬೆಳೆಯ ಮೇಲೆ ಕ್ಯಾಶ್ಯೂ ಬೆಳೆಯ ಮೇಲೆ ಟೀನ ಮೇಲೆ ಫ್ರೂಟ್ಸ್ನ ಮೇಲೆ ಪ್ಯಾಡಿ ಅಥವಾ ಭತ್ತದ ಮೇಲೆ ಈ ರೀತಿಯಾಗಿ ಬೇರೆ ಬೇರೆ ಬೆಳೆಗಳ ಮೇಲೆ ಕೀಟನಾಶಕವಾಗಿ ನಾವು ಸ್ಪ್ರೇ ಮಾಡ್ತಾ ಬಂದ್ವಿ ಬಳಕೆ ಮಾಡ್ಕೊಳ್ತಾ ಬಂದ್ವಿ ಆದರೆ ಲೆಟರಾನ್ ನಮಗೆ ಗೊತ್ತಾಯಿತು ಮನುಷ್ಯನ ಮೇಲೆ ಮತ್ತು ಪರಿಸರದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಈ ಎಂಡೋಸಲ್ಫಾನ್ ಅನ್ನುವಂಥ ಇನ್ಸೆಕ್ಟಿಸೈಡ್ ಅಂತ ಮನುಷ್ಯರ ಮೇಲೆ ಸ್ಪೆಸಿಫಿಕ್ ಆಗಿ ನಮ್ಮ ನರಮಂಡಲದ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗೋದು ನಮಗೆ ಲೆಟರಾನ್ ಗೊತ್ತಾಗುತ್ತೆ ಪರಿಸರದಲ್ಲಿ ಕೂಡ ಈ ಒಂದು ಕೀಟನಾಶಕ ಸಾಕಷ್ಟು ಕಡೆ ಅಕ್ಯುಮಿಲೇಟ್ ಆಗಿ ಒಂದೇ ಕಡೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಆಗಿ ಆ ಜೀವಿಯ ಮೇಲೆ ಅಥವಾ ಒಂದು ಪರಿಸರದ ಮೇಲೆ ಇಂಪ್ಯಾಕ್ಟ್ ಆಗೋದು ನಮಗೆ ಗೊತ್ತಾಗುತ್ತೆ ಆದ್ದರಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ನಾವು ಬ್ಯಾನ್ ಮಾಡ್ತೀವಿ ನಾವು ಅನ್ನೋದಕ್ಕಿಂತ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಎಂಡೋಸಲ್ಫಾನ್ನ ಬಳಕೆಯನ್ನು ಬ್ಯಾನ್ ಮಾಡುತ್ತೆ ಗ್ಲೋಬಲಿ ನಾವು ನೋಡಿದ್ರೆ ಸ್ಟಾಕ್ ಹೋಮ್ ಕನ್ವೆನ್ಷನ್ ಆಗಿರಬಹುದು ರೋಟೋಡ್ಯಾಮ್ ಕನ್ವೆನ್ಷನ್ ಆಗಿರಬಹುದು ಅವುಗಳಲ್ಲಿ ಕೂಡ ಈ ಎಂಡೋ ಸಲ್ಫಾನ್ ಅನ್ನ ಲಿಸ್ಟ್ ಮಾಡ್ತಾರೆ ಮತ್ತೆ ಅವಕಾಶ ಸಿಕ್ಕಾಗ ನಾವು ಡಿಸ್ಕಸ್ ಮಾಡೋಣ ಸ್ಟಾಕ್ ಹೋಮ್ ಕನ್ವೆನ್ಷನ್ ಏನ್ ಹೇಳುತ್ತೆ ರೋಟೋ ಡ್ಯಾಮ್ ಕನ್ವೆನ್ಷನ್ ಏನ್ ಹೇಳುತ್ತೆ ಒಂದು ಕನ್ವೆನ್ಷನ್ ಕೂಡ ಬರುತ್ತೆ ಬ್ಯಾಸೆಲ್ ಕನ್ವೆನ್ಷನ್ ಅಂತ ಎಲ್ಲದರ ಬಗ್ಗೆ ಮತ್ತೆ ಅವಕಾಶ ಸಿಕ್ಕಾಗ ಡಿಸ್ಕಸ್ ಮಾಡೋಣ ಈಗ ಸದ್ಯಕ್ಕೆ ಎಂಡೋ ಸಲ್ಫಾನ್ ಅನ್ನ ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಡಿಯಲ್ಲಿ ರೋಟೋ ಡ್ಯಾಮ್ ಕನ್ವೆನ್ಷನ್ ಅಡಿಯಲ್ಲಿ ಈಗಾಗಲೇ ನಾವು ಲಿಸ್ಟ್ ಮಾಡಿದ್ದೀವಿ ಮತ್ತು ಇಂಡಿಯಾ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹನ್ನೊಂದರಲ್ಲೇ ಬ್ಯಾನ್ ಮಾಡುತ್ತೆ ಎಂಡೋಸಲ್ಫಾನ್ ಅನ್ನ ಜೊತೆಗೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಹೇಳುತ್ತೆ ನಾವು ಕಾಂಪೆನ್ಸೇಷನ್ನ ಕೊಡಬೇಕು ಅಂತ ಎರಡು ಸಾವಿರದ ಹದಿನೇಳರ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರತಿಯೊಬ್ಬ ವ್ಯಕ್ಟಿಮ್ಗೂ ಎಂಡೋಸಲ್ಫಾನ್ ಇಂದ ದುಷ್ಪರಿಣಾಮಕ್ಕೆ ಒಳಗಾಗಿರುವಂತ ಪ್ರತಿಯೊಬ್ಬ ವ್ಯಕ್ಟೀಮ್ಗೂ ಐದು ಲಕ್ಷದಷ್ಟು ಕಾಂಪೆನ್ಸೇಷನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಈಗ ಐದು ವರ್ಷಗಳು ಕಳೆದವೇ ಅದನ್ನೇ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಐದು ವರ್ಷಗಳು ಕಳೆದಿದ್ದಾವೆ ಸುಪ್ರೀಂ ಕೋರ್ಟ್ ತನ್ನ ಕಡೆಯಿಂದ ವರ್ಡಿಕ್ಟ್ ಕೊಟ್ಟು ಕಾಂಪೆನ್ಸೇಷನ್ ಅ ಪರಿಹಾರ ಧನವನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿ ಈಗಾಗಲೇ ಐದು ವರ್ಷಗಳು ಆಗಿದ್ರೂ ಕೂಡ ಇನ್ನು ಯಾವುದೇ ರೀತಿಯ ಕೆಲಸ ಆಗಿಲ್ಲ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಮೂರು ಸಾವಿರಕ್ಕೂ ಹೆಚ್ಚು ವಿಕ್ಟಿಮ್ಸ್ ಇರೋದು ಎಂಡೋಸಲ್ಫಾನ್ ಆದರೆ ಇಲ್ಲಿಯವರೆಗೂ ಕಾಂಪೆನ್ಸೇಷನ್ ಸಿಕ್ಕಿರೋದು ಕೇವಲ ಎಂಟು ಜನಕ್ಕೆ ಮಾತ್ರನೇ ಹಾಗಂತ ಆರ್ಟಿಕಲ್ ಹೇಳ್ತಾ ಇದೆ ಇಷ್ಟು ಓರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಂಡೋಸಲ್ಫಾನ್ ಅನ್ನೋದು ಕ್ಲೋರಿನ್ ಬಯೋಸೈಡ್ ಅಥವಾ ಕ್ಲೋರಿನ್ ಇನ್ಸೆಕ್ಟಿಸೈಡ್ ಆಗಿದೆ ಇದು ಡೈರೆಕ್ಟ್ಲಿ ಹ್ಯೂಮನ್ ಹೆಲ್ತ್ ಮೇಲೆ ಪರಿಸರದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವಂಥ ಒಂದು ಕೆಮಿಕಲ್ ಆಗಿದೆ ಇದನ್ನು ನಾವು ಕಾಟನ್ ಕ್ಯಾಷ್ಯೂ ಫ್ರೂಟ್ಸ್ ಟೀ ಆಗಿರಬಹುದು ಪ್ಯಾಡಿ ಆಗಿರಬಹುದು ಟೊಬ್ಯಾಕೋ ಆಗಿರಬಹುದು ಇಂಥ ಬೆಳೆಗಳ ಮೇಲೆ ಕೀಟನಾಶಕವಾಗಿ ಬಳಕೆ ಮಾಡಿಕೊಳ್ತಾ ಬಂದಿದ್ದೀವಿ ಇದನ್ನು ವಾಣಿಜ್ಯ ವ್ಯಾಪಾರದ ಸಂದರ್ಭದಲ್ಲಿ ಥಿಯೋಡಾನ್ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ ಕೊನೆಯಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಅಂತಂದ್ರೆ ಯೂಜಲಿ ಎಂಡೋಸಲ್ಫಾನ್ ಅಂತ ಹೇಳ್ತಿರ್ಬೇಕಾದ್ರೆ ಕೇರಳವನ್ನೇ ಯಾಕೆ ಉಲ್ಲೇಖ ಮಾಡಿರ್ತಾರೆ ಯಾಕೆ ಅಂತಂದ್ರೆ ನೈನ್ಟೀನ್ ಸೆವೆಂಟೀಸ್ ಇಂದನು ಕೇರಳದ ಹಳ್ಳಿಗಳಲ್ಲಿ ಕ್ಯಾಶ್ಯೂ ಬೆಳೆಯನ್ನ ಬೆಳೀತಾ ಇರಬೇಕಾದ್ರೆ ಆ ಕ್ಯಾಶ್ಯೂ ಬೆಳೆಯ ಮೇಲೆ ಈ ಎಂಡೋಸಲ್ಫಾನ್ ಅನ್ನ ಏರಿಯಲ್ ಸ್ಪ್ರೇ ಮಾಡ್ಕೊಳ್ತಾ ಬರ್ತಾರೆ ಅಂದರೆ ಒಂದು ದೊಡ್ಡ ಪ್ರದೇಶವನ್ನು ತಗೊಂಡು ಅಲ್ಲಿರುವಂಥ ಎಲ್ಲ ಬೆಳೆಯ ಮೇಲೆ ವೈಮಾನಿಕವಾಗಿ ಸಿಂಪಡಣೆಯನ್ನು ಮಾಡ್ಕೊಳ್ತಾ ಹೋಗೋದು ಅಂದರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಹೊಲದಲ್ಲಿ ಅಲ್ಲಿರುವಂಥ ಒಂದು ಕ್ಯಾಶ್ಯೂ ಗಿಡದ ಮೇಲೆ ಸಿಂಪಡಣೆ ಮಾಡುವಂಥದ್ದಲ್ಲ ಒಟ್ಟಾರೆ ಪ್ರದೇಶದಲ್ಲಿ ವೈಮಾನಿಕವಾಗಿ ಸಿಂಪಡಣೆಯನ್ನು ಮಾಡ್ಕೊಳ್ತಾ ಹೋಗೋದು ಅದರಿಂದ ಆ ಕಾರಣದಿಂದಾಗಿ ಅಲ್ಲಿರುವಂಥ ಜನತೆಯ ಮೇಲೆ ಡೈರೆಕ್ಟ್ಲಿ ಈ ಎಂಡೋಸಲ್ಫಾನ್ ಬಿದ್ದು ಅವರ ಆರೋಗ್ಯದ ಮೇಲೆ ತೊಂದರೆ ಆಗಿತ್ತು ಎಂಡೋಸಲ್ಫಾನ್ ಅನ್ನೋದು ಕಾರ್ಸಿನೋಜನಿಕ್ ಕೂಡನು ಅಂದರೆ ಕ್ಯಾನ್ಸರ್ ಕಾರಕ ಅಂಶ ಕೂಡನು ಈ ಎಂಡೋಸಲ್ಫಾನ್ ಆಗಿದೆ ಎಲ್ಲ ಕಾರಣದಿಂದಾಗಿಯೇ ಕೇರಳದಲ್ಲೇ ಸ್ಪೆಸಿಫಿಕ್ ಆಗಿ ಎಂಡೋಸಲ್ಫಾನ್ ವಿಕ್ಟಿಮ್ಗಳು ನಮಗೆ ಸಿಗೋದು ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಂತರ ಇತ್ತೀಚೆಗೆ ಕ್ಲೈಮೇಟ್ ಚೇಂಜಿನ ನ ಪರಿಣಾಮ ಜಾಸ್ತಿ ಆಗ್ತಾ ಇರುವುದರ ಹಿನ್ನೆಲೆಯಲ್ಲಿ ಒಂದು ಕಾನ್ಸೆಪ್ಟ್ ಸಾಕಷ್ಟು ಸುದ್ದಿಯಲ್ಲಿದೆ ಅದರ ಬಗ್ಗೆ ಇನ್ಡೆಪ್ ಆಗಿ ಡಿಸ್ಕಸ್ ಮಾಡಿದರೆ ದಿ ಹಿಂದಿನಲ್ಲಿ ಇದೇ ವಾರ ಸೊ ನಾವು ಕೂಡ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಅನ್ನು ನೋಡೋದಾದ್ರೆ ಎಕಾಲಜಿ ಈ ಟರ್ಮ್ ಅನ್ನು ನೀವು ಎನ್ವಿರಾನ್ಮೆಂಟ್ ಕ್ಲಾಸ್ ಅಲ್ಲಿ ಎಕಾಲಜಿ ಅಥವಾ ಜೀವ ಪರಿಸರ ಶಾಸ್ತ್ರ ಹೆಸರೇ ಹೇಳ್ತಾ ಇದೆ ಜೀವ ಮತ್ತು ಪರಿಸರದ ನಡುವೆ ಆರ್ಗ್ಯಾನಿಸಮ್ಸ್ ಮತ್ತು ಪರಿಸರ ಅದರ ಸರೌಂಡಿಂಗ್ ಸುತ್ತಮುತ್ತಲಿನಲ್ಲಿರುವಂಥ ಪರಿಸರ ಎರಡರ ನಡುವೆ ಆಗ್ತಾ ಇರುವಂಥ ಇಂಟರಾಕ್ಷನ್ ಆ ಇಂಟರಾಕ್ಷನ್ ಅಧ್ಯಯನ ಮಾಡುವಂಥ ಶಾಸ್ತ್ರವೇ ಈ ಎಕಾಲಜಿ ಆಗಿದೆ ಈ ಎಕಾಲಜಿ ಏನು ಮಾಡ್ತಾ ಇದೆ ಸ್ಟಡಿ ಮಾಡ್ತಾ ಇದೆ ಏನನ್ನ ಆರ್ಗ್ಯಾನಿಸಮ್ಸ್ ಜೀವಿಗಳು ಮತ್ತು ಅವುಗಳ ಸರೌಂಡಿಂಗ್ಸ್ ಅವುಗಳ ಸುತ್ತಮುತ್ತ ಇರುವಂಥ ಪರಿಸರ ಎರಡರ ನಡುವೆ ಆಗ್ತಾ ಇರುವಂಥ ಇಂಟ್ರ್ಯಾಕ್ಷನ್ನ ಸ್ಟಡಿ ಮಾಡ್ತಾ ಇದೆ ಎಕಾಲಜಿ ಈಗ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಇಂಟರಾಕ್ಷನ್ ಅಂತ ಹೇಳ್ತಾ ಇದೀವಲ್ಲ ಪರಿಸರ ಮತ್ತು ಜೀವಿಗಳ ನಡುವೆ ಆಗ್ತಾ ಇರುವಂತಹ ಇಂಟರಾಕ್ಷನ್ ಎಷ್ಟರ ಮಟ್ಟಿಗೆ ಅಧ್ಯಯನವನ್ನ ಮಾಡಬೇಕು ಎಷ್ಟು ಡೀಪ್ ಆಗಿ ಹೋಗಿ ಅಧ್ಯಯನವನ್ನು ಮಾಡಬೇಕು ಆ ಡೀಪ್ ಅನ್ನೋದು ಕೇವಲ ಅಧ್ಯಯನದಲ್ಲಿ ಮಾತ್ರನೇ ಅಲ್ಲ ಪರಿಸರದ ಸಂರಕ್ಷಣೆಯಲ್ಲಿ ಕೂಡ ಬರುತ್ತೆ ಪರಿಸರವನ್ನ ಸಂರಕ್ಷಣೆ ಮಾಡ್ತಿರ್ಬೇಕಾದ್ರೆ ಮೇಲೆ ಮೇಲೆ ಮಾಡಿದ್ರೆ ಸಾಕ ಅಥವಾ ಡೀಪ್ ಆಗಿ ಹೋಗಿ ಪರಿಸರವನ್ನು ಸಂರಕ್ಷಣೆಗೆ ಒಳಪಡಿಸ್ಬೇಕಾ ಮೇಲೆ ಮೇಲೆ ಅಂತಂದ್ರೆ ಆಗ್ತಾ ಇವತ್ತು ನಾವು ಎಸಿಯನ್ನ ಬಳಕೆ ಮಾಡ್ತಾ ಇದೀವಿ ವಾಹನಗಳನ್ನ ಅದರಲ್ಲೂ ಫಾಸಿಲ್ ಫುಯಲ್ ಪೆಟ್ರೋಲ್ ಡೀಸೆಲ್ ಅನ್ನ ಬಳಕೆ ಮಾಡ್ಕೊಂಡೇ ವಾಹನಗಳನ್ನು ನಾವು ಚಲಾಯಿಸ್ತಾ ಇದ್ದೀವಿ ವಾಹನಗಳನ್ನ ಬಳಕೆ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಪೊಲ್ಯೂಷನ್ ಈಗ ಸದ್ಯಕ್ಕೆ ಏನಿದೆಯಲ್ಲ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದಾ ಅಂದರೆ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಏನಿದೆಯಲ್ಲ ಅದನ್ನೇ ಮೇಂಟೈನ್ ಮಾಡಿಕೊಂಡು ಜೊತೆ ಜೊತೆಗೆ ಪರಿಸರವನ್ನು ಸಂರಕ್ಷಿಸೋದು ಮನುಷ್ಯನ ಹಿತಾಸಕ್ತಿಗೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾತ್ರನೇ ಪರಿಸರವನ್ನು ಸಂರಕ್ಷಣೆಗೆ ಒಳಪಡಿಸೋದು ಇದು ಮೇಲೆ ಮೇಲೆ ಮಾಡುವಂಥದ್ದು ಅದೇ ಆಳವಾಗಿ ಹೋಗಿ ನಾವು ಪರಿಸರವನ್ನು ನಿಜವಾಗ್ಲೂ ಸಂರಕ್ಷಿಸಬೇಕು ಅಂತಂದರೆ ರ್ಯಾಡಿಕಲ್ ಚೇಂಜಸನ್ನು ತರಬೇಕಾಗುತ್ತೆ ನಮ್ಮ ಲೈಫ್ ಸ್ಟೈಲಲ್ಲಿ ಕೂಡ ರ್ಯಾಡಿಕಲ್ ಚೇಂಜಸನ್ನು ತರಬೇಕಾಗುತ್ತೆ ಈ ಒಂದು ವಿಷಯವನ್ನು ಕ್ಲಿಯರ್ ಆಗಿ ಹೇಳಿಕೋಸ್ಕರನೇ ಒಂದು ಹೊಸ ಟರ್ಮಿನಾಲಜಿ ಬರುತ್ತೆ ಅದೇ ಶಾಲೋ ಎಕಾಲಜಿಸಮ್ ಇನ್ನೊಂದು ಡೀಪ್ ಎಕೊಲಜಿಸಮ್ ಈಗ ನಾವು ಈ ಎರಡೂ ಟರ್ಮಿನಾಲಜಿಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಶಾಲೋ ಎಕೋಲಾಜಿಸಂ ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ ಮೇಲೆ ಮೇಲೆ ಎಕೋಲಾಜಿಸಮ್ ಸಾಧಿಸೋದು ನಾವು ಮೇಲೆ ಮೇಲೆ ಪರಿಸರವನ್ನು ಸಂರಕ್ಷಿಸ್ತಿದ್ದೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸಂರಕ್ಷಿಸ್ತೀವಿ ಅಂತಂದರೆ ಹ್ಯೂಮನ್ ಇಂಟ್ರೆಸ್ಟ್ ಮನುಷ್ಯನ ಹಿತಾಸಕ್ತಿಗೆ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಮ್ಮ ಇಂಟ್ರೆಸ್ಟನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ನಮ್ಮ ಇಂಟ್ರೆಸ್ಟನ್ನು ಇಟ್ಕೊಂಡು ಎಷ್ಟರ ಮಟ್ಟಿಗೆ ನಾವು ಪರಿಸರವನ್ನು ಸಂರಕ್ಷಿಸಲಿಕ್ಕೆ ಆಗುತ್ತೋ ಅಷ್ಟರ ಮಟ್ಟಿಗೆ ಮಾತ್ರನೇ ಮಾಡೋದು ಅದು ಶಾಲೋ ಎಕೋಲಾಜಿಸಂ ಈ ಕಾನ್ಸೆಪ್ಟ್ ಅನ್ನ ನಾಯಿಸ್ ಅನ್ನುವಂತ ಒಬ್ರು ಎಕ್ಸ್ಪರ್ಟ್ ಡಿಸ್ಕಸ್ ಮಾಡ್ತಾರೆ ಶಾಲೋ ಎಕಾಲಿಸಮ್ ಏನು ಅಂತಂದ್ರೆ ಮೇಲೆ ಮೇಲೆ ಪರಿಸರವನ್ನು ಸಂರಕ್ಷಿಸೋದು ಡೀಪ್ ಆಗಿ ಅಲ್ಲ ಹ್ಯೂಮನ್ ಇಂಟ್ರೆಸ್ಟ್ ಅನ್ನ ಕಾಪಾಡಿಕೊಳ್ತಾನೆ ಪರಿಸರವನ್ನು ಎಷ್ಟಾಗುತ್ತೋ ಅಷ್ಟು ಸಂರಕ್ಷಣೆಗೆ ಒಳಪಡಿಸೋದು ಇದು ಕೇವಲ ಪವರ್ಫುಲ್ ಪೀಪಲ್ ಏನು ಕ್ರೀಮ್ ಅಂತ ಹೇಳ್ತೀವಲ್ಲ ಕೇಕ್ ಅಲ್ಲಿ ಮೇಲುಗಡೆ ಇರುವಂತ ಜನತೆ ಮಾತ್ರನೇ ಗ್ರಾಸ್ ರೂಟ್ ಅಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿರುವಂತ ಎಕೋಲಾಜಿಸಮ್ ಇದಲ್ಲ ಮತ್ತು ಫ್ಯಾಷನಬಲ್ ಫೈಟ್ ಅಷ್ಟೇ ತೋರಿಕೆಗೋಸ್ಕರ ಮಾಡುವಂತ ಫೈಟ್ ಆಗಿದೆ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಮಾಲಿನ್ಯದ ವಿರುದ್ಧವಾಗಿ ರಿಸೋರ್ಸ್ ಡಿಪ್ಲೀಷನ್ ಅಥವಾ ಸಂಪನ್ಮೂಲಗಳು ಏನು ಕುಂಠಿತವಾಗ್ತಿದವಲ್ಲ ಅವುಗಳ ಬಗ್ಗೆ ಮಾತ್ರನೇ ಫೋಕಸ್ ಮಾಡುವಂತ ತೋರಿಕೆಗೆ ಅಂತ ಮಾಡ್ತಾ ಫೈಟ್ ಅಂತ ಈ ಎಕ್ಸ್ಪರ್ಟ್ ಹೇಳ್ತಾರೆ ಅಂದ್ರೆ ಈ ಎಕ್ಸ್ಪರ್ಟ್ ಹೇಳ್ತಾ ಇರೋದು ಶಾಲೋ ಇಂದ ನಾವು ರ್ಯಾಡಿಕಲ್ ಚೇಂಜಸ್ ಅನ್ನ ತರಲಿಕ್ಕೆ ಆಗುದಿಲ್ಲ ರಾಡಿಕಲ್ ಚೇಂಜಸ್ ಅನ್ನ ತರಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ನಮ್ಮ ಪರಿಸರವನ್ನು ಸಂರಕ್ಷಿಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಶಾಲೋ ಎಕೋಲಾಜಿಸಮ್ ಅನ್ನ ಹೇಳುವಂತ ಜನತೆ ಏನ್ ಹೇಳ್ತಾರಲ್ಲ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಅನ್ನ ಹಾಗೆ ಕಂಟಿನ್ಯೂ ಕಂಟಿನ್ಯೂ ಮಾಡೋಣ ಆ ಲೈಫ್ ಸ್ಟೈಲ್ ಅಲ್ಲೇ ಮಧ್ಯದಲ್ಲಿ ಏನಾದರೂ ನಮಗೆ ಪರಿಸರವನ್ನ ರಕ್ಷಿಸಲಿಕ್ಕೆ ಆದರೆ ಅಷ್ಟರ ಮಟ್ಟಿಗೆ ಮಾತ್ರನೇ ಸಂರಕ್ಷಿಸೋಣ ಪರಿಸರದ ಮೇಲೆ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡೋಣ ಅನ್ನುವಂತ ಈ ಮೆಂಟಾಲಿಟಿ ಏನಿದೆ ಈ ಶಾಲೋ ಎಕೊಲಾಜಿಸಂ ಇದನ್ನ ಸಾಕಷ್ಟು ಕ್ರಿಟಿಸೈಸ್ ಮಾಡಲಾಯ್ತು ಕ್ರಿಟಿಸೈಸ್ ಮಾಡಿ ಈ ಶಾಲೋ ಎಕೊಲಾಜಿಸಮ್ ಇಂದ ನಾವು ಡೀಪ್ ಎಕೊಲಾಜಿಸಮ್ಗೆ ಹೋಗಬೇಕು ಅಂತ ದಾರಿಯನ್ನ ತೋರಿಸಲಾಯಿತು ಈಗ ಡೀಪ್ ಎಕೊಲಾಜಿಸಂ ಅಂದ್ರೆ ಏನು ಡೀಪ್ ಎಕೊಲಾಜಿಸಂ ಅಲ್ಲಿ ಮನುಷ್ಯ ಮತ್ತು ಪರಿಸರದ ನಡುವೆ ಇರುವಂಥ ಸಂಬಂಧ ಈ ಸಂಬಂಧದಲ್ಲಿ ರ್ಯಾಡಿಕಲ್ ಚೇಂಜಸ್ ತರಬೇಕು ರಾಡಿಕಲ್ ಚೇಂಜಸ್ ಅಂತಂದರೆ ಪೊಲ್ಯೂಷನ್ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಬೇಕು ಅಥವಾ ತೊಡೆದು ಹಾಕಬೇಕು ಕಾರ್ಬನ್ ಅನ್ನು ನಾವು ಅದೇನು ರಿಲೀಸ್ ಮಾಡ್ತಾ ಇದೀವಲ್ಲ ಸಂಪೂರ್ಣವಾಗಿ ನಿಲ್ಲಿಸಬೇಕು ನಮ್ಮ ಸ್ಟ್ರಕ್ಚರಲ್ ಚೇಂಜಸ್ ಅನ್ನು ತರಬೇಕು ನೇಚರ್ಗೆ ಹಾನಿ ಮಾಡುವಂಥ ನಮ್ಮೆಲ್ಲ ಚಟುವಟಿಕೆಗಳನ್ನು ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡಬೇಕು ರ್ಯಾಡಿಕಲ್ ಚೇಂಜಸ್ ಅನ್ನ ನಮ್ಮ ಲೈಫ್ ಸ್ಟೈಲಲ್ಲಿ ತರಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ ರ್ಯಾಡಿಕಲ್ ಚೇಂಜಸ್ ಅನ್ನು ತರುವುದರ ಮುಖಾಂತರವಾಗಿ ನಾವು ಪರಿಸರಕ್ಕೆ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಡ್ತೀವಿ ಜನತೆಗೆ ಅಲ್ಲ ಅಥವಾ ನಮಗೆ ಹ್ಯೂಮನ್ ಬೀಯಿಗೆ ಪ್ರಿಯಾರಿಟಿಯನ್ನು ಕೊಡುವುದರ ಬದಲಾಗಿ ಪರಿಸರಕ್ಕೆ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಡುವಂಥದ್ದು ಅದೇ ಡೀಪ್ ಎಕೊಲಾಜಿಸಂ ಡೀಪ್ ಎಕೊಲಾಜಿಸಂ ಅಲ್ಲಿ ಮನುಷ್ಯ ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ಡೀಪ್ ಆಗಿ ಅಧ್ಯಯನ ಮಾಡಲಾಗುತ್ತೆ ಈ ಸಂಬಂಧದಲ್ಲಿ ಪರಿಸರದ ಮೇಲೆ ಆಗ್ತಾ ಇರುವಂತಹ ಹಾನಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಲೈಫ್ ಸ್ಟೈಲಲ್ಲಿ ಬದಲಾವಣೆಯನ್ನು ಇಲ್ಲಿ ಹೇಳ ಈಗ ನಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಕ್ವಶನ್ ಏನಾದ್ರೂ ಬಂದಿದೆ ಆದ್ರೆ ಯು ಪಿ ಎಸ್ ಸಿ ಏನಾದ್ರೂ ಈ ಕಾನ್ಸೆಪ್ಟ್ಗಳ ಮೇಲೆ ಕ್ವೆಶನ್ ಅನ್ನ ಏನಾದ್ರೂ ಕೇಳಿದ್ರೆ ಯಾವ ರೀತಿಯಾಗಿ ಮೋಸ್ಟ್ಲಿ ಕೇಳಬಹುದು ಅಂತಂದ್ರೆ ಒಂದಷ್ಟು ಆಕ್ಟಿವಿಟೀಸ್ ಗಳನ್ನ ಚಟುವಟಿಕೆಗಳನ್ನ ಕೊಟ್ಟು ಈ ಚಟುವಟಿಕೆಗಳಲ್ಲಿ ಯಾವ್ಯಾವ ಡೀಪ್ ಎಕೋಲಜಿಸಮ್ ಅನ್ನ ತೋರಿಸ್ತಾ ಇದ್ದಾವೆ ಯಾವ್ಯಾವ ಶಾಲೋ ಎಕೋಲಾಜಿಸಮ್ ಅನ್ನ ತೋರಿಸ್ತಾ ಇದಾವೆ ಅಂತ ಕೇಳಬಹುದು ಎರಡನ್ನು ಒಟ್ಟಿಗೆ ಕೊಟ್ಟರೆ ನಾವು ಗೆಸ್ ಮಾಡಬಹುದು ಒಂದನ್ನೇ ಕೊಟ್ಟಿದ್ದೆ ಆದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಆದ್ದರಿಂದ ಈ ಕಾನ್ಸೆಪ್ಟ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡಿರಿ ಚಟುವಟಿಕೆಗಳಲ್ಲಿ ಇಲ್ಲಿ ಆಪ್ಷನ್ಸಲ್ಲಿ ಯು ಪಿ ಎಸ್ ಸಿ ಕೊಟ್ಟರು ಕೂಡ ಯಾವ ರೀತಿಯಾಗಿ ಕೊಡಬಹುದು ಅಂತಂದರೆ ಒಂದು ಪಲ್ಯೂಷನನ್ನು ಸ್ವಲ್ಪ ಮಟ್ಟಿಗೆ ಮಿನಿಮೈಸ್ ಮಾಡೋದು ಒಂದು ಆಪ್ಷನ್ ಇರಬಹುದು ಇನ್ನೊಂದು ಕಡೆ ಕಂಪ್ಲೀಟ್ಲಿ ಪೊಲ್ಯೂಷನ್ ಇಲ್ಲದೇ ಇರುವಂಥ ವಾಹನಗಳನ್ನು ನಾವು ಬಳಕೆ ಮಾಡೋದು ಇಲ್ಲಿ ರ್ಯಾಡಿಕಲ್ ಚೇಂಜ್ ಏನಿದೆಯಲ್ಲ ಅದು ಡೀಪ್ ಎಕೊಲಾಜಿಸಂಗೆ ಬರುತ್ತೆ ಸ್ವಲ್ಪ ಮಟ್ಟಿಗೆ ಮಿನಿಮೈಸ್ ಮಾಡಿ ನಮ್ಮ ಲೈಫ್ ಸ್ಟೈಲ್ ಏನಿದೆಯಲ್ಲ ಅದನ್ನು ಹಾಗೇ ಕಂಟಿನ್ಯೂ ಮಾಡೋದು ಶಾಲೋ ಎಕೊಲಾಜಿಸಂಗೆ ಬರುತ್ತೆ ಜೊತೆಗೆ ನೀವು ಇಲ್ಲಿ ಫೋಕಸ್ ಮಾಡಬೇಕು ಅಧ್ಯಯನವನ್ನು ಮಾಡ್ತಿರೋದು ಕೂಡ ಡೀಪ್ ಆಗಿ ಅಧ್ಯಯನ ಮಾಡ್ತೀವಿ ನಮ್ಮ ಮತ್ತು ಪರಿಸರದ ನಡುವೆ ಇರುವಂಥ ಸಂಬಂಧವನ್ನ ಆ ಡೀಪ್ ಅನ್ನುವಂಥ ಈ ಒಂದು ಕಾನ್ಸೆಪ್ಟನ್ನು ಯಾವಾಗಲೂ ಗಮನದಲ್ಲಿ ಇಟ್ಕೊಂಡು ನೀವು ಆಪ್ಷನ್ಸ್ ನೋಡಬೇಕಾಗತ್ತೆ ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದರೆ ಈ ಅಲ್ಲಿ ಹೇಳ್ತಾ ಇದ್ದಾರೆ ಎಂ ಆರ್ ಎನ್ ಎ ವ್ಯಾಕ್ಸಿನ್ ಒಂದು ಇಂಡಿಯಾದಲ್ಲೇ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ ಅದರ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳು ಆಗಿದವೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಇತ್ತೀಚೆಗಿನವರೆಗೂ ಎರಡು ಸಾವಿರದ ಇಪ್ಪತ್ತರವರೆಗೂ ಗ್ಲೋಬಲಿ ಕೂಡ ಅಪ್ರೂವಲನ್ನು ಪಡೆದುಕೊಂಡಿರುವಂಥ ಯಾವ ಒಂದು ಎಂ ಆರ್ ಎನ್ ಎ ವ್ಯಾಕ್ಸಿನ್ ಕೂಡ ಇರಲಿಲ್ಲ ಕೋವಿಡ್ ಎಗೆನೆಸ್ಟಾಗಿಯೇ ಮೊಟ್ಟ ಮೊದಲನೆಯ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಬಂದದ್ದು ಇದು ಗ್ಲೋಬಲಿ ಅದೇ ಇಂಡಿಯಾಕ್ಕೆ ಆದರೆ ನಾವು ಈಗ ನಮ್ಮದೇ ಆದಂಥ ಎಮ್ ಆರ್ ಎನ್ ಎ ಅನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಇದು ಕೂಡ ಕೋವಿಡ್ ಎಗೆನೆಸ್ಟಾಗಿ ನಾವು ಡೆವಲಪ್ ಮಾಡ್ತಾ ಇರೋದು ಈಗ ನಾವು ಈ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ಗಳ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸನ್ನು ತಿಳ್ಕೊಳ್ಬೇಕಾಗಿದೆ ಮೊದಲಿಗೆ ವ್ಯಾಕ್ಸಿನ್ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಮೋಸ್ಟ್ಲಿ ಗೊತ್ತಿರುತ್ತೆ ವ್ಯಾಕ್ಸಿನ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿಗೆ ವೈರಸ್ಸಿನ ಪರಿಚಯ ಮಾಡುತ್ತೆ ಪರಿಚಯವನ್ನು ಮಾಡಿ ನಮ್ಮ ಬಾಡಿ ವೈರಸ್ ಅಂತಂದರೆ ಈಗ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಆಗಿರಬಹುದು ಅದನ್ನು ನಾವು ಆ್ಯಂಟಿಜೆನ್ ಅಂತ ಕರಿತೀವಿ ಈ ಆ್ಯಂಟಿಜೆನ್ನ ಪರಿಚಯ ಮಾಡಿದಾಗ ನಮ್ಮ ಬಾಡಿ ಈ ಆ್ಯಂಟಿಜೆನ್ನ ನಾಶ ಮಾಡಲಿಕ್ಕೋಸ್ಕರ ಆ್ಯಂಟಿಬಾಡಿಯನ್ನು ಉತ್ಪಾದನೆ ಮಾಡುತ್ತೆ ಆ್ಯಂಟಿಬಾಡಿ ಅಥವಾ ಆ್ಯಂಟಿಬಾಡಿಗಳನ್ನು ಉತ್ಪಾದನೆ ಮಾಡಿದಾಗ ಈ ಆ್ಯಂಟಿಜೆನ್ ನಾಶ ಆಗುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಏನಿರುತ್ತಲ್ಲ ಆ ಶಕ್ತಿಗೆ ಒಂದು ಲೆಸನ್ ಕೂಡ ಸಿಗುತ್ತೆ ಒಂದು ಮೆಮೊರಿ ಸಿಗುತ್ತೆ ಯಾವ ರೀತಿಯಾಗಿ ಮತ್ತೆ ಈ ಆಂಟಿಜೆನ್ ಏನಾದರೂ ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡಿದೆ ಆದರೆ ಯಾವ ರೀತಿಯ ಆಂಟಿಬಾಡಿಗಳನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥ ಒಂದು ಜ್ಞಾನ ನಮ್ಮ ರೋಗ ನಿರೋಧಕ ಶಕ್ತಿಗೆ ಸಿಗುತ್ತೆ ಆದ್ದರಿಂದ ಈ ವ್ಯಕ್ತಿಗೆ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿರುವ ವ್ಯಕ್ತಿಯ ಮೇಲೆ ಮತ್ತೆ ಏನಾದರೂ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಅಥವಾ ಯಾವುದೇ ಆಂಟಿಜೆನ್ ಆಗಿರಬಹುದು ಅದೇನಾದರೂ ಮತ್ತೆ ಅಟ್ಯಾಕ್ ಏನಾದರೂ ಮಾಡಿ ಆದ್ರೆ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನ ಇಮಿಡಿಯೇಟ್ಲಿ ನಾಶ ಮಾಡಲಿಕ್ಕೆ ಆಗುತ್ತೆ ಆ ವ್ಯಕ್ತಿಯ ದೇಹದ ಇಮ್ಯುನಿಟಿಯ ಕಡೆಯಿಂದ ಇದು ವ್ಯಾಕ್ಸಿನ್ ಮಾಡುವಂತ ಕೆಲಸ ಈಗ ಈ ವ್ಯಾಕ್ಸಿನ್ ಮಾಡುವಂತ ಕೆಲಸವನ್ನ ಸಾಧಿಸ್ಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ವ್ಯಾಕ್ಸಿನ್ ಅಲ್ಲಿ ಈ ಒಂದು ಆ್ಯಂಟಿಜನ್ ಅಂದರೆ ಪ್ಯಾಥೋಜನ್ ಏನಿದೆಯಲ್ಲ ಮೈಕ್ರೋ ಆರ್ಗನಿಸಮ್ ಒಂದು ಸೂಕ್ಷ್ಮಾಣು ಜೀವ ನಮಗೆ ಕಾಯಿಲೆಯನ್ನು ಉಂಟು ಮಾಡ್ತಾ ಇರುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಈ ಪ್ಯಾಥೋಜನಿನ ಬಾಡಿಯನ್ನೇ ಹಾಕ್ತೀವಿ ಅದರ ಸೆಲ್ಲನ್ನೇ ವ್ಯಾಕ್ಸಿನಲ್ಲಿ ಹಾಕ್ತೀವಿ ಅದನ್ನು ಇನ್ಆಕ್ಟಿವ್ ಮಾಡಿ ಹಾಕ್ತೀವಿ ಆ್ಯಕ್ಟಿವ್ ಆಗಿದ್ದರೆ ಸೋಂಕು ಆಗುತ್ತಲ್ಲ ಆದ್ದರಿಂದ ಅದನ್ನು ಇನ್ಆಕ್ಟಿವ್ ಮಾಡಿ ಅಥವಾ ಅದನ್ನು ಇನ್ಎಫೆಕ್ಟಿವ್ ಮಾಡಿ ಪ್ಯಾಥೋಜನನ್ನೇ ಡೈರೆಕ್ಟ್ಲಿ ಹಾಕ್ತೀವಿ ಅಂತಂದ್ರೆ ನಾವಿಲ್ಲಿ ನಮಗೆ ಸೋಂಕು ಉಂಟು ಮಾಡುವಂತ ಕಾಯಿಲೆಯನ್ನು ತರುವಂತ ಪ್ಯಾಥೋಜನ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಿದೆಯಲ್ಲ ಅದರ ದೇಹವನ್ನೇ ಅದರ ಸೆಲ್ಲನ್ನೇ ಅಥವಾ ಸೆಲ್ಲಿನ ಭಾಗವನ್ನೇ ವ್ಯಾಕ್ಸಿನ್ ಅಲ್ಲಿ ಹಾಕ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಾವು ಬಳಕೆ ಮಾಡ್ತಾ ಇರುವಂತಹ ಮೋಸ್ಟ್ ಆಫ್ ದಿ ವ್ಯಾಕ್ಸಿನ್ಸ್ ಇದೇ ರೀತಿಯಾಗಿ ಇರುವಂತದ್ದು ಅಂದ್ರೆ ನಮಗೆ ಸೋಂಕನ್ನು ಉಂಟು ಮಾಡುವಂತ ಪ್ಯಾಥೋಜನಿನ ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಸೆಲ್ಲಿನ ಭಾಗವನ್ನು ನಾವು ವ್ಯಾಕ್ಸಿನ್ ಅಲ್ಲಿ ಹಾಕಿರ್ತೀವಿ ಆ ರೀತಿಯಾದಂತಹ ವ್ಯಾಕ್ಸಿನ್ಗಳೇ ಈಗ ಸದ್ಯಕ್ಕೆ ಮೇಜರ್ಲಿ ಇರುವಂಥದ್ದು ಆದರೆ ಇನ್ನೊಂದು ಒಂದು ಟೆಕ್ನಾಲಜಿ ಇದೆ ಅದೇನು ಅಂತಂದ್ರೆ ಎಂ ಆರ್ ಎನ್ ಎ ನೀವು ಸ್ಕೂಲ್ ಪುಸ್ತಕಗಳಲ್ಲಿ ಓದಿರ್ತೀರ ಎಂ ಆರ್ ಎನ್ ಎ ಅಥವಾ ಮೆಸೆಂಜರ್ ಆರ್ ಎನ್ ಎ ಇದರ ಕೆಲಸ ಏನು ಅಂತಂದ್ರೆ ನಮ್ಮ ಸೆಲ್ ಗೆ ಅದರಲ್ಲೂ ನ್ಯೂಕ್ಲಿಯಸ್ಗೆ ಬೇಕಾಗಿರುವಂಥ ಮೆಸೇಜ್ ಅನ್ನು ಕೊಂಡೊಯ್ಯೋದು ಸಂದೇಶವನ್ನು ತೆಗೆದುಕೊಂಡು ಹೋಗೋದೇ ಈ ಎಂ ಆರ್ ಎನ್ ಎ ಕೆಲಸ ಸಂದೇಶ ಯಾವ ರೀತಿಯಾಗಿ ಈಗ ಎಕ್ಸಾಂಪಲ್ ವ್ಯಾಕ್ಸಿನೇ ನಾವು ಮಾತಾಡ್ತಾ ಇರೋದ್ರಿಂದ ಒಂದು ಎಮ್ ಆರ್ ಎನ್ ಎನ್ನು ನಮ್ಮ ದೇಹದ ಸೆಲ್ಗೆ ನಮ್ಮ ದೇಹದ ಜೀವಕೋಶಕ್ಕೆ ಈ ಎಮ್ ಆರ್ ಎನ್ ಎ ಮುಖಾಂತರವಾಗಿ ನಾವು ಹೇಳಬಹುದು ಕೋವಿಡ್ನ ವೈರಸ್ ಏನಿದೆಯಲ್ಲ ಸಾರ್ ಸಿ ಓ ವಿ ಟು ವೈರಸ್ ಏನಿದೆಯಲ್ಲ ಈ ವೈರಸ್ಸನ್ನು ನೀನೇ ಉತ್ಪಾದನೆ ಮಾಡುವಂಥ ನಮ್ಮ ದೇಹದ ಜೀವಕೋಶಕ್ಕೆ ಈ ಎಂ ಆರ್ ಎನ್ ಎ ಹೇಳೋದು ಆಗ ನಮ್ಮ ದೇಹ ಏನು ಮಾಡುತ್ತೆ ನಮ್ಮ ದೇಹದ ಜೀವಕೋಶ ಒಂದು ಕೋವಿಡ್ ವೈರಸ್ ತಾನೇ ಉತ್ಪಾದನೆ ಮಾಡುತ್ತೆ ಅದನ್ನು ನಾಶ ಮಾಡಲಿಕ್ಕೆ ತಾನೇ ಆಂಟಿಬಾಡಿಯನ್ನು ಕೂಡ ಉತ್ಪಾದನೆ ಮಾಡಿಕೊಳ್ಳುತ್ತೆ ಒಟ್ಟಾರಿಯಾಗಿ ನಮ್ಮ ಇಮ್ಯುನಿಟಿಗೆ ರೋಗ ನಿರೋಧಕ ಶಕ್ತಿಗೆ ಮತ್ತೆ ಏನಾದರೂ ಈ ಕೋವಿಡ್ ಸಾರ್ ಸಿಟಿವ್ ವೈರಸ್ ಏನಾದರೂ ಬಂದಿದ್ದೆ ಆದರೆ ಅದನ್ನು ನಾಶ ಮಾಡಲಿಕ್ಕೆ ಬೇಕಾಗಿರುವಂತಹ ಬಾಡಿಗಳು ಸಿಕ್ಕ ಹಾಗೆ ಆಯಿತು ಅಂದ್ರೆ ನಾವಿಲ್ಲಿ ನಮ್ಮ ವ್ಯಾಕ್ಸಿನ್ ಅಲ್ಲಿ ಡೈರೆಕ್ಟ್ಲಿ ವೈರಸ್ ಬಳಕೆ ಮಾಡಿಲ್ಲ ಒಂದು ಎಂ ಆರ್ ಎನ್ ಎನ್ನ ಬಳಕೆ ಮಾಡಿಕೊಂಡು ನಮ್ಮ ದೇಹದ ಜೀವಕೋಶಕ್ಕೆ ಹೇಳ್ತಾ ಇದ್ದೀವಿ ಸಿ ಒ ಟು ವೈರಸ್ಸಿನ ಕೆಲವೊಂದು ಪ್ರೋಟೀನ್ಗಳನ್ನು ಅಥವಾ ವೈರಸ್ಸಿನ ದೇಹದ ಭಾಗಗಳನ್ನು ನೀನೇ ಉತ್ಪಾದನೆ ಅಂತ ಅಂದರೆ ನಮ್ಮ ದೇಹವೇ ಉತ್ಪಾದನೆ ಮಾಡುತ್ತೆ ವೈರಸ್ಸಿನ ಕೆಲವೊಂದು ದೇಹದ ಭಾಗಗಳನ್ನ ಅದನ್ನ ಐಡೆಂಟಿಫೈ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಅದನ್ನು ನಾಶ ಮಾಡ್ಲಿಕ್ಕೋಸ್ಕರ ಆಂಟಿಬಾಡಿಗಳನ್ನು ಉತ್ಪಾದನೆ ಮಾಡ್ಕೊಳುತ್ತೆ ಸೊ ಒಟ್ಟಾರೆಯಾಗಿ ಈ ಹಿಂದಿನ ವ್ಯಾಕ್ಸಿನ್ ವಿಧಾನ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿತ್ತೋ ಅಲ್ಟಿಮೇಟ್ಲಿ ಅದೇ ಕೆಲಸವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಆದರೆ ಹಿಂದಿನ ವ್ಯಾಕ್ಸಿನಲ್ಲಿ ನಾವು ಡೈರೆಕ್ಟ್ಲಿ ಪ್ಯಾಥೋಜನನ್ನು ಬಳಕೆ ಮಾಡ್ತಾ ಇದ್ವಿ ಡೈರೆಕ್ಟ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನು ನಮಗೆ ಸೋಂಕನ್ನು ಉಂಟು ಮಾಡ್ತಾ ಇತ್ತು ರೋಗವನ್ನು ಉಂಟು ಮಾಡ್ತಾ ಇತ್ತು ಅದರ ದೇಹವನ್ನು ಅಥವಾ ಅದರ ಜೀವಕೋಶವನ್ನು ಅಥವಾ ಜೀವಕೋಶದ ಭಾಗವನ್ನು ಯಾವುದೋ ಒಂದು ಪ್ರೋಟೀನನ್ನು ಡೈರೆಕ್ಟ್ಲಿ ಬಳಕೆ ಮಾಡ್ತಾ ಇದ್ವಿ ಎಲ್ಲಿ ವ್ಯಾಕ್ಸಿನಲ್ಲಿ ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ ಎಮ್ ಆರ್ ಎನ್ ಎ ವ್ಯಾಕ್ಸಿನಲ್ಲಿ ನಾವು ಒಂದು ಮೆಸೆಂಜರ್ ಆರೀನ್ಯನ್ನು ಕಳಿಸಿ ನಮ್ಮ ದೇಹದಲ್ಲೇ ಯಾವ ಪ್ರೋಟೀನ್ ಬೇಕೋ ಆ ಪ್ರೋಟೀನನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಮ ದೇಹದ ಜೀವಕೋಶಕ್ಕೆ ಹೇಳಿ ಆ ಪ್ರೋಟೀನನ್ನು ನಮ್ಮ ಇಮ್ಯುನಿಟಿ ಐಡೆಂಟಿಫೈ ಮಾಡಿ ಅದನ್ನು ನಾಶ ಮಾಡಲಿಕ್ಕೆ ಬೇಕಾಗಿರುವಂಥ ಆ್ಯಂಟಿಬಾಡಿಗಳನ್ನು ನಮ್ಮ ಇಮ್ಯುನಿಟಿ ಉತ್ಪಾದನೆ ಮಾಡುತ್ತೆ ಇಷ್ಟೆಲ್ಲ ಕೆಲಸವನ್ನು ನಾವಿಲ್ಲಿ ಇಲ್ಲಿ ಆ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಬಳಕೆ ಮಾಡಿಕೊಳ್ಳದೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿಯವರೆಗೂ ನಮಗೆ ನಾರ್ಮಲ್ ಆಗಿ ಇರುವಂಥ ವ್ಯಾಕ್ಸಿನ್ಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತವೆ ಅದೇ ಎಂ ಆರ್ ಎನ್ ಎ ವ್ಯಾಕ್ಸಿನ್ಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತವೆ ಬೇಸಿಕ್ ಐಡಿಯಾ ನಮಗೆ ಸಿಕ್ತು ಈಗ ಒಂದಷ್ಟು ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ಗಳನ್ನು ನೋಡಬೇಕಾಗಿದೆ ನಾರ್ಮಲಿ ಇರುವಂಥ ವ್ಯಾಕ್ಸಿನ್ಗಳಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಟ್ರೆಡಿಷನಲ್ ವ್ಯಾಕ್ಸಿನ್ಗಳಲ್ಲಿ ನಾವು ಪ್ಯಾಥೋಜನನ್ನೇ ಬಳಕೆ ಮಾಡ್ತೀವಿ ಪ್ಯಾಥೋಜನ್ ಅನ್ನೇ ಬಳಕೆ ಮಾಡ್ತಿದ್ದೀವಿ ಅಂತಂದ್ರೆ ಹ್ಯಾಂಡ್ಲು ಮಾಡ್ತಾ ಇರಬೇಕಾದ್ರೆ ಪ್ಯಾಥೋಜನ್ಗಳು ಹೊರಬರಬಹುದು ಅದು ವೈರಸ್ ಆಗಿರಬಹುದು ಬ್ಯಾಕ್ಟೀರಿಯಾ ಆಗಿರಬಹುದು ನಾವು ವ್ಯಾಕ್ಸಿನ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಅಂತೇಳಿ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನ ಬಳಕೆ ಮಾಡ್ತಾ ಇರ್ತೀವಿ ಬೈ ಮಿಸ್ಟೇಕ್ ಆಗಿ ಅವೇನಾದ್ರೂ ಲ್ಯಾಬಿಂದ ಹೊರ ಬಂದು ರೋಗಗಳನ್ನ ಜಾಸ್ತಿ ಮಾಡಿದ್ಯಾದರೆ ಸೋಂಕನ್ನು ಜಾಸ್ತಿ ಮಾಡಿದ್ಯಾ ಆದರೆ ಮತ್ತೆ ಡಿಸೀಸ್ ಔಟ್ ಬ್ರೇಕ್ ಸಾಧ್ಯತೆ ಇರುತ್ತೆ ಅಂದ್ರೆ ಇಲ್ಲಿ ಒಂದು ರಿಸ್ಕ್ ಇದೆ ಪ್ಯಾಥೋಜನ್ ಅನ್ನೇ ಬಳಕೆ ಮಾಡ್ತಾ ಇರೋದ್ರಿಂದ ರಿಸ್ಕ್ ಇದೆ ಎರಡನೆಯದಾಗಿ ಇಲ್ಲಿ ಪ್ಯಾಥೋಜನ್ ಬಳಕೆ ಮಾಡ್ತಿರ್ಬೇಕಾದ್ರೆ ವೈರಸ್ ಅನ್ನೇ ಬಳಕೆ ಮಾಡ್ತಿದ್ದೀವಿ ಒಂದು ವ್ಯಾಕ್ಸಿನಲ್ಲಿ ಅಂತ ಅನ್ಕೊಳ್ಳೋಣ ಆ ವೈರಸ್ ನಾವು ಇನ್ಆಕ್ಟಿವ್ ಏನೋ ಮಾಡಿರ್ತೀವಿ ಆದರೆ ಅದು ಇನ್ಆಕ್ಟಿವ್ ಆಗಲಿಲ್ಲ ಅಂತಂದರೆ ಮತ್ತೆ ಆಕ್ಟಿವ್ ಏನಾದರೂ ಆಗಿ ಮತ್ತೆ ಸೋಂಕನ್ನು ಉಂಟು ಮಾಡಿದ್ದೆ ಆದರೆ ಇಂಥ ಸಿಚುಯೇಷನ್ಗಳು ನಮಗೆ ಹೊಸದೇನೂ ಅಲ್ಲ ಈಗಾಗಲೇ ಪೋಲಿಯೋ ವ್ಯಾಕ್ಸಿನ ವಿಷಯದಲ್ಲಿ ಈ ಎಕ್ಸ್ಪೀರಿಯನ್ಸ್ ನಮಗೆ ಆಗಿದೆ ಅಂದರೆ ಪೋಲಿಯೋ ವ್ಯಾಕ್ಸಿನಲ್ಲಿ ಇದ್ದಂಥ ವೈರಸ್ಸು ಇನ್ಆಕ್ಟಿವ್ ಆಗಿರ್ತಿತ್ತು ಆದರೆ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಕಾರಣದಿಂದಾಗಿ ಆ ವೈರಸ್ ಏನಾದರೂ ಆಕ್ಟಿವ್ ಆಗಿದ್ದೆ ಆದರೆ ಆ ಒಂದು ವ್ಯಾಕ್ಸಿನನ್ನು ತೆಗೆದುಕೊಂಡಂಥ ಮಗುವಿಗೆ ಪೋಲಿಯೋ ಕಾಯಿಲೆ ಆಗ್ತಾ ಇತ್ತು ಇದನ್ನು ನಾವು ವ್ಯಾಕ್ಸಿನ್ ಇಂಡ್ಯೂಸ್ಡ್ ಪೋಲಿಯೋ ಅಂತ ಕೂಡ ಕರಿತೀವಿ ಅಂದ್ರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಏನು ಹೇಳ್ತಾ ಇದೆ ಅಂತಂದ್ರೆ ನಾವು ಈ ರೀತಿಯ ವ್ಯಾಕ್ಸಿನ್ ಟ್ರೆಡಿಷ್ನಲ್ ವ್ಯಾಕ್ಸಿನ್ಗಳನ್ನು ವ್ಯಾಕ್ಸಿನ್ ಉತ್ಪಾದನೆ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟ್ಲಿ ಪ್ಯಾಥೋಜನನ್ನೇ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ ಇನ್ ಕೇಸ್ ಲ್ಯಾಬ್ ಅಲ್ಲಿ ಹ್ಯಾಂಡ್ಲ್ ಮಾಡ್ತಿರ್ಬೇಕಾದ್ರೆ ಹೊರ ಬಂದಿದ್ದೆ ಆದರೆ ರೋಗಗಳನ್ನ ಹರಡಬಹುದು ಔಟ್ಬ್ರೇಕ್ ಆಗಬಹುದು ಆ ಒಂದು ಡಿಸೀಸ್ ಎರಡನೇದಾಗಿ ವ್ಯಾಕ್ಸಿನಲ್ಲಿ ಇನ್ಆಕ್ಟಿವ್ ಆಗಿರುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನಾದರೂ ಯಾವುದೋ ಕಾರಣದಿಂದಾಗಿ ಆಕ್ಟಿವ್ ಆಗಿದೆ ಆದರೆ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಇನ್ಫೆಕ್ಷನ್ ಆಗಬಹುದು ಈ ಎಲ್ಲದರ ಹಿನ್ನೆಲೆಯಲ್ಲಿ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಅನ್ನೋದು ನಮಗೆ ಒಂದು ದಾರಿಯನ್ನು ತೋರಿಸುತ್ತೆ ಅದೇನು ಅಂತಂದರೆ ನಾವು ಪ್ಯಾಥೋಜನನ್ನು ಬಳಕೆನೇ ಮಾಡೋದಿಲ್ಲ ಅಲ್ಲಿರುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾನ ನಾವು ಬಳಕೆನೇ ಮಾಡೋದಿಲ್ಲ ವ್ಯಾಕ್ಸಿನ್ ಉತ್ಪಾದನೆಯಲ್ಲಿ ಡೈರೆಕ್ಟ್ಲಿ ಲ್ಯಾಬಲ್ಲಿ ಒಂದು ಮೆಸೆಂಜರ್ ಆರ್ ಎನ್ ಎನ್ನು ಉತ್ಪಾದನೆ ಮಾಡ್ತೀವಿ ಆ ಮೆಸೆಂಜರ್ ಆರ್ ಎನ್ ಎ ಮುಖಾಂತರವಾಗಿ ನಮ್ಮ ದೇಹದ ಜೀವಕೋಶಕ್ಕೆ ನಾವೇ ಹೇಳ್ತಾ ಇದ್ದೀವಿ ನಾವು ಟಾರ್ಗೆಟ್ ಮಾಡ್ತಾ ಇರುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಪ್ಯಾಥೋಜನ್ ಆ ಪ್ಯಾಥೋಜನ್ನ ದೇಹದ ಒಂದು ಭಾಗವನ್ನು ತಾನೇ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ದೇಹದ ಜೀವಕೋಶಕ್ಕೆ ಹೇಳ್ತೀವಿ ಅಂದರೆ ಆ್ಯಂಟಿಜೆನ್ನ ನಮ್ಮ ದೇಹವೇ ಉತ್ಪಾದನೆ ಮಾಡುತ್ತೆ ನಮ್ಮ ದೇಹವೇ ನಾಶವೂ ಮಾಡುತ್ತೆ ಒಟ್ಟಾರೆಯಾಗಿ ಇದು ಸೇಫ್ ನಾವಿಲ್ಲಿ ಏನು ಡಿಸ್ಕಸ್ ಮಾಡಿದ್ವಲ್ಲ ಎರಡು ಇಶ್ಯೂಗಳು ಆ ಎರಡೂ ಇಶ್ಯೂಗಳನ್ನು ನಾವಿಲ್ಲಿ ಹೊರ ಹಾಕಬಹುದು ಎಂ ಆರ್ ಎನ್ ಎ ವ್ಯಾಕ್ಸಿನಲ್ಲಿ ಜೊತೆಗೆ ನಾವು ಇಲ್ಲಿ ಪ್ಯಾಥೋಜನನ್ನು ಬಳಕೆ ಮಾಡಿಕೊಂಡು ವ್ಯಾಕ್ಸಿನನ್ನು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಪ್ಯಾಥೋಜೆನ್ಗಳನ್ನು ಕಲೆ ಹಾಕೋದು ಅವುಗಳನ್ನು ವ್ಯಾಕ್ಸಿನ್ ಒಳಗಡೆ ಹಾಕೋದು ಅದಕ್ಕಿಂತ ಮುಂಚೆ ಇನ್ಯಾಕ್ಟಿವ್ ಮಾಡೋದು ಅಥವಾ ಇನ್ಎಫೆಕ್ಟಿವ್ ಮಾಡುವುದು ಎಲ್ಲ ಕೆಲಸ ಏನಿದೆಯಲ್ಲ ಈ ಕೆಲಸ ತೆಗೆದುಕೊಳ್ಳುವಂಥ ಡಿಲೇ ವಿಳಂಬ ಏನಾಗ್ತಾ ಇತ್ತು ಅದನ್ನು ಕೂಡ ನಾವು ಕಡಿಮೆ ಮಾಡಬಹುದು ಎಮ್ ಆರ್ ಎನ್ ಎಲ್ಲಿ ಅಂತಂದರೆ ಎಮ್ ಆರ್ ಎನ್ ಎಯನ್ನು ನಾವು ಲ್ಯಾಬಲ್ಲಿ ಲಾರ್ಜ್ ಸ್ಕೇಲಲ್ಲಿ ಉತ್ಪಾದನೆ ಮಾಡಬಹುದು ಲಾರ್ಜ್ ಸ್ಕೇಲಲ್ಲಿ ವ್ಯಾಕ್ಸಿನನ್ನು ಹೊರತರಬಹುದು ಅದರಲ್ಲೂ ಪ್ಯಾಂಡಮಿಕ್ ಇತ್ತೀಚೆಗೆ ನಾವು ನೋಡಿದ್ವಲ್ಲ ಕೋವಿಡ್ ಪ್ಯಾಂಡಮಿಕ್ನಂಥ ಸಿಚುಯೇಷನಲ್ಲಿ ಲಾರ್ಜ್ ಸ್ಕೇಲಲ್ಲಿ ನಾವು ವ್ಯಾಕ್ಸಿನನ್ನು ಉತ್ಪಾದನೆ ಮಾಡಬಹುದು ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಟೆಕ್ನಾಲಜಿ ನಮ್ಮ ಹತ್ತಿರ ಇದ್ದಿದ್ದೆ ಆದರೆ ಆದ್ದರಿಂದಲೇ ಎಮ್ ಆರ್ ಎನ್ ಎ ವ್ಯಾಕ್ಸಿನ ಉತ್ಪಾದನೆ ಮಾಡಲಿಕ್ಕೆ ಇಂಡಿಯಾ ಕೂಡ ಪ್ರಯತ್ನ ಪಡ್ತಿದೆ ಹಾಗಂತ ಎಮ್ ಆರ್ ಎನ್ ಎ ವ್ಯಾಕ್ಸಿನಲ್ಲಿ ಎಲ್ಲವೂ ಸರಿಯಾಗಿ ಇದೆ ಅಂತಲ್ಲ ಇಲ್ಲಿ ಕೂಡ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದೆ ಅದೇನು ಅಂತಂದರೆ ಎಮ್ ಆರ್ ಎನ್ ಎ ಇದೆಯಲ್ಲ ಇದನ್ನು ಪರಿಸರಕ್ಕೆ ವಾತಾವರಣಕ್ಕೆ ಏನಾದರೂ ಎಕ್ಸ್ಪೋಸ್ ಮಾಡಿದೆ ಆದರೆ ಇಮ್ಮಿಡಿಯೇಟ್ಲಿ ನಾಶ ಆಗುತ್ತೆ ಇದನ್ನು ತುಂಬ ಕಡಿಮೆ ಟೆಂಪ್ರೇಚರಲ್ಲಿ ಎಕ್ಸಾಂಪಲ್ ಆಗಿ ಕೋವಿಡ್ ನೈನ್ಟೀನಿನ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ ಏನಿದೆಯಲ್ಲ ಅದನ್ನು ಮೈನಸ್ ಸೆವೆಂಟಿ ಡಿಗ್ರಿ ಸೆಲ್ಶಿಯಸ್ ಇಷ್ಟು ಕಡಿಮೆ ಟೆಂಪ್ರೇಚರಲ್ಲಿ ಕಾಪಾಡಿಕೊಂಡು ಬಂದು ಅಡ್ಮಿನಿಸ್ಟರ್ ಮಾಡಬೇಕಾಗತ್ತೆ ನಿಮಗೆ ವ್ಯಾಕ್ಸಿನ್ ತಲುಪುವವರೆಗೂ ಯಾವ ಟೆಂಪ್ರೇಚರಲ್ಲಿ ಈ ವ್ಯಾಕ್ಸಿನ ನಾವು ಕಾಪಾಡ್ಕೊಳ್ಬೇಕು ಮೈನಸ್ ಸೆವೆಂಟಿ ಡಿಗ್ರಿ ಇಂಡಿಯಾ ಬಂದು ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಕಂಟ್ರಿ ಅಂದರೆ ಇಲ್ಲಿ ನಮಗೆ ನಾರ್ಮಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಇಲ್ಲಿ ನಾವು ಇಷ್ಟರ ಮಟ್ಟಿಗೆ ಫ್ರೀಸಿಂಗ್ ಫೆಸಿಲಿಟಿಯನ್ನು ಕೊಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಕಾಸ್ಟ್ಲಿ ಕೂಡ ಆಗುತ್ತೆ ಫೆಸಿಲಿಟಿ ಕೊಡೋದು ಕೂಡ ಕಷ್ಟ ಆಗುತ್ತೆ ಲಾಸಸ್ ಕೂಡ ಜಾಸ್ತಿ ಆಗುತ್ತೆ ಅಂದರೆ ಈ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ನಾಶ ಆಗುತ್ತೆ ಇನ್ಎಫೆಕ್ಟಿವ್ ಆಗುತ್ತೆ ಈ ವ್ಯಾಕ್ಸಿನ್ ಅದಕ್ಕೋಸ್ಕರ ಜೊತೆಗೆ ಅಡ್ಮಿನಿಸ್ಟರ್ ಮಾಡಿದ ನಂತರವೂ ಕೂಡ ಸರಿಯಾಗಿ ಅದು ಡೆಲಿವರಿ ಆಗಲಿಲ್ಲ ಅಂತಂದರೆ ಎಮ್ ಆರ್ ಎನ್ ಎ ಡೈರೆಕ್ಟ್ಲಿ ನಮ್ಮ ದೇಹದ ಜೀವಕೋಶಕ್ಕೆ ತಲುಪಲಿಲ್ಲ ಅಂತಂದರೆ ನಡುವೆ ಕೂಡ ನಾಶ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇಷ್ಟೆಲ್ಲ ರಿಸ್ಕ್ಗಳು ಎಂ ಆರ್ ಎನ್ ಎ ವ್ಯಾಕ್ಸಿನ್ನಲ್ಲಿ ಕೂಡ ಇದ್ದಾವೆ ಇಷ್ಟು ಓವರಾಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ಗೂ ಮತ್ತು ಟ್ರೆಡಿಷನಲ್ ವ್ಯಾಕ್ಸಿನ್ಗೂ ಇರುವಂಥ ವ್ಯತ್ಯಾಸ ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಮಿಲ್ಕಿ ವೇ ಗೆಲಾಕ್ಸಿ ಅಂದರೆ ನಾವು ಇರುವಂಥ ಗೆಲಾಕ್ಸಿ ಸೌರ ಮಂಡಲವನ್ನು ಒಳಗೊಂಡು ಸೂರ್ಯನನ್ನು ಒಳಗೊಂಡು ಇರುವಂಥ ನಾವು ಇರುವಂಥ ಈ ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಈ ಮಿಲ್ಕಿ ವೇ ಗೆಲಾಕ್ಸಿಯ ಸೆಂಟರ್ ಅಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಇರಬಹುದು ಅಂತ ಈ ಹಿಂದೆ ಸೈಂಟಿಸ್ಟ್ಗಳು ಹೇಳಿದ್ರು ಅದನ್ನು ಅಬ್ಸರ್ವ್ ಮಾಡಲಾಗಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದಷ್ಟು ಬೇಸಿಕ್ ಟರ್ಮಿನಾಲಜಿಗಳನ್ನು ಅರ್ಥ ಮಾಡ್ಕೊಳ್ಳೋಣ ಜೊತೆಗೆ ಈ ಬ್ಲ್ಯಾಕ್ ಹೋಲಿನ ಹೆಸರೇನಿದೆಯಲ್ಲ ಸಗಿಟೇರಿಯಸ್ ಎ ಆಸ್ಟರಿಸ್ಕ್ ಅಥವಾ ಎ ಸ್ಟಾರ್ ಅಂತ ಈ ಒಂದು ಹೆಸರನ್ನ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಸಗಿಟೇರಿಯಸ್ ಎ ಸ್ಟಾರ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಏನನ್ನ ಹೇಳುತ್ತೆ ಇದು ಒಂದು ಬ್ಲ್ಯಾಕ್ ಹೋಲಿನ ಹೆಸರಾಗಿದೆ ಈ ಬ್ಲ್ಯಾಕ್ ಹೋಲ್ ನಾವು ಇರುವಂತಹ ಈ ಮಿಲ್ಕಿ ವೇ ಗೆಲಾಕ್ಸಿಯ ಕೇಂದ್ರದಲ್ಲೇ ಇರುವಂತಹ ಒಂದು ಬ್ಲಾಕ್ ಹೋಲ್ ಆಗಿದೆ ಇದನ್ನ ನಾವೀಗ ಅಬ್ಸರ್ವ್ ಮಾಡಿದೀವಿ ಈಗ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದೆರಡು ಬೇಸಿಕ್ ಟರ್ಮಿನಾಲಜಿಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ ಮೊದಲಿಗೆ ಬ್ಲ್ಯಾಕ್ ಹೋಲ್ ಬ್ಲ್ಯಾಕ್ ಹೋಲ್ ಅಂದ್ರೆ ನೀವು ಕೇಳಿರ್ತೀರ ಈಗಾಗಲೇ ಇದು ಸಾಕಷ್ಟು ಮಾಸನ್ನ ಒಳಗೊಂಡಿರುತ್ತೆ ಎಷ್ಟು ಜಾಸ್ತಿ ಮಾಸನ್ನ ಒಳಗೊಂಡಿರುತ್ತೆ ಅಂತಂದ್ರೆ ಈ ಮಾಸಿಂದ ಉತ್ಪಾದನೆ ಆಗಿರುವಂಥ ಗ್ರಾವಿಟಿ ಗುರುತ್ವಾಕರ್ಷಣ ಬಲ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಇದರ ಹತ್ತಿರಕ್ಕೆ ಯಾವುದೇ ಒಂದು ವಸ್ತು ಬಂದ್ರೂ ಕೂಡ ಅದು ಇನ್ಕ್ಲೂಡಿಂಗ್ ಲೈಟ್ ಕಿರಣ ಬಂದರೂ ಕೂಡ ಇದರಿಂದ ಹೊರಬರಲಿಕ್ಕೆ ಆಗೋದಿಲ್ಲ ಎಲ್ಲ ತನ್ನಡೆಗೆ ಸೆಳೆದುಕೊಳ್ಳುವಷ್ಟು ಗುರುತ್ವಾಕರ್ಷಣ ಬಲ ಈ ಒಂದು ಹೋಲ್ಗೆ ಇರುತ್ತೆ ಅದನ್ನೇ ನಾವು ಬ್ಲಾಕ್ ಹೋಲ್ ಅಂತ ಕರಿತೀವಿ ಅಂತಂದ್ರೆ ಇದರಿಂದ ಲೈಟ್ ಕೂಡ ಹೊರಬರೋದಿಲ್ಲ ಅಷ್ಟರ ಮಟ್ಟಿಗೆ ಗ್ರಾವಿಟಿ ಗುರುತ್ವಾಕರ್ಷಣ ಬಲ ಇದಕ್ಕೆ ಇರುತ್ತೆ ಆದ್ದರಿಂದ ಇದನ್ನು ನಾವು ಬ್ಲಾಕ್ ಹೋಲ್ ಅಂತ ಕರಿತೀವಿ ಈಗ ಈ ಬ್ಲಾಕ್ ಹೋಲಿನ ಕೇಂದ್ರ ಏನಿರುತ್ತಲ್ಲ ಈ ಕೇಂದ್ರವನ್ನು ನಾವು ಸಿಂಗ್ಯುಲ್ಯಾರಿಟಿ ಅನ್ನುವಂತ ಹೆಸರಿನಿಂದ ಕರಿತೀವಿ ಸಿಂಗ್ಯುಲ್ಯಾರಿಟಿ ಅಂತಂದ್ರೆ ಬ್ಲ್ಯಾಕ್ ಹೋಲ್ನ ಕೇಂದ್ರ ಭಾಗ ಈ ಕೇಂದ್ರ ಭಾಗದಲ್ಲಿಯೇ ಬ್ಲ್ಯಾಕ್ ಹೋಲ್ನ ಎಲ್ಲ ಮಾಸ್ ಬಂದು ಕೊಲಾಪ್ಸ್ ಆಗಿರುವಂತದ್ದು ಸೊ ಸಿಂಗ್ಯುಲಾರಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಈಗ ಈ ಸಿಂಗ್ಯುಲಾರಿಟಿ ಅನ್ನುವಂತ ಪಾಯಿಂಟ್ ಇಂದ ಸುತ್ತಕ್ಕೆ ನಾವು ರೇಡಿಯಸ್ ಅನ್ನ ಬರಿತಾ ಹೋಗೋಣ ರೇಡಿಯಸ್ ಈ ರೀತಿಯಾಗಿ ಎಳಿತಾ ಹೋಗಿದ್ದೆ ಆದರೆ ಒಂದು ನಮಗೆ ಸರ್ಕಲ್ ರೀತಿಯಲ್ಲಿ ಸಿಗುತ್ತೆ ಈ ಸರ್ಕಲಿನ ಹತ್ತಿರಕ್ಕೆ ಯಾವುದೇ ಒಂದು ವಸ್ತು ಹೋದರೂ ಯಾವುದೇ ಒಂದು ಬೆಳಕಿನ ಕಿರಣ ಹೋದರೂ ಈ ಸರ್ಕಲಿನ ಈ ಒಂದು ಭಾಗ ಏನಿದೆಯಲ್ಲ ಇದರಿಂದ ಆಚೆಗೆ ಬರಲಿಕ್ಕೆ ಆಗೋದಿಲ್ಲ ಅಂದರೆ ಯಾವ ಪಾಯಿಂಟಿನವರೆಗೂ ಈ ಬ್ಲ್ಯಾಕ್ ಹೋಲಿನ ಒಂದು ಬೌಂಡ್ರಿ ಬರುತ್ತಲ್ಲ ಬೌಂಡ್ರಿ ಅನ್ನೋದಕ್ಕಿಂತನೂ ಈ ಒಂದು ಸಿಂಗ್ಯುಲಾರಿಟಿ ಪಾಯಿಂಟಿಂದ ಎಳೆದಿರುವಂಥ ರೇಡಿಯಸ್ ಆ ರೇಡಿಯಸ್ ಅನ್ನ ಕೂಡಿಸಿರುವಂತ ಒಂದು ಸರ್ಕಲ್ ಏನ್ ಬರುತ್ತಲ್ಲ ಈ ಸರ್ಕಲ್ ಅನ್ನ ನಾವು ಇವೆಂಟ್ ಅಂತ ಕರಿತೀವಿ ಇವೆಂಟ್ ಹಾರಿಸಾನ್ ಅಂತಂದ್ರೆ ಬ್ಲಾಕ್ ಬ್ಲ್ಯಾಕ್ ಹೋಲಿನ ಒಂದು ಬೌಂಡರಿ ಆ ಬೌಂಡರಿಯ ಆಚೆಗೆ ಯಾವುದೇ ವಸ್ತು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ ಬ್ಲಾಕ್ ಹೋಲಿನ ಈ ಒಂದು ಹೊರ ಪರಿಧಿಯನ್ನೇ ನಾವು ಇವೆಂಟ್ ಹಾರಿಸಾನ್ ಅಂತ ಕರಿತೀವಿ ಒಟ್ಟಾರಿಯಾಗಿ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಸಿಂಗ್ಯುಲಾರಿಟಿ ಅಂದ್ರೆ ಏನು ಎರಡನೇದು ಇವೆಂಟ್ ಹಾರಿಸಾನ್ ಅಂದ್ರೆ ಏನು ಮೂರನೆಯದು ನಮ್ಮ ಮಿಲ್ಕಿ ವೇ ಗೆಲಾಕ್ಸಿಯ ಕೇಂದ್ರದಲ್ಲಿ ಇರುವಂಥ ಬ್ಲ್ಯಾಕ್ ಹೋಲ್ ಅದರ ಹೆಸರು ಬಂದು ಸಗಟೇರಿಯಸ್ ಎ ಆಸ್ಟ್ರಿಸ್ಕ್ ಅಥವಾ ಎ ಸ್ಟಾರ್ ಇದರ ಹೆಸರು ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕಾಗತ್ತೆ ಈಗ ಆರ್ಟಿಕಲನ್ನು ಎಂಡ್ ಮಾಡೋದಕ್ಕಿಂತ ಮುಂಚೆ ಈ ಚಿತ್ರವನ್ನು ಕೂಡ ಅಬ್ಸರ್ವ್ ಮಾಡಿ ನಾಸ ಕೊಟ್ಟಿರುವಂಥ ಚಿತ್ರ ಇದು ಆರ್ಟಿಸ್ಟಿಕ್ ಇಮೇಜ್ ಅಷ್ಟೇ ಡೈರೆಕ್ಟ್ಲಿ ನಾವು ತೆಗೆದುಕೊಂಡಿರುವಂಥ ಪಿಕ್ಚರ್ ಅಲ್ಲ ಆರ್ಟಿಸ್ಟಿಕ್ ಇಮೇಜ್ ನಮಗೆ ಬ್ಲ್ಯಾಕ್ ಹೋಲ್ ಅರ್ಥ ಆಗಲಿ ಅಂತ ಅವ್ರು ಕೊಟ್ಟಿರುವಂಥದ್ದು ಇಲ್ಲಿದೆ ನೋಡಿ ನಮಗೆ ಬ್ಲ್ಯಾಕ್ ಹೋಲ್ ಬ್ಲ್ಯಾಕ್ ಹೋಲಿನ ನಡುವೆ ಕೇಂದ್ರದಲ್ಲಿ ಇರುವಂಥದ್ದು ಸಿಂಗ್ಯುಲಾರಿಟಿ ಬ್ಲ್ಯಾಕ್ ಹೋಲಿನ ಸುತ್ತ ಒಂದು ಪರಿಧಿಯ ರೂಪದಲ್ಲಿ ಇರುವಂತದ್ದು ಈ ಚಿತ್ರದಲ್ಲಿ ತೋರಿಸಿದರೆ ಬ್ಲಾಕ್ ಹೋಲಿನ ಸುತ್ತ ಸಿಂಗ್ಯುಲಾರಿಟಿಯಿಂದ ನಾವು ರೇಡಿಯಸ್ ಅನ್ನ ಎಳೆದಿದ್ದೆ ಆದರೆ ಬರುವಂತಹ ಒಂದು ಪರಿಧಿ ಅದೇ ಇವೆಂಟ್ ಹಾರಿಸನ್ ಉಳಿದಿರುವಂತಹ ಟರ್ಮ್ ಗಳನ್ನ ನಾನು ಮತ್ತೆ ಅವಕಾಶ ಸಿಕ್ಕಾಗ ನಿಮಗೆ ಹೇಳ್ಕೊಡ್ತೀನಿ ಇಷ್ಟು ಓವರ್ ಆಲ್ ಈ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತಹ ಡಿಸ್ಕಷನ್ ಇಷ್ಟು ಇವತ್ತಿನ ಈ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್